should turn

ಸರ್ವೇಭ್ಯೋ ನಮಃ ಕಳೆದ ಎರಡು ದಿವಸಗಳಿಂದ ಈ ಹೊತ್ತನ್ನು ಸೇರಿಸಿಕೊಂಡಂತೆ ಮೂರು ದಿವಸಗಳ ಕಾಲ ಡಾಕ್ಟರ್ ಶಿವರಾಮ ಕಾರಂತರ ಬೆಟ್ಟದ ಜೀವ ಕಾದಂಬರಿಯನ್ನು ಕುರಿತಂತೆ ಶ್ರೀಮತಿ ರಾಣಿ ರತ್ನಾರಾವ್ ಅವರು ನಮಗೆ ಉದ್ಬೋಧಕವಾದ ವಾಚನವನ್ನು ಮತ್ತು ಅದನ್ನು ಕುರಿತ ಅಲ್ಲಲ್ಲಿ ವ್ಯಾಖ್ಯಾನದ ರೂಪದಂತೆ ತಮ್ಮ ಹೊಳಹುಗಳನ್ನು ಹಂಚಿಕೊಂಡು ಬಂದಿದ್ದಾರೆ ಇದರ ಮೂಲಕ ನಮಗೆ ಎರಡು ಪ್ರಯೋಜನವಾಗಿದೆ ಒಂದಂತೂ ಈ ಹೊತ್ತು ನಮಗೆಲ್ಲರಿಗೂ ಸಮಯದ ಅಭಾವ ಕಾಡ್ತಾ ಇರೋದರಿಂದ ಪುಸ್ತಕಗಳನ್ನು ಓದುವುದಲ್ಲದಿರ ಪುಸ್ತಕಗಳನ್ನು ಕೇಳೋದಕ್ಕೆ ಎಲ್ಲರೂ ಬಯಸ್ತಾರೆ ಆಡಿಯೋ ಬುಕ್ಸ್ ಅನ್ನೋದು ಪ್ರಪಂಚದಾದ್ಯಂತ ಒಂದು ಕ್ರಾಂತಿಯನ್ನೇ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಒಂದು ಕಾದಂಬರಿಯದ ಆಯ್ದ ಸಾರವತ್ತಾದ ಭಾಗಗಳನ್ನು ಅಲ್ಲಿಯ ಭಾವಕ್ಕೆ ಇಂಬುಗೊಡುವಂತೆ ಪುಷ್ಟಿಗೊಡುವಂತೆ ಆರ್ದ್ರವಾಗಿ ವಾಚನ ಮಾಡುವುದೇ ಅದೊಂದು ಕಲೆ ಅದನ್ನು ಆಕಾಶವಾಣಿಯಲ್ಲಿ ಹಲವಾರು ದಶಕಗಳ ಕಾಲ ಸೇವೆ ಸಲ್ಲಿಸಿದಂತಹ ಶ್ರೀಮತಿ ರಾಣಿ ರತ್ನಾರಾವ್ ಅವರು ನಮಗೆ ಬಹಳ ಸಮರ್ಪಕವಾಗಿ ಅಂದವಾಗಿ ಮಾಡಿಕೊಟ್ಟಿದ್ದಾರೆ ಇದಕ್ಕಾಗಿ ಅವರಿಗೆ ಧನ್ಯವಾದಗಳು ಮತ್ತೊಂದು ಪ್ರಯೋಜನ ಅಂತ ಹೇಳಿದ್ರೆ ಅದಕ್ಕೆ ಹೊಂದಿಕೊಂಡಂತೆ ಬರುವಂತಹ ವ್ಯಾಖ್ಯಾನ ಇದು ಅವರ ವಿಸ್ತಾರವಾದ ಓದುಗಾರಿಕೆಯನ್ನು ಕನ್ನಡ ಸಾಹಿತ್ಯದ ಬಗಗಿರುವ ಅವರಿಗೆ ಪ್ರೀತಿ ಮತ್ತು ಅಧ್ಯಯನವನ್ನು ಕೂಡ ನಮಗೆ ಗೊತ್ತು ಮಾಡಿಸ್ತಾ ಇದೆ ಹೀಗೆ ಎರಡೆರಡು ಪ್ರಯೋಜನಗಳು ನಮಗಾಗಿರೋದು ಬಹಳ ಸಂತಸದ ಸಂಗತಿ ಇದೇ ರೀತಿ ಇನ್ನೂ ಹಲವಾರು ಕೃತಿಗಳನ್ನು ಕೂಡ ಅವರ ಸುಶ್ರಾವ್ಯವಾದ ಓದುಗಾರಿಕೆಯಲ್ಲಿ ಮತ್ತು ಅವರು ಒದಗಿಸುವಂತಹ ತಿಳಿನೋಟಗಳಲ್ಲಿ ನಾವು ಕಾಣುವಂತಾಗಲಿ ಅಂತ ಹಾರೈಸೋಣ ಆಶಿಸೋಣ ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಶ್ರೀಮತಿ ರತ್ನಾರಾವ್ ಅವರಲ್ಲಿ ಪ್ರಾರ್ಥನೆ ನಾಳೆಯಿಂದ ಐದು ದಿವಸಗಳ ಕಾಲ ವಿದ್ವಾನ್ ಗಣೇಶ ಭಟ್ಟ ಹೋಬಳಿಯವರು ತಮ್ಮ ಲಲಿತಾ ಸಹಸ್ರನಾಮವನ್ನು ಕುರಿತ ಪ್ರವಚನ ಮಾಲೆಯ ಮುಂದಿನ ಕಂತನ್ನು ಉಪಕ್ರಮ ಮಾಡೋರಿದ್ದಾರೆ ಈ ವಾರದ ಶುಕ್ರವಾರ ಮತ್ತು ಶನಿವಾರ ಡಾಕ್ಟರ್ ಆರ್ ಪಿ ಜೋಶಿಯವರ ಉಪನ್ಯಾಸ ಮಾಲೆ ನಡೆಯೋದಿದೆ ಅದು ಜೀವನ ಶೈಲಿ ಮತ್ತು ಆರೋಗ್ಯ ಆ ಕುರಿತಾದ ಒಂದು ಭಾಷಣ ಸರಣಿಯ ಮುಂದುವರಿದ ಭಾಗ ಅದರಲ್ಲಿಯೂ ಕೂಡ ತಮ್ಮೆಲ್ಲರ ಭಾಗವಹಿಸುವಿಕೆಯನ್ನು ನಾವು ಪ್ರಾರ್ಥಿಸ್ತೇವೆ ನಮಸ್ಕಾರ ನಮಸ್ಕಾರ ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಈ ಒಂದು ವೇದಿಕೆ ಮೇಲೆ ಕುಳಿತುಕೊಳ್ಳೋದು ನಿಂತ್ಕೊಳ್ಳೋದು ಇಲ್ಲಿ ಕೂತ್ಕೊಂಡು ಎರಡು ಅಕ್ಷರ ಓದೋದು ದೊಡ್ಡ ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೆ ಅದರ ಜೊತೆಗೆ ಈ ದಾಕ್ಷಿಣ್ಯನೂ ನನಗೆ ಸೇರಿಕೊಂಡುಬಿಡ್ತು ಈ ಇದಕ್ಕೆ ಈ ಒಂದು ಗೌರವಕ್ಕೆ ನಾನು ಹೃತ್ಪೂರ್ವಕವಾಗಿ ವಂದನೆಯನ್ನು ಅರ್ಪಿಸ್ತೇನೆ ನಾನು ಸಹನೆಯಿಂದ ಕೇಳ್ತಾ ಇರೋ ನಿಮಗೆ ಕೂಡ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇನ್ನೂ ನಮ್ಮ ಕತೆ ಭಾಗಕ್ಕೆ ಬರೋಣ ನಾವು ನಿನ್ನೆ ಶಿವರಾಮ್ ಕಾರಂತರ ಜೊತೆ ಬೆಟ್ಟದ ಕಣಿವೆಯಲ್ಲಿಲ್ಲ ಅಡ್ಡಾಡಿದ್ವಿ ಹಾಗೆ ಮನೆಗೆ ನಾರಾಯಣನ ಮನೆಯಲ್ಲಿ ಸುಶ್ ತುಂಬ ಸುಗ್ರಾಸ ಭೋಜನವೂ ಆಯಿತು ಬಹಳ ಪಾಯಸ ಹುಳಿ ಎಲ್ಲವೂ ತಿಂದಿದ್ದಾಯಿತು ಸಂತೋಷಪಟ್ಟಿದ್ದಾಯಿತು ವಿಶ್ರಾಂತಿಯನ್ನು ತೆಗೆದುಕೊಂಡಿದ್ದಾಯಿತು ಹಾಗೆ ನಾರಾಯಣನ ಪತ್ನಿಯಿಂದ ಗೋಪಾಲೆಯನ್ನೋರ ಮಗನ ಬಗ್ಗೆ ಒಂದು ಸ್ವಲ್ಪ ಕಪ್ಪು ಚುಕ್ಕಿಯನ್ನು ಕೂಡ ನಾವು ಕೇಳಿದ್ವಿ ಹಾಗೆ ವಾಪಸ್ಸು ಮನೆಗೆ ಬಂದ ನಂತರ ಗೋಪಾಲಯ್ಯನವರ ಜೊತೆ ಹರಟೆ ಹೊಡಿತಾ ಕುಳಿತಿದ್ದಾರೆ ಕಾರಂತರು ಕಾರಂತ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಗೋಪಾಲಯ್ಯನವರಿಗೆ ಅವರ ಮಾತುಕತೆಯನ್ನು ನಾವು ಮುಂದುವರಿಸೋಣ ಬನ್ನಿ ಬೆಟ್ಟದ ಕಣಿವೆಯಲ್ಲಿ ಅಡ್ಡಾಡ್ತಾ ಗೋಪಾಲಯ್ಯನವರ ಮನೆಗೆ ಹೋಗೋಣ ಗೋಪಾಲಯ್ಯನವರು ಕೇಳಿದರು ಏನು ನಿಮ್ಮ ಕೆಲಸ ಏನು ಇಷ್ಟದ ಎರಡು ಮೂರು ದಿನವಾದರೂ ಏನು ಹೇಳಲೇ ಇಲ್ವಲ್ಲಪ್ಪ ಹಾಂ ನೀವು ಏನು ಉದ್ಯೋಗ ಮಾಡ್ಕೊಂಡಿದ್ದೀರಿ ಸಾಗೋಳಿನ ಭೂಮಿ ಎಷ್ಟಿದೆ ಏನು ಬೆಳಿತೀರಿ ಏನು ಇಲ್ವಲ್ಲ ತಿಳಿಲಿಲ್ಲ ನಮಗೆ ಏನು ಹೀಗೆ ತಿರುಗಾಡೋದು ಅಂದೆ ನಾನು ತಿರುಗಾಡೋದು ಯಾವ ಕೆಲಸದ ಮೇಲೆ ಕೆಲಸವೂ ಇಲ್ಲ ಬೊಗಸೇನೂ ಇಲ್ಲ ಏನೂ ಇಲ್ಲ ನಿಮ್ಮಂಥವ್ರನ್ನ ಕಾಣೋದು ಸಂತೋಷ ಪಡೋದು ಇಷ್ಟೇ ನನ್ನ ಕೆಲಸ ಅಂದೆ ಹೌದಪ್ಪ ಮನೇಲಿ ಚೆನ್ನಾಗಿ ತಿನ್ನೋಕಿದ್ದಿರಬೇಕು ಮಾಡಿ ಹಾಕೋರು ಇರ್ತಾರೆ ದುಡಿಯೋರು ಇರ್ತಾರೆ ಹಾಗಾಗಿ ಸುತ್ತಾಡ್ತೀರಿ ತಾಯಿ ತಂದೆ ಇದ್ದಾರೆ ಅಂತ ಹೇಳಿದ್ರಿ ಮೊನ್ನೆ ಯಾವಾಗಲಾದರೂ ಹೋಗಿ ನೋಡ್ಕೊಂಡು ಬರ್ತೀರಾ ಅಂತ ಕೇಳಿದರು ಗೋಪಾಲಯ್ಯ ಅವರ ಅಂತರಂಗದ ಮಾತು ಹೇಗೆ ಹೊರಗೆ ಬರ್ತಾಯಿದೆ ಮಗ ಬಂದಿಲ್ಲ ಅನ್ನೋದು ಯಾವಾಗಲೂ ಧ್ವನಿಸ್ತಾ ಇರುತ್ತೆ ಹಾಗಾಗಿ ಅವ್ರು ಕೇಳಿದರು ಹೋಗಿ ಅಮ್ಮ ಅಪ್ಪ ಅಬ್ಬರನ್ನ ನೋಡ್ಕೊಂಡು ಬರ್ತೀರ ಹೋಗ್ತೀನಿ ಆಗಾಗ ತುಂಬ ಜಾಸ್ತಿ ಹೋಗಿಲ್ಲ ಅಂದರೂ ಒಂದು ಸಲ ಹೋಗಿ ಬರ್ತೇನೆ ಅಂದೆ ನಾನು ಹಾಗಲ್ಲ ನೋಡಬೇಕು ಅಮ್ಮ ಅಪ್ಪನ ನೋಡೋಕ್ಕೆ ಖಂಡಿತ ಹೋಗಬೇಕು ನೀವೇನೇ ಉದ್ಯೋಗ ಮಾಡ್ಕೊಂಡಿರಿ ಎಷ್ಟೇ ವಿಶ್ರಾಂತಿ ಇಲ್ಲದ ದುಡಿಮೆ ಇರಲಿ ಆದರೂ ಕೂಡ ಹೇಗಾದರೂ ಸಮಯ ಹೊಂದಿಸ್ಕೊಂಡು ತಾಯಿ ತಂದೆಯನ್ನ ನೋಡೋಕ್ಕೆ ಹೋಗಬೇಕಪ್ಪ ಅವರಿಗೆ ನಿಮ್ಮಿಂದ ಇನ್ಯಾವ ನಿರೀಕ್ಷೆನೂ ಇರೋದಿಲ್ಲ ನೀವು ದುಡ್ಡು ಕೊಡಬೇಕು ಪಾದ ಪೂಜೆ ಮಾಡಬೇಕು ಯಾವುದು ಬೇಡ ಅವರಿಗೆ ಒಂದು ಸಲ ಹೋಗಿ ಅಮ್ಮ ಅಪ್ಪ ಅಂತ ಮಾತಾಡಿಸಿದರೆ ಅಷ್ಟರಲ್ಲೇ ತೃಪ್ತಿ ಪಟ್ಕೊಳ್ತಾರೆ ಆ ಜೀವಗಳು ಹಾಗಾಗಿ ಖಂಡಿತ ಹೋಗಬೇಕಪ್ಪ ತಮ್ಮ ತಮ್ಮ ಮಕ್ಕಳನ್ನ ನೋಡಬೇಕು ಅನ್ನೋ ಆಸೆ ಇರೋದಿಲ್ವೇ ಅಮ್ಮ ಅಪ್ಪಂದರಿಗೆ ಅಂತ ಕೇಳಿದರು ಅವ್ರು ಏನು ನೀವು ಜಮೀನು ನೋಡ್ತೀರಿ ಸಾಗುಳಿ ಮಾಡಿಬಿಡ್ತೀರಿ ನಾನು ನಿರೀಕ್ಷೆ ಮಾಡೋದಿಲ್ಲ ನಿಮ್ಮ ನಿಮ್ಮ ಉದ್ಯೋಗದಲ್ಲಿ ನೀವಿರಿ ಆದರೆ ಯಾವತ್ತಾದ್ರೂ ಒಂದು ದಿನ ಹೋಗಿ ನೋಡಿ ಏನು ಸ್ವಾಮಿ ಗೋಪಾಲಯ್ಯನೋರೆ ನನ್ನಿಂದ ಸಾಗುಳಿ ಆಗೋದಿಲ್ಲ ಅಂತೀರ ನೀವು ಹಾಗೆಲ್ಲಂದೆ ಆದರೂ ಶಾಲೆಗೆ ಹೋಗಿ ಇಂಗ್ಲೀಷ್ ಕಲಿತು ಮಕ್ಕಳು ಸಾಗುವಳಿ ಮಾಡ್ತಾರೆ ಅಂತ ಹೇಗಪ್ಪ ನಂಬೋದು ಅಂದರು ಗೋಪಾಲಯ ಮತ್ತು ಯಾಕಪ್ಪ ನೀವು ನಿಮ್ಮ ಮಗನ ಇಂಗ್ಲೀಷ್ ಶಾಲೆಗೆ ಹಾಕಿದಿರಿ ಅಂದೆ ನಾನು ಅದೇ ರಾಗದಲ್ಲಿ ಓ ಹೋ ಹೋ ಓ ನೀವು ಹೇಳ್ತಿರೋ ತುಂಬ ಸರಿಯಾಗಿದೆ ಅವನಾದರೂ ಓದ್ಬಿಟ್ರು ಇಲ್ಲಿ ಈ ಒಂದು ಕಾಡು ಮೇಡು ಅಲಿತ ಅಡಿಕೆ ಬೆಳಿತಾನೆ ಅಂತ ಅಂದ್ಕೊಂಡಿರಲಿಲ್ಲ ಆದರೂ ಏನೋ ಒಂದು ನೋಡಿ ಅದೊಂದು ಅಲೆ ಇಂಗ್ಲೀಷ್ ವಿದ್ಯಾಭ್ಯಾಸದ ಅಲೆ ಬಂದುಬಿಡ್ತು ಹಾಗಾಗಿ ಆ ರೀತಿ ಆಗಿಬಿಡ್ತು ಮಾಡೋದೆಲ್ಲ ನಮ್ಮ ಮಕ್ಕಳಿಗೇನೋ ಭ್ರಮೆ ನಾನು ದುಡಿದ ಬೇಕಾದಷ್ಟು ದುಡ್ದಿದ್ದೀನಿ ಎಲ್ಲ ನನ್ನ ಮಕ್ಕಳಿಗೆ ತಾನೆ ಅಂತ ಯಾವ ಭ್ರಮೆಯಲ್ಲೂ ನಾವು ಬದುಕಬೇಕಾಗಿಲ್ಲ ಯಾರು ಯಾರಿಗೋಸ್ಕರ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಇಷ್ಟೆಲ್ಲ ಮಾಡಿದ್ದೀನಿ ನಮ್ಮ ಶಂಭು ಎಲ್ಲಿದ್ದಾನೆ ಹೋಗ್ಬಿಟ್ಟ ಮನೆ ಬಿಟ್ಟು ಹೋದ ಮಗಳು ದೇವಲೋಕಕ್ಕೆ ಹೊರಟೋದ್ಲು ಬರಬಾರ್ದ ಬಾರದಂತಹ ಲೋಕಕ್ಕೆ ಹೊರಟೋದ್ಲು ಹೀಗೆ ನಮ್ಮ ಕೈಗೆ ಬಂದು ದುಡ್ಡು ನಾವು ಎಷ್ಟು ಅನುಭವಿಸ್ತೀವಿ ಅಷ್ಟೇ ನಾವು ಮುಂದನ್ನು ಅವ್ರಿಗೆ ಕೂಡಿಡ್ತೀವಿ ಅವರಿಗೋಸ್ಕರ ಮಾಡಿಡ್ತೀವಿ ಅನ್ನೋದಕ್ಕಿಂತ ಅವ್ರಿಗೆ ಕೊಡೋ ನಾವು ಕೊಡೋ ಅಂಥ ಸಂಸ್ಕಾರವಾಗಲಿ ವಿದ್ಯೆ ಆಗಲಿ ಅದು ಶಾಶ್ವತವಾಗಿ ಉಳಿಯುತ್ತೆ ಅಂತ ಅಂದ್ಕೊಂಡು ನಾನು ಹೌದು ಎಂಥ ಒಳ್ಳೆ ಮಾತು ಹೇಳಿದರು ಅಂತ ಹೇಳಿ ತಲೆ ಇದ್ದೆ ಹಾಗೆ ಯೋಚನೆ ಮಾಡ್ತಾ ಕೂತ್ಕೊಂಡೆ ಗೋಪಾಲಯ್ಯನವರು ಸ್ನಾನಕ್ಕೆ ಹೊರಟರು ಅವ್ರದ್ದು ರಾತ್ರಿ ಸ್ನಾನ ಇದೆಯಲ್ಲ ಹಾಗೆ ಸಾವಿತ್ರಿನ ಕಾಲು ಮೇಲೆ ಮಲಗಿಸ್ಕೊಂಡು ಶಂಕ್ರಮ ಕುಳಿತುಕೊಂಡಿದ್ರು ಅವ್ರು ನನ್ನನ್ನೇ ನೋಡ್ತಾ ಇನ್ನು ಮದುವೆ ಇಲ್ಲ ಮುಂಜೆ ಇಲ್ಲ ಎಂಥದೂ ಇಲ್ಲ ಈ ಹುಡುಗನಿಗೆ ಎಂಥ ಚಿಂತೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಾನಲ್ಲ ಅಂತ ಅಂದ್ಕೊಳ್ತಾ ಇದ್ರು ಅಂತ ನನಗೆ ಅನ್ನಿಸ್ತು ಈಗ ಗೋಪಾಲೇನವ್ರು ಬಂದು ಹಾಂ ಹಾಗಾದರೆ ಅಭ್ಯಂಜನ ಇಲ್ವ ಇವತ್ತು ನಿಮಗೆ ಸುಸ್ತಾಗಿ ಹೋಗಿದ್ದೀನಪ್ಪ ನೆನ್ನೆ ಅಭ್ಯಂಜನವೂ ಬೇಡ ಏನೂ ಬೇಡ ಅಂತ ಅಂದೆ ನಾನು ಈಗ ಊಟಕ್ಕೆ ಹೋಗೋಣ ಅಡುಗೆ ಮನೆಗೆ ಏನು ಶಂಕರಿ ಹೇಳೇ ಇಲ್ಲ ಮಗು ಮಲಗಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದೀಯಾ ಏನು ಬರೀ ಸಾರು ಗೊಜ್ಜು ಅಷ್ಟೇನೋ ಅಥವಾ ಕಾಯಿ ಹುಳಿ ಏನಾದರೂ ಒಂದು ವಿಶೇಷ ಇದೆಯಾ ಏನೋರು ಭೋಜನ ಪ್ರಿಯರು ಅಂತ ಕೇಳಿದರು ಕೇಳಿದ ಕೂಡಲೇ ಓಹೋ ಏನೋ ತಿಳಿದಿದ್ದು ಮಾಡಿದ್ದೀನಿಪ್ಪ ಬನ್ನಿ ಅಂದರು ಶಂಕ್ರಮ್ಮ ಸರಿ ಇಬ್ಬರು ಹೋಗಿದ್ದಾಯಿತು ಮನೆ ಮೇಲೆ ಅಗಲವಾದ ಎಲೆ ಅದರಲ್ಲಿ ಎಲ್ಲ ಒಂದೊಂದೇ ಒಂದೊಂದೇ ಬಂತು ಗೋಪಾಲಯ್ಯ ಕೇಳಿದರು ಹೇಗಿತ್ತು ನಮ್ಮ ನಾರಾಯಣನ ಮನೇಲಿ ಊಟ ಇವತ್ತು ನಿಮ್ಮ ಮಳಿ ಆದಮೇಲೆ ಕೇಳಬೇಕೇ ಅಂದೆ ನಾನು ತುಂಬಾ ಸೊಗಸಾಗಿತ್ತು ಏನೋ ನೀವು ನಿಜವಾಗ್ಲೂ ನಾರಾಯಣ ನಾನು ಅಳಿಯ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರೋ ಅನ್ ನೀವು ನಾರಾಯಣ ನಿಮ್ಮನ್ನ ತಹಶೀಲ್ದಾರ್ ಅಂತ ತಿಳ್ಕೊಂಡಂಗೆ ಅಂತ ಕೇಳಿದರು ಗೋಪಾಲಯ್ಯ ಏನೂ ಇಲ್ಲಪ್ಪ ಹಾಗೇನು ತಿಳ್ಕೊಂಡಿಲ್ಲ ಗೊತ್ತು ನೀವೇ ಹೇಳಿದ್ರಲ್ಲ ಯಾರೋ ಒಂದು ಹುಡುಗನ ಕರ್ಕೊಂಡು ಬಂದು ಸಾಕಿ ಬೆಳೆಸಿ ಮಾಡಿದೆ ಅಂತನ್ಬಿಟ್ಟು ನನಗೆ ಒಂದೊಂದು ಸಲ ಅನಿಸುತ್ತೆ ಯಾರಿಗಾದರೂ ಈ ಥರ ಉಪಕಾರ ಮಾಡಿದರೆ ಅವರಿಗೆ ಉಳಿಯುವಷ್ಟು ನೆನಪು ನಮ್ಮ ನಮ್ಮ ಅವ್ರಿಗೇನೆ ಉಳಿಯೋದಿಲ್ವ ಅಂತ ನಮ್ಮ ನಮ್ಮವರಿಗೆ ಮಾಡೋದಕ್ಕಿಂತ ಹೊರಗಿನವ್ರಿಗೆ ಮಾಡಿದ್ರೇ ಇನ್ನೂ ಹೆಚ್ಚು ಸ್ಮರಣೆ ಇರುತ್ತೆ ಅಂತ ಅಂದ್ಕೊಳ್ತೇನೆ ಅವನು ಮಾವಾ ಮಾವ ಅಂತ ಮಾವಯ್ಯ ಅಂತ ಕರೆದಷ್ಟು ಬೇರೆ ಯಾರೂ ನನ್ನ ಅಷ್ಟು ಪ್ರೀತಿಯಾಗಿ ಕರೆದಿದ್ದಿಲ್ಲ ಅಂತ ಗೋಪಾಲಯ್ಯ ಒಂದು ರೀತಿ ತೂಕವಾದ ಮಾತನ್ನು ಹೇಳಿದರು ಆದರೆ ಎಷ್ಟು ಕ ಎಷ್ಟೋ ಕಡೆ ಉಪಕಾರ ಸ್ಮರಣೆ ಅನ್ನೋದು ಮರವೇ ಆಗೋದಿಲ್ಲ ಪರೋಪಕಾರ ನಮ್ಮಂಥವರು ಪ್ರೀತಿ ತೋರಿಸಿದ ಮನುಷ್ಯರನ್ನ ನೆನೆಸ್ಕೊಳ್ತೀವಿ ಖಂಡಿತ ನನಗೂ ಒಂದೊಂದು ಸಲ ಅನಿಸುತ್ತೆ ನಾನೇ ಯಾಕೆ ಇನ್ನೊಬ್ಬ ಅಳಿಯಂಥರ ನಿಮ್ಮಲ್ಲಿ ಬಿಡಬಾರ್ದು ಆರಾಮಾಗಿ ತಣ್ಣಗೆ ಒಳ್ಳೆಯ ಒಂದು ಕಾಡು ಇನ್ನೊಂದು ಕಾಟುಮೊಲೆ ಸಿಗ್ಬೋದು ಏನೋ ಒಂದು ನನಗೂ ಆಗುತ್ತೆ ಏನಪ್ಪ ನಿಮಗೆ ಹೊಟ್ಟೆ ತುಂಬ ಊಟಕ್ಕಿದೆ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ ಯಾರು ಹಾಗೂ ಬೇಡ ಅಂತ ಅವರಿಂದಾನೆ ದೂರ ಆಗಿದ್ದೀರಿ ನನ್ನ ಹಂಗಿಗೆ ಬಂದು ಕೂತ್ಕೊಂಡು ಬಿಡ್ತೀರಾ ನೀವು ಅಂದರು ಗೋಪಾಲಯ್ಯ ಹಾಗೇನಿಲ್ಲ ಇರಬಾರ್ದು ಅಂತೇನಿದೆಪ್ಪ ಎಲ್ಲ ಅಲ್ವೇ ಹಾಂ ನೀವು ಒಂದು ಇನ್ನೊಂದು ಕಾಟು ಮೂಲೆ ಮಾಡಿಕೊಡ್ತೀರಿ ಅಂತಂದರೆ ನಾನು ಇಲ್ಲಿದ್ದು ಬಿಡ್ತೀನಿ ಅಂತಂದೆ ನಾನು ನನಗೆ ಹಾಗೇ ಬೇರೆ ಯಾವುದಾದ್ರೂ ಒಂದು ಒಳ್ಳೆ ಜಾಗನ ನೋಡಿ ಅಣ್ಣಿ ಮಾಡಿಕೊಡ್ತೀರಿ ತೋಟ ಎಬ್ಬಿಸ್ಕೊಡ್ತೀರಿ ಅಂತಂದರೆ ಅಥವಾ ಈ ಮನೆಯಲ್ಲೇ ಇಟ್ಕೊಡ್ತೀರಿ ಅಂದರೆ ಯಾಕೆ ಇನ್ನೊಬ್ಬಳಿ ಆಗಬಾರ್ದು ಗೋಪಾಲಯ್ಯ ಪಂಥಕ್ಕೆ ಬಿದ್ದುಬಿಟ್ರು ಅವರು ಸೋಲೋ ಮನುಷ್ಯ ಅಲ್ಲ ಏನು ನನ್ನ ಹತ್ರ ಸವಾಲು ಇದ್ದೀರಾ ಖಂಡಿತ ನಿಮಗೆ ಇನ್ನೊಂದು ಕಾಟುಮೂಲೆ ಮಾಡಿಕೊಡ್ತೀನಿ ಇನ್ನೊಂದು ಕಾಟುಮೂಲೆ ಯಾಕೆ ಆ ಅದೇ ಕಾಟುಮೂಲೆ ಅದು ನಾರಾಯಣಂದು ಅದನ್ನು ನಿಮಗೆ ಕೊಡೋಕ್ಕಾಗೋದಿಲ್ಲ ಓಹೋ ಹಾಗಾದರೆ ಈ ಅಳಿನಿಗೆ ನಿಮ್ಮ ಮನೆ ತೋಟನ ಕೊಡ್ತೀರೋ ನಿಮ್ಗೆ ಇನ್ನೊಂದು ಕಾಟುಮೂಲೆ ಮಾಡಿಕೊಡ್ತೀನಿ ತಾನೇ ಈ ಮನೆ ಅಳಿ ಇದೆಲ್ಲ ಯಾಕೆ ಯಾಕೆ ಸ್ವಾಮಿ ಇದನ್ನೇ ಯಾಕೆ ಕೊಡಬಾರ್ದು ಎಲ್ರಿ ಇದು ನಂದ ನಂದಲ್ಲ ಮತ್ತು ನಿಮ್ಮದಲ್ವೇ ನಂದಲ್ಲ ನಮ್ಮಪ್ಪ ಮಾಡಿಟ್ಟಿದ್ದು ನನ್ನ ಮಗನಿಗೆ ಹೋಗುತ್ತೆ ನಾ ಇಲ್ಲಿ ನಾನಿರೋವರೆಗೂ ಬರೋದಿಲ್ಲ ನನ್ನ ಮಗ ನಾನು ಹೋದ ಮೇಲೆ ಬಂದೇ ಬರ್ತಾನೆ ಅದನ್ನು ಯಾವ ಧೈರ್ಯದ ಮೇಲೆ ನಿಮಗೆ ಕೊಡಲಿ ನಿಮಗೋಸ್ಕರ ಖಂಡಿತ ಬೇರೆ ಮಾಡ್ತೀವಿ ನಾವು ಇರೋಷ್ಟು ದಿನ ನಾನು ಶಂಕರಿ ಇಲ್ಲಿ ಕೂತು ಊಟ ಮಾಡ್ಬೋದೇ ವಿನಃ ಇದು ನಮ್ಮದಲ್ಲ ಹ್ಞೂ ನಾನು ನಿಮಗೆ ಖಂಡಿತ ಇನ್ನೊಂದು ಮಾಡಿಕೊಡ್ತೇನೆ ನಿಮಗೆ ನಾನು ಖಂಡಿತ ಮಾಡಿಕೊಡ್ತೀನಿ ಅಂತ ಅವ್ರು ಹೇಳಿದ್ದು ಕೇಳಿ ನಿಜವಾಗಲೂ ಅವರು ಸೋಲೋದಿಲ್ಲ ಅನ್ನಿಸ್ತು ಅಂಥ ಭಾವನೆ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು ಯಾವಾಗ ನಾನು ಬರ್ತೀನಿ ಯಾವಾಗ ನನಗೋಸ್ಕರ ಒಂದು ಮನೆ ಒಂದು ತೋಟ ಒಂದು ಗದ್ದೆ ಎಬ್ಬಿಸಿ ಕೊಡಬೇಕು ಅನ್ನೋ ಒಂದು ಕಾತರ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು ಅವರ ಮಾತಿನಲ್ಲಿ ದುಡುಕಿದ್ರೂ ಕೂಡ ಅದು ವಿಶ್ವಾಸಪೂರ್ವಕವಾಗಿತ್ತು ಆಗ ಸಂಕ್ರಮ ಬಡಿಸ್ತಾ ಇದ್ದವಳು ಹೇಳಿದ್ಲು ಏನು ಬೇಡಪ್ಪ ನೀವು ಬರೋದು ಬರೋದಿಲ್ಲ ಗೊತ್ತೇ ಇದೆ ಬರ್ತೀನಿ ಅನ್ನೋದು ಕೊಡ್ತೀನಿ ಇವ್ರ ಅನ್ನೋದು ಅವೆಲ್ಲ ಆಗದ್ದು ಹೋಗದ್ದು ನೀವು ನೋಡಿಪ್ಪ ನೀವು ನನ್ನ ಮಗ ನೋಡಿಕೊಟ್ರೆ ನಿಮ್ಗೆ ಒಂದು ನೂರು ರೂಪಾಯಿ ಬಹುಮಾನ ಕೊಡ್ತೀನಿ ಅಂದಲು ಶಂಕ್ರಮ್ಮ ಹಾಂ ಬರೀ ನೂರೇ ರೂಪಾಯಿಯೇ ಅಂದೆ ನಾನು ನೂರೋ ಸಾವಿರನೋ ನನಗೆ ಗೊತ್ತಿಲ್ಲ ನಮ್ಮ ಯಜಮಾನರು ಕೊಟ್ಟಷ್ಟು ನೀವು ತೊಗೊಂಡಷ್ಟು ನನ್ನಷ್ಟೇ ನನ್ನ ಹತ್ರ ಎಲ್ಲಿದೆ ದುಡ್ಡು ಅಂದರು ಗಂಡ ಓಹೋಹೋ ಸಾವಿರ ರೂಪಾಯಿ ಅಂದರೆ ಏನಾಗುತ್ತೆ ಗೊತ್ತಾ ಎಷ್ಟು ಬೆಳ್ಳಿ ರೂಪಾಯಿ ಏನು ಕತೆ ಸುಮಾರು ಒಂಬತ್ತು ಖಂಡಿ ಅಡಿಕೆ ಆಗುತ್ತೆ ಶಂಕ್ರಿ ಸುಮ್ಮನೆ ಸುಮ್ಮನೆ ವಾಗ್ದಾನ ಮಾಡ್ತಿದ್ದೀಯಲ್ಲ ಅಂದರು ದುರಾಸೆ ಬಂದುಬಿಡ್ತಾ ನಿಮಗೂ ನೋಡಪ್ಪ ನೀವು ಕರ್ಕೊಂಡು ಬಂದರೆ ನಾನು ಚಿನ್ನ ಮರಿಬಿಟ್ಟು ದುಡ್ಡು ಕೊಡ್ತೀನಿ ಏನು ಚಿನ್ನಕ್ಕೆ ಏನು ಮಹಾ ದರ ಇದೆ ಹಾಂ ನಿನ್ನಿರೋ ಎಲ್ಲ ಚಿನ್ನ ಮಾಡಿದ್ರು ಮಾರಿದರೂ ಸಾವಿರ ಬರೋದಿಲ್ಲ ಅಷ್ಟೇ ಅನ್ಲು ಶಂಕರಮ್ಮ ಹೌದು ಸುಮಾರು ಇದೆ ನನ್ನ ಹತ್ರ ಬೇಕಾದಷ್ಟು ಚಿನ್ನ ಇದೆ ಅಂತ ನೀವೇ ಹೇಳಿದ್ರಲ್ಲ ಅವು ಆಕೆಗೆ ಆಕೆ ಹತ್ರ ಎಷ್ಟು ಚಿನ್ನ ಇದೆ ಅಂತ ತನಗೇ ಗೊತ್ತಿಲ್ಲ ಎಷ್ಟಿದ್ರೇನಪ್ಪ ಪವನಿನ ದರ ತುಂಬ ಇಳಿದಿದೆ ಒಂದು ಪವನಿಗೆ ಎಂಟು ರೂಪಾಯಿ ಏನು ರೀ ಆಗಿನ ಕಾಲ ಈಗ ಎಷ್ಟಿದೆ ಏನು ಕತೆ ಹೋಗಲಿ ಬಿಡಿ ಊಟ ಮಾಡೋದನ್ನು ಓದ್ತಾ ಇದ್ದರೆ ಹೇಗೆ ಆಸೆ ಆಗುತ್ತೋ ಇದನ್ನು ಓದ್ತಾ ಇದ್ದರೆ ಹೊಟ್ಟೆ ಉರಿದೋಗುತ್ತೆ ಅದಕ್ಕೆ ಅದನ್ನು ಸ್ಕಿಪ್ ಮಾಡಿಬಿಡೋಣ ಹಾಂ ಹಾಂ ಹಾಗಾದರೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಇದ್ದರೆ ಒಂದಷ್ಟು ತೊಗೊಂಡು ಇಟ್ಕೊಬೋದಲ್ವೇ ಅಂದಲು ಶಂಕರಮ್ಮ ಚಿನ್ನ ಇರೋದು ಒಳ್ಳೇದಲ್ವೇ ಅಂತ ಈಗ ಆ ಥರ ಹಿಂದಿನ ಪವನ ಥರ ಅಲ್ಲಪ್ಪ ಈಗಿನ ಪವನಿಗೆ ಗೆದ್ಲಿ ಹಿಡಿಯುತ್ತೆ ಆ ಪವನು ಅಂದರೆ ನೋಟೆ ಅಂದಲೂ ಶಂಕ್ರಮ ಸರಿ ಅಲ್ಲಿಂದ ಹಾಸ್ಯದಲ್ಲಿ ಮುಗೀತು ಆಯಿತು ಊಟ ಆಯಿತು ಎಲೆ ಅಡಿಕೆ ಸಮಾರಾಧನೆಯೂ ಆಯಿತು ತಹಶೀಲ್ದಾರ್ರು ಬಂದಿದ್ದಾರೆ ಅಂತ ದೇರಣ್ಣನಿಗೆ ಹೇಳಿ ಕಳಿಸಿದ್ದಾಯ್ತು ದೇರಣ್ಣ ಹಾಸ್ಯ ಅಂತ ಹೇಳಿ ಮಾತಾಡಿದ್ದು ಆಗಿತ್ತು ತಹಶೀಲ್ದಾರ್ನು ಯಾರು ಅಂದಲು ಶಂಕ್ರಮ ಯಾರು ಅಂದರೆ ಇವರೇನೇ ಏನು ಸಣ್ಣ ಪುಟ್ಟ ಜನ ಅಂದ್ಕೊಂಬಿಟ್ಟಿಯಾ ನಮ್ಮ ತಹಶೀಲ್ದಾರ್ ಇವರು ಅಂತ ನನ್ನನ್ನು ತೋರಿಸಿದ್ರು ಗೋಪಾಲಯ್ಯ ಹೌದಾ ತಮಾಷೆ ಎಲ್ಲ ಮಾಡಿಬಿಟ್ನಲ್ಲ ಹಾಂ ಅವ್ರ ಮಗನ ಕರ್ಕೊಂಬನ್ನಿ ನೂರು ರೂಪಾಯಿ ಕೊಡ್ತೀನಿ ಅಂತೆಲ್ಲ ಅನ್ಬಿಟ್ನಲ್ಲ ಅಂತ ಆಕೆಗೆ ಅಲ್ಲೇ ದೇರಣ್ಣಂದು ಜಮೀನು ನೋಡಿ ಬೇಲಿ ಹಾಕಿಸಿ ಅದ್ರ ತೀರ್ವೆ ಕೊಡಿಸೋದಕ್ಕೆ ಅದು ಮಾ ಸರಿ ಮಾಡೋಕ್ಕೆ ಬಂದಿದ್ದಾರೆ ಹೌದಾ ಹತ್ರ ಎಲ್ಲಿದೆ ದುಡ್ಡು ಸುಮ್ಮನೆ ಇರಿ ಅಂದಲು ಗುಟ್ಟಾಗಿ ಶಂಕ್ರಮ್ಮ ಯಾಕೆ ಹತ್ರ ಮುನ್ನೂರು ರೂಪಾಯಿ ಇದೆಯಂತೆ ಯಾಕ್ರಿ ಹೇಳ್ತೀರಿ ತಹಶೀಲ್ದಾರ್ ಎದ್ರು ಪಾಪ ಅವೇರಣ್ಣ ಮುಚ್ಚಿಟ್ಕೊಂಡಿದ್ದಾನೆ ನಿಮ್ಮ ಹತ್ರ ಗುಟ್ಟಾಗಿ ಇಟ್ಟಿದ್ದಾನೆ ಅದನ್ನು ಅವ್ರಿಗೆ ಕೊಟ್ಬಿಟ್ರೆ ಅವ್ನ ಕೈ ಖಾಲಿ ಆಗಲ್ವೇ ಅಮ್ಮ ನಾನೆಲ್ಲಿ ತಹಶೀಲ್ದಾರ ನೀವು ನಂಬ್ಕೊಳ್ತೀರಿ ಖಂಡಿತ ನಾನಲ್ಲ ನಿಮ್ಮ ಯಜಮಾನರು ತಮಾಷೆ ಮಾಡ್ತಿದ್ದಾರೆ ಅಂದೆ ನಾನು ಓ ಹೌದಾ ಅಂತ ಸರಿ ಆಮೇಲೆ ಶಂಕರಮ್ಮ ಬೇರೆ ಮಾತನ್ನ ಎತ್ತಿದ್ಲು ನಿಮ್ಮ ಮಗನಿಗೆ ಎಷ್ಟು ವರ್ಷ ಇರಬಹುದು ಅಂತ ನಾನು ಕೇಳಿದೆ ನಮ್ಮ ನಾರಾಯಣನಿಗಿಂತ ಒಂದು ಆರೇಳು ವರ್ಷ ಚಿಕ್ಕವನು ಅನಿಸುತ್ತೆ ಈಗ ಅವನಿಗೆ ಮೂವತ್ತು ನಡೀತಿರ್ಬೋದು ಓ ಹಾಗಾದ್ರೆ ನನಗಿಂತ ಚಿಕ್ಕವನು ನನಗೀಗ ಮೂವತ್ತೆರಡು ವರ್ಷ ಅಂದೆ ನಾನು ಹೌದು ಹೌದು ಎಲ್ಲಿ ತನಕ ಓದಿದ್ದ ನಿಮ್ಮ ಮಗ ಅಂತ ನಾನು ಕೇಳಿದೆ ಅದೇನೋ ಬಿ ಎಲ್ ಬಿ ಅಂತೇನೋ ಅಂತಾರಲ್ಲಪ್ಪ ಅದನ್ನೆಲ್ಲ ಓದಿದ್ದ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನೆಂಟಸ್ತಿಕೆಗಳು ಬಂದಿದ್ವು ಏನೋ ಸಂಧಿ ಕಾಲ ಅಂದರು ಜ್ಯೋತಿಷರು ಒಂದು ವರ್ಷ ಬೇಡ ಅಂದರು ಬಿಟ್ಟಿದ್ದಾಯಿತು ಆಮೇಲೆ ಮತ್ತೆ ಮಾಡೋಣ ಅನ್ನೋ ಹೊತ್ತಿಗೆ ಮನೆಗೆ ಬರೋದನ್ನೇ ನಿಲ್ಲಿಸ್ಬಿಟ್ಟ ಆಮೇಲೆ ಪೂರ್ತಿ ನಿಲ್ಲಿಸೇ ಬಿಟ್ಟ ಎಲ್ಲಿ ವಿಳಾಸವೇ ಇಲ್ಲ ಅಂತು ಸರಿ ನನಗೆ ತುಂಬ ಬೇಸರ ಆಯಿತು ಏನು ಮಾಡೋದು ಇನ್ನು ಈ ಹುಡುಗನಿಗೆ ಒಂದು ಮದುವೆ ಅಂತ ಮಾಡಿದರೆ ಇಲ್ಲೇ ಇರ್ತಾಯಿದ್ನೇನೋ ಅಂತ ಆದರೆ ನನಗೆ ಗೊತ್ತಿತ್ತು ಆತ ಯಾತಿಕೆ ಮನೆಗೆ ಬರೋದನ್ನು ನಿಲ್ಲಿಸ್ತಾ ಏನು ಅಂತಂದ್ಬಿಟ್ಟು ಆಮೇಲೆ ಶಂಕರಮ್ಮ ಕಣ್ಣು ಆಯಿತು ಏನೋ ಏನೇ ಇದ್ದರೂ ಎಲ್ಲಿದ್ದರೂ ಒಂದು ಸುಖವಾಗಿರಲಿ ಸಾಯೋದ್ರೊಳಗೆ ಒಂದು ಸಲ ನೋಡಬೇಕಿತ್ತು ನನ್ನ ಮಗನ್ನ ಅಂತ ಕಣ್ಣಲ್ಲಿ ನೀರು ಬಂತು ಅಷ್ಟು ದೂರದಲ್ಲಿ ಕೂತ್ಕೊಂಡು ಗೋಪಾಲಯ್ಯ ಅಡಿಕೆ ಸುಲಿತಾ ಇದ್ರು ಈಕೆಯ ಗದ್ಗದ್ದ ದನಿ ಕೇಳಿಸ್ತು ಶಂಕರಿ ಎಷ್ಟು ಸಲ ಹೇಳಿದ್ದೀನಿ ಏನೇ ಮಾತಾಡಿದ್ರು ಕೊನೆಗೆ ನಿನ್ನ ಮಗನ ಸುದ್ದಿಗೆ ಬರ್ತೀಯಾ ದಿನಾಗಲೂ ಅವ್ರ ಹತ್ರ ಹೇಳಿ ಅವ್ರ ನಿದ್ದೆ ಕೆಡಿಸ್ತೀಯ ಯಾಕೆ ನೀನೇ ಹೇಳ್ತೀಯಾ ನನ್ನ ಮಗನ ಸುದ್ದಿ ಎತ್ತೋದಿಲ್ಲ ಅಂತ ಮತ್ತೆ ನೀನೇ ಮಾತಾಡ್ತಿದ್ದೀಯಲ್ಲ ಹೌದು ತಪ್ಪಾಯಿತು ಬಂದವರಿಗೆ ಯಾಕೆ ಆ ಹೊರೆಯನ್ನು ಹೊರಸ್ಬೇಕು ಅಂತಂದರು ಶಂಕರಮ್ಮ ಯಾಕಮ್ಮ ಹಾಗಂತೀರಾ ನಿಮ್ಮ ಹಾಗೆ ನಾನು ಒಬ್ಬ ಮನುಷ್ಯ ನಿಮ್ಮ ಸುಖ ದುಃಖ ನನ್ನ ಸುಖ ದುಃಖ ಸುಖಾನ ಹೇಗೂ ಅನುಭವಿಸ್ಬೋದು ದುಃಖ ಹಂಚ್ಕೊಂಡ್ರೆ ಕಡಿಮೆ ಆಗುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ ಓಹೋ ಹೋಹೋ ದುಃಖ ಹಂಚ್ಕೊಂಡ್ರೆ ಕಡಿಮೆ ಆಗುತ್ತೆ ಅಂತೆಲ್ಲ ತಿಳ್ಬಳಕೆ ಬೇಕು ಅಂದರೆ ನಿಮಗೆ ಮದುವೆ ಆಗಿ ಮಕ್ಕಳು ಮರಿ ಎಲ್ಲ ಆಗಬೇಕು ಅಂದಲು ಶಂಕ್ರಮ್ಮ ಹಾಸ್ಯ ಮಾಡಿ ಎಲ್ಲರೂ ನುಗ್ಗಿಸಿ ಹೊರಟೋದ್ರು ಆಮೇಲೆ ಜೋರಾಗಿ ಆರ್ಭಟೆ ಕೇಳಿಸ್ತು ಏನದು ಅಂದೇನು ಹುಲಿ ಆರ್ಭಟೆ ತಹಶೀಲ್ದಾರ್ರೇ ನಮ್ಮೂರಿನ ನಮ್ಮೂರಿಂತಹ ಕಲೆಕ್ಟ್ರು ಅಪ್ಪ ಇಟ್ಟು ಹತ್ತಿರದಿಂದ ಕೇಳೇ ಇರಲಿಲ್ಲ ನಾನು ಒಂದು ಕ್ಷಣ ಡವಡ ಆಗೋಯ್ತು ಆಗ ದೇರಣ್ಣ ಭಟ್ಯ ಎಲ್ಲರೂ ಒಂದು ಕರ್ಪು ಹಾಕ್ಬಿಡಬೇಕು ಹುಲಿ ಹಿಡಿಲೇಬೇಕು ಏನೇ ಆಗಲಿ ಬಿಡಬೇಕು ನಾಳೆ ಹಾಕ್ಬಿಡೋಣಂತೆ ನಾಡಿದ್ದು ಬೀಳುತ್ತೆ ಹುಲಿ ಖಂಡಿತ ಬಲೆ ಬೀಸಲೇಬೇಕು ನನಗೆ ಒಂದು ರೀತಿ ರೋಮಾಂಚ ಯಾವತ್ತೂ ನೋಡಿರಲಿಲ್ಲ ಹುಲಿಯನ್ನು ಹತ್ತಿರದ ನೋಡಿದ್ದೇ ಇಲ್ಲ ಸಿನಿಮಾಗಳಲ್ಲಿ ನೋಡಿದ್ದಷ್ಟೇ ಅಥವಾ ಝೂನಲ್ಲಿ ಪ್ರಾಣಿ ಸಂಗ್ರಹಾಲಯದಲ್ಲಿ ನೋಡಿದ್ದು ಈ ರೀತಿ ಹುಲಿನ ಹಿಡಿದು ಮಾಡಿ ಏನೋ ಒಂದು ರೀತಿ ಆದರೆ ಪುಕ ಪುಕ ಹುಲಿ ಎದುರಿಗೆ ಬರುತ್ತೆ ಅಂತ ನೆನೆಸ್ಕೊಂಡ್ರೆ ಭಯ ಇಷ್ಟು ಹೊತ್ತಿರದಿಂದ ಆರು ಬಟ್ಟೆ ಕೇಳಿಸ್ಕೊಂಡು ಇವರು ಆರಾಮಾಗಿ ಹುಲಿ ಹೇಗೆ ಹಿಡಿಯೋದು ಮಾತಾಡ್ತಿದ್ದಾರಲ್ಲ ಅಂದ್ಕೊಂಡು ಸರಿ ಎಲ್ಲ ಮಾತಾಡ್ಕೊಂಡ್ರು ಬಟ್ಟೆ ಗೋಪಾಲಯ ದೇರಣ್ಣ ಯಾವ ರೀತಿ ಹಾಕಬೇಕು ಅಲ್ಲಿ ಕರ್ಪಿಗೆ ಏನು ಕಟ್ಟಬೇಕು ನಾಯಿ ಕಟ್ಟಬೇಕಾಗತ್ತೆ ಕೋಳಿ ಕಟ್ಟಬೇಕಾಗತ್ತೆ ಏನು ಕಟ್ಟಬೇಕು ಎಲ್ಲ ಮಾತಾಡ್ಕೊಂಡ್ರು ಅಷ್ಟೊತ್ತಿಗೆ ನನ್ನ ಮನಸ್ಸು ಹೋಯ್ತು ನನಗೆ ಈ ರೀತಿ ಸ್ವಲ್ಪ ಗೊಂದಲ ಗಲಾಟೆಗಳು ನಡೀತಾ ಇದ್ದರೆ ನನ್ನೊಳಗೇ ನಾನು ಯೋಚನೆ ಮಾಡೋದಕ್ಕೆ ಆರಂಭ ಮಾಡ್ತೇನೆ ಯಾರಿರಬಹುದು ಬಿ ಎ ಬಿ ಎಲ್ ಓದಿರುವಂಥ ಶಂಭು ಶಂಭುನ ನಾನು ನೋಡಿದ್ದೀನ ನಾನು ನೋಡಿರಬೇಕು ಅನ್ನಿಸ್ತಾ ಇದೆಯಲ್ಲ ಇವ್ರು ಹೇಳ್ತಾ ಇರೋದು ಕೇಳಿದರೆ ಹತ್ತಿರದಿಂದ ನೋಡಿದ್ದೀನಿ ಮಾತಾಡಿಸಿದ್ದೀನಿ ಅನ್ನಿಸ್ತಾ ಇದೆಯಲ್ಲ ಯಾರು ಸಿಕ್ಕಿದರೆ ಇವರ ದುಃಖ ದುಗುಡನ ಸ್ವಲ್ಪವಾದರೂ ಕಡಿಮೆ ಮಾಡೋದಕ್ಕೆ ನನಗೆ ಯೋಗ್ಯತೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದ ಹಾಗೆ ನಿದ್ದೆಗೆ ಜಾರು ಕನಸಿನಲ್ಲೂ ಅದೇ ವಿಚಾರ ಬೆಳಿಗ್ಗೆ ಎದ್ದು ಕಾಫಿ ಸೇವನೆ ಎಲ್ಲ ಆದಮೇಲೆ ನಾನು ಹೇಳಿದೆ ಭಟ್ರೆ ನಿಮ್ಮ ಕೆಲಸಗಳು ನೂರಿರುತ್ತೆ ಯಾವಾಗಲೂ ನೀವು ನನ್ನ ಹಿಂದೆ ಬರೋದು ನನಗೋಸ್ಕರ ಸಮಯ ವ್ಯರ್ಥ ಮಾಡೋದು ನಾನು ಬೇಡ ನಾನೊಬ್ಬನೇ ಇವತ್ತು ತಿರ್ಗಾಡ್ಕೊಂಡು ಬರ್ತೀನಿ ಏನೋ ಈ ಕಾಡಿನಲ್ಲಿ ಸಂಧಿಗೊಂದಿನಲ್ಲಿ ನೀವೊಬ್ಬರೇ ಹೋಗ್ತೀರಾ ಸಾಧ್ಯವಾ ಯಾಕ್ರಿ ಆಗೋದಿಲ್ಲ ನಾನು ಎಷ್ಟೆಷ್ಟೆಲ್ಲ ಸುತ್ತಿರೋನು ಇಲ್ಲ ಆಗೋದಿಲ್ವೇ ಅಂದೆ ಆಗಲಿ ಹೋಗಿ ನೋಡೋಣ ಅಂದರು ಭಟ್ರು ಸವಾಲು ತಗೊಂಡೆ ಶಂಕ್ರಮ್ಮ ಅಂದರು ಬೇಡ ಅವ್ರಿಗೆ ಯಾಕೊಬ್ರನ್ನೇ ಕಳಿಸ್ತೀರಿ ಹುಡುಗಾಟ್ವೆ ಹಾಂ ಬೇಡ ಊರಿನಲ್ಲಿ ದಾರಿಗಿರಿ ತಪ್ಪಿ ಎಲ್ಲ ಹೋಗ್ಬಿಟ್ರೆ ಏನು ಮಾಡೋಣ ಏನೂ ಆಗಲ್ಲ ಅಮ್ಮ ನಾನು ಹೋಗ್ಬಿಟ್ಟು ಬರ್ತೇನೆ ಅಂದೆ ಒಂದು ಕೈ ಕತ್ತಿ ಕೊಟ್ಟರು ಎಲ್ಲಾದರೂ ದಾರಿ ಸವರ್ಕೊಂಡು ಹೋಗಿ ಕಷ್ಟ ಆಗ್ಬೋದು ಸರಿ ಹಿಂದೆ ಹೊರಟೆ ಹೊರಟನ್ನು ಹೋಗ್ತಾ ಹೋಗ್ತಾ ಅಲ್ಲಲ್ಲಲ್ಲಿ ಕೆತ್ತಾ ಹೋದೆ ವಾಪಸ್ ಬರೋಕ್ಕೆ ದಾರಿ ಗೊತ್ತಾಗಬೇಕಲ್ಲ ಹಾಗಾಗಿ ಹೋದೆ ಹೋಗಿ ಅಷ್ಟು ದೂರ ಹೋಗ್ತೇನೆ ನಾನು ಬೇರೆ ದಾರಿನಲ್ಲಿ ಹೋಗ್ತಾ ಇದ್ದೀನಿ ಅಂದ್ಕೊಂಡಿದ್ದೇನೆ ಆದರೆ ಹೋಗಿದ್ದು ಅದೇ ತಂಡಿ ನದಿಗೆ ಮತ್ತಿಲ್ಲೇ ಬಂದುಬಿಟ್ನಲ್ಲ ವಾಪಸ್ ಹೋಗಿ ಬೇರೆ ದಾರಿನೇ ಹಿಡಿಬೇಕು ಯಾಕೆಂದರೆ ನೆನ್ನೆಲ್ಲ ನೋಡಾಗಿದೆ ಅಂತ ಹಾಗೆ ನಿಂತು ಯೋಚನೆ ಮಾಡ್ತಾ ಇರೋ ಹಾಗೆ ಓಯ್ ನಾನು ಬರೋದ್ರೊಳಗೆ ನೀವು ಬಂದುಬಿಟ್ರಲ್ಲ ಅಂತ ಧ್ವನಿ ಕೇಳಿಸ್ತು ನಾರಾಯಣ ಏನು ನಾರಾಯಣ ಭಟ್ರೆ ಒಬ್ಬನೇ ಹೋಗಬೇಕು ಸುತ್ತಾಡಬೇಕು ಅಂದರೆ ಬಂದುಬಿಟ್ಟಿದ್ದಿಲ್ಲ ಆ ನೀವು ಒಳ್ಳೆ ಸರಿ ಮಾವಯ್ಯ ಅಂದ್ರೂ ಒಬ್ಬರೇ ಹೋಗ್ತೀನಿ ಅಂತ ಹೋಗಿದ್ದಾರೆ ಎಲ್ಲಾದರೂ ದಾರಿ ತಪ್ಪಿದರೆ ನಮಗೆ ಅಪಕೀರ್ತಿ ಹೋಗಪ್ಪ ಹೋಗು ನೋಡು ಅಂತ ಕಳಿಸಿದ್ರು ಬಂದೆ ಏನು ಸ್ವಾಮಿ ನನಗೊಂದು ಸ್ವಲ್ಪವೂ ಮಾನ ಮರ್ಯಾದೆ ಉಳಿಯೋದಿಲ್ಲ ಹೀಗಾದರೆ ಏನೂ ಪರವಾಗಿಲ್ಲ ಬನ್ನಿ ನಿಮಗಿಲ್ಲಿ ನಮ್ಮ ಮಾವಯ್ಯ ಮಾಡಿದ್ದು ಕಬ್ಬಿನ ಗದ್ದೆ ತೋರಿಸ್ತೀನಿ ಅಂತ ತೋರಿಸಿದರೆ ನಾರಾಯಣ ನೋಡಿದೆ ಏನು ದೊಡ್ಡ ಗದ್ದೆ ಎಲ್ಲ ಆನೆ ತಿಂದುಬಿಟ್ಟಿದೆ ಸತತ ಮೂರು ವರ್ಷ ಹಾಕಿದ್ದು ದುಡ್ಡಷ್ಟು ಆನೆ ಹೊಟ್ಟೆಗೆ ಅಷ್ಟು ಹೋಗಿದೆ ಮತ್ತೆ ಹಾಕಲಿಲ್ಲ ನಮ್ಮ ಮಾವಯ್ಯ ತುಂಬ ಅದ್ಭುತವಾದ ಕೆಲಸ ಮಾಡಿದರು ಇಲ್ಲಿ ತುಂಬ ಶ್ರಮಪಟ್ಟರು ಕಣಿವೆ ತೋಡಿದರು ಅಲ್ಲಿ ಹೊಂಡ ಹಾಕ್ಸಿದ್ರು ಏನೇ ಆದರೂ ಇಷ್ಟು ರುಚಿಯಾದ ಕಬ್ಬು ಎಲ್ಲೂ ಬೇರೆ ಎಲ್ಲೂ ಸಿಗೋದಿಲ್ಲ ಅಂಥ ಕಬ್ಬು ಅಷ್ಟು ಆನೆಗಳು ತಿಂದು ಮಾವಯ್ಯನ ಕೇಳಿದೆ ಯಾಕೆ ಮಾವಯ್ಯ ಸುಮ್ಮನೆ ಹೀಗೆ ನೀರನ್ನು ಸುರಿತಾ ಇದ್ದೀರಿ ವ್ಯರ್ಥ ಮಾಡಬೇಡಿ ಯಾಕೆ ದಂಡ ಆಯಿತು ಕಬ್ಬಿನ ಋಣ ನಮಗಿಲ್ಲ ಅಂತ ಅಂದ್ಕೊಂಡ್ರೆ ಆಯ್ತಪ್ಪ ಅಂದರು ಮಾವಯ್ಯ ಮತ್ತು ಕಬ್ಬಿನ ಋಣ ಇಲ್ಲ ಅಂತ ಗೊತ್ತಿದ್ಮೇಲೋ ಮತ್ತು ಮುಂದಿನ ವರ್ಷ ಯಾಕೆ ಹಾಕಿದ್ರಿ ಅದರ ಮುಂದಿನ ವರ್ಷ ಯಾಕೆ ಹಾಕಿದಿರಿ ಅಂತ ಶಂಕರಮ್ಮ ನಮ್ಮ ಅತ್ತೆ ಕೇಳಿದರು ಅದಕ್ಕೆ ನಮ್ಮ ಮಾವಯ್ಯ ಅಲ್ಲ ನನ್ನ ಋಣ ತೀರ್ತು ಆನೆ ಋಣ ತೀರಿಲಿವೆ ನನ್ನ ಮನೆಯಲ್ಲಿ ಬಂದು ಕಬ್ಬು ತಿನ್ನೋ ಋಣ ಇತ್ತಲ್ಲ ಅದು ತೀರೋವ್ರಿಗೂ ನಾನು ಬೆಳೆಸಲೇಬೇಕಲ್ಲ ಹಾಗಾಗಿ ಬೆಳೆಸ್ತೆ ಅಂತ ಹಾಸ್ಯ ಮಾಡಿಬಿಟ್ರು ಹೀಗೆ ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡು ಹಗುರವಾಗಿ ಅದನ್ನು ಸಮ ಸರಿ ತೂಗಿಸೋ ಶಕ್ತಿ ನಮ್ಮ ಮಾವಯ್ಯನಿಗಿರೋ ಹಾಗೆ ಯಾರಿಗೂ ಇಲ್ಲ ಆಯಿತು ಸರಿ ಅಲ್ಲಿಂದ ಸ್ವಲ್ಪ ದೂರ ಮತ್ತೆ ನಡೆದು ತುಂಬ ಸುಸ್ತಾಗೋಯಿತು ಏನೂ ತಂದಿಲ್ಲ ತಿನ್ನೋದಕ್ಕೆ ಏನು ಮಾಡೋದು ಏನಾದರೂ ಬೇಕಿತ್ತಲ್ಲ ಬಾಯಿಗೆ ಏನೋ ಅಂತ ಇರಿ ಏನಾದರೂ ನೋಡೋಣ ಫಲಾರ ಸಿಕ್ಬೋದು ಫಲಾರ ಸಿಗೋದಿಲ್ಲ ಸ್ವಾಮಿ ಹುಲ್ಲಾರ ಅತ್ತೆ ಅಷ್ಟೇ ನಮ್ಮೂರಿನ ಹಸು ತಂದರೆ ಇಲ್ಲಿ ಚೆನ್ನಾಗಿ ಹುಲ್ ಮೇಯ್ಬೋದು ಯಾಕೆ ಹುಲಿ ದನಕ್ಕೆ ಹುಲಿ ಬಾಯಿಗೆ ಬೀಳೋದಕ್ಕೇನು ಅಂತ ಹೇಳಿ ತಮಾಷೆ ಮಾಡಿ ನಾರಾಯಣ ಕೈ ಕತ್ತಿ ತೊಗೊಂಡು ಹೋದ ನೋಡಿ ಹಣ್ಣು ಹೇಗಿದೆ ಅಂತ ಒಂದು ಎಂಟತ್ತು ದಪ್ಪ ದಪ್ಪ ಹಣ್ಣು ಅದ್ಭುತವಾದ ಸಿಹಿ ಕೆನ್ನೇರಳೆ ಕೆಂಪೇ ಕೆಂಪು ಪೇರ್ಲೆ ಹಣ್ಣು ಪನ್ನೇರಳೆ ಅಂತಾರಲ್ಲ ನೇರಳೆ ಹಣ್ಣಲ್ಲ ಹಣ್ಣು ಸೀಬೆ ಹಣ್ಣು ತಂದಿದ್ದಾಯಿತು ಅದನ್ನು ಹಾಗೆ ಕತ್ತರಿಸ್ಕೊಂಡು ಆ ಕೈ ಕತ್ತಿನಲ್ಲೇ ತಿಂತ ಮೇಯ್ತಾ ಕೂತ್ಕೊಂಡು ನಾರಾಯಣ ಹೇಳ್ದ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ನಾನು ಹೇಳಿದ್ದೆ ನಿನ್ನೆ ಹೌದು ಏನು ವಿಚಾರ ಅಂದೆ ನಾನು ನನ್ನ ಹೆಂಡ್ತಿ ಬಾಯಿ ದುಡುಕಿ ನಿಮ್ಮ ಹತ್ರ ಏನೋ ಒಂದು ಮಾತಾಡಿಬಿಟ್ಲು ದಯವಿಟ್ಟು ಅದನ್ನು ನಮ್ಮ ಆವಯ್ಯನಿಗೆ ಹೇಳಬೇಡಿ ಆಯಿತು ಬಿಡಿ ಅಂದೆ ಅಲ್ಲ ಯಾಕೆ ಹಾಗಾಯಿತು ಏನಾಯಿತು ಅಂತ ನಾನು ಅಂದೆ ಏನು ಮಾಡೋಕ್ಕಾಗೋದಿಲ್ಲ ಅವಳು ಹೇಳಿದ್ದು ಒಂದು ಸ್ವಲ್ಪ ಮಾತ್ರ ನಾನು ಇಲ್ಲದೇ ಇದ್ದಾಗ ಮನೆಗೆ ಬರ್ತಾ ಇದ್ದ ಶಂಭು ಬಂದು ನನ್ನ ಹೆಂಡ್ತಿಗೆ ಎಷ್ಟು ಕೊಡಬಹುದೋ ಅಷ್ಟು ಕಾಟ ಕೊಟ್ಬಿಟ್ಟ ನನ್ನ ಹೆಂಡತಿ ಒಬ್ಬಳೇ ಮನೇಲಿರೋದಕ್ಕೆ ಹೆದರ್ಕೊಳ್ತಾ ಇದ್ಲು ನೀವೆಲ್ಲೂ ಹೋಗಬೇಡಿ ಅಂತ ಇದ್ಲು ಅವನು ಬರ್ತಾನೆ ಬರ್ತಾನೆ ಅಂತ ಕೊನೆಗೆ ಒಂದಿನ ಅವಳು ಸೆಡವಿನಿಂದ ಮಾತಾಡಿದ ಮೇಲೆ ಆತ ಮನೆಗೆ ಬರೋದು ನಿಲ್ಲಿಸಿದ್ದು ಆದ್ರೇನಂತೆ ನಮ್ಮಿಬ್ಬರನ್ನು ಕಂಡ್ರೆ ತುಂಬ ಕೆಂಡ ಕರ್ತಾಯಿದ್ದ ತುಂಬ ಇದ್ದ ಅಸಹನೆ ತೋರಿಸ್ತಾ ಇದ್ದ ನಾವಿಬ್ಬರು ಅತ್ತೆ ಮಾವ ಕರೆದ್ರು ಅಂತ ಅಲ್ಲಿಗೆ ಹೋದರೂ ಕೂಡ ತುಂಬ ಇದ್ದ ನನ್ನ ಹೆಂಡ್ತಿ ಬಾಣಂತನಕ್ಕೆ ತವ್ರ ಮನೆಗೆ ಹೋಗ್ತೀನಿ ಅಂದರೆ ನಮ್ಮ ಅತ್ತೆ ಖಂಡಿತ ಬೇಡ ಆ ಮನೇಲಿ ಬಾಣಂತನ ಆಗೋದಿಲ್ಲ ನಾನೇ ಮಾಡ್ತೀನಿ ನಮ್ಮ ವಾಗ್ದೇವಿ ಹಾಗೆ ಅವಳು ಅಂತ ಹೇಳಿ ಕರ್ಕೊಂಡೋಗಿ ಎರಡೂ ಬಾಣಂತನ ಅತ್ತೆನೇ ಮಾಡಿದರು ಎರಡು ಬಾಣಂತನದಲ್ಲೂ ಆತ ಆಡಿದ ರೀತಿ ತುಂಬ ಅಸಹ್ಯವಾಗಿತ್ತು ಎಲ್ಲ ಅವರಿಗೆ ಕೊಟ್ಬಿಡಿ ಅಂತೆಲ್ಲ ಮಾತಾಡ್ತಿದ್ದ ಸಣ್ಣತನದಿಂದ ಮಾತಾಡ್ತಾ ಇದ್ದ ಮಾವಯ್ಯನೋ ಒಂದು ಸಲ ರೇಗ್ಬಿಟ್ಟು ಏನೋ ನಿಮ್ಮ ಮನುಷ್ಯನೇನೋ ಯಾಕೆ ಈ ಥರ ಆಡ್ತಿದ್ದೀಯಾ ಅಂತ ಅಂದಿದ್ದು ಉಂಟು ಅಷ್ಟರ ಮಟ್ಟಿಗೆ ಅಸಹನೆಯನ್ನು ತೋರಿಸ್ತಾ ಇದ್ದ ನನ್ನ ಹೆಂಡತಿಗೆ ಜೀವನೇ ಬೇಡ ಅನ್ನೋಷ್ಟು ತೊಂದರೆ ಕೊಟ್ಬಿಟ್ಟಿದ್ದ ನನ್ನ ಹೆಂಡತಿ ಮೇಲೆ ಕೈ ಮಾಡ್ದ ಅಂತ ಯಾವ ಬಾಯಲ್ಲಿ ಹೇಳಿ ಹತ್ರ ಎಷ್ಟು ಅವಮಾನ ಅಲ್ವಾ ಆ ಹೃದಯ ಎಷ್ಟು ನೊಂದ್ಕೊಳ್ಳುತ್ತೆ ಅಲ್ವಾ ಅದಕ್ಕೆ ನಾನೊಂದು ಉಪಾಯ ಮಾಡಿದೆ ಮಾವಯ್ಯ ಪುಟ್ಟು ಮಾಣಿಗೆ ಒಂದು ಒಳ್ಳೆ ಮದುವೆ ಮಾಡಿಬಿಟ್ರೆ ಒಳ್ಳೆ ಹುಡುಗಿ ತಂದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೌದು ಹೌದು ನೀನು ಹೇಳ್ತಿರೋದು ಸರಿ ಆದರೆ ಅವನು ಓದಿದ್ದಾನೆ ಇಲ್ಲಿರೋದಿಲ್ಲ ಬೇರೆ ಕಡೆ ಇರ್ತಾನೆ ಒಳ್ಳೆ ಹುಡುಗಿ ಸಂಬಂಧ ಸಿಗ್ಬೋದು ಹುಡ್ಕೋಣ ಅಂತ ಹೇಳಿ ಅವರು ಕೂಡ ಮಗನನ್ನು ಕೇಳಿದರು ಮದುವೆ ಮಾಡ್ತೀನಿ ಅಂತ ಈಗಲೇ ಮದುವೆ ಬೇಡ ಯಾವ ಹುಡುಗ ತಾನೆ ಮದುವೆ ಮಾಡ್ತೀನಿ ಅಂತ ಅಪ್ಪ ಅಮ್ಮ ಹೇಳಿದ ಕೂಡಲೇ ಅಂತ ಒಪ್ಕೊಳ್ತಾನೆ ಈಗ ಬೇಡ ಈಗ ಬೇಡ ಅಂತಾನೆ ಅಂತಾರೆ ಆಮೇಲೆ ನಾವು ಅಪ್ಪ ಅಮ್ಮ ಬಲವಂತವಾಗಿ ಒಪ್ಪಿಸ್ಬಿಟ್ಟು ಮದುವೆ ಮಾಡೋದು ಅದೊಂದು ನಾಟಕದ ಥರ ನಡೆದೇ ನಡೆಯುತ್ತೆ ಎಲ್ಲ ಮನೆಗಳಲ್ಲೂ ಅಂತ ನಾನು ಹೇಳಿದೆ ಆದರೂ ಅವನು ಒಪ್ಕೊಳ್ಳಿಲ್ಲ ತಂದೆಗೆ ತಿಳಿದೇ ಇರೋ ಹಾಗೆ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದ ಬರೀ ನನ್ನ ಹೆಂಡತಿ ಜೊತೆ ಅಷ್ಟೇ ಅಲ್ಲ ಹಾಗಾಗಿ ಅದೆಲ್ಲ ಗೋಪಾಲ ಏನೋರು ಅಂದರೆ ನಮ್ಮ ಮಾವಯ್ಯ ಅವನು ಕಡದೇ ಹಾಕ್ಬಿಡ್ತಿದ್ರು ಏನೋ ಏನೂ ಮಾಡೋಕ್ಕಾಗಲ್ಲ ಅವರಿಗೆ ತಿ ಅವರ ತಿಳಿವಳಿಕೆಗೆ ಬರಲೇ ಇಲ್ಲ ಯಾಕೆ ಅಂತಂದರೆ ಅದು ಗೊತ್ತಾದವರು ಯಾರೂ ಅವರ ಹತ್ರ ಹೋಗಿ ಹೇಳಲಿಲ್ಲ ಅಷ್ಟು ಗೌರವ ಅವರ ಮೇಲೆ ಹಾಗಾಗಿ ನಾನು ಕೂಡ ಹೇಳಲಿಲ್ಲ ಅವನು ನಮಗೆಲ್ಲ ತಿಳೀತು ಅನ್ನೋ ಒಂದು ಅನುಮಾನದಿಂದನೇ ಊರಿಗೆ ಬರೋದು ಬಿಟ್ಬಿಟ್ಟ ಅಂತಂದ ನಾರಾಯಣ ಆಮೇಲೆ ನನಗೆ ಒಂದು ಒಂದು ಸಲ ಅನುಮಾನ ಬಂತು ನನ್ನ ಹೆಂಡತಿ ಹೇಳಿದ್ದಿನ ನೀವೆಲ್ಲ ಅವನಿಗೆ ಹೇಳಿಬಿಡ್ತಿರೋ ಅಂತ ಭಯ ಆಯಿತು ಇಲ್ಲ ನಾನೇನು ಹೇಳಿಲ್ಲ ಅವೆಲ್ಲ ನಾನು ಎರಡು ದಿನದ ಪರಿಚಯ ಅವ್ರ ಮಗನ ನೋಡೇ ಇಲ್ಲ ಹೇಗೆ ಹೇಳೋದಕ್ಕೆ ಸಾಧ್ಯ ಅಂದೆ ನಾನು ಇನ್ನೊಂದು ಮಾತು ನನ್ನ ಸ್ವಾರ್ಥಿ ಅಂತ ಭಾವಿಸ್ಬೇಡಿ ಅಂದ ನಾರಾಯಣ ಸ್ವಾರ್ಥಿ ಅಲ್ಲದೆ ಇರೋ ಮನುಷ್ಯನೇ ಇಲ್ಲ ಹೇಳಿ ಅಂದೆ ಇಲ್ಲಿಂದ ಸ್ವಲ್ಪ ದೂರ ಅಂದರೆ ಸುಮಾರು ದೂರವೇನೇ ಒಳ್ಳೆ ತೋಟ ಇದೆ ಅಂತ ಕೇಳಿದೆ ಅಲ್ಲಿ ಕೊಂಡ್ಕೊಳ್ಳೋಣ ಹೇಗೂ ನನ್ನ ಕೈಲಿ ಒಂದೆರಡು ಸಾವಿರ ರೂಪಾಯಿ ಇದೆ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಏನು ರೀ ನಾರಾಯಣಯ್ಯ ಹಾಂ ಮುಪ್ಪಿನ ಕಾಲದಲ್ಲಿ ನಿಮ್ಮ ಮಾವನ ಕೈ ಬಿಟ್ಟು ಹೊಟ್ಟೋಗ್ತೀರಾ ನೀವು ದೂರ ಹೊಟ್ಟೋಗ್ತೀನಿ ಅಂತೀರಲ್ಲ ಅಲ್ಲಿ ತೋಟ ಗದ್ದೆ ತೊಗೊಂಡ್ರೆ ಹೋಗಲೇಬೇಕು ಏನು ಮಾಡೋದು ಸ್ವಾಮಿ ಹಾಂ ಇವಾಗ ಮಾವ ಇದ್ದಾರೆ ಅತ್ತೆ ಇದ್ದಾರೆ ಅವ್ರು ಹೇಳ್ತಾರೆ ಕಾಟು ಮೂಲೆ ನಿಂದು ಅದರಲ್ಲಿ ಅರ್ಧ ನನಗೆ ಕೊಡು ಇಲ್ಲ ಪೂರ್ತಿ ನೀನೆ ಇಟ್ಕೋಬೇಕಾದ್ರೆ ಅಂತ ಅವ್ರ ಕಾಲವಾದ ಮೇಲೆ ಅವ್ರ ಮಗ ಶಂಭು ಬರೋಲ್ಲ ಅಂತೇನು ಬಂದಮೇಲೆ ಇಲ್ಲಿಂದ ನೀನು ಹೋಗು ನಿಂಗೆ ಜಾಗ ಇಲ್ಲ ಇಲ್ಲಿಂದರೆ ನನಗೆ ಏನು ಕಡಿಮೆ ವಯಸ್ಸೆ ನನ್ನ ಮಕ್ಕಳು ಕೈಗೆ ಇರ್ತಾರೆ ಅವ್ರು ಏನು ಹಾಕಲಿ ಹೊಟ್ಟೆಗೆ ನನಗೆ ಆಮೇಲೆ ಹೊಸದಾಗಿ ತೋಟ ಕೊಂಡು ಮಾಡೋಷ್ಟು ತಾಕತ್ತಿರುತ್ತೆ ಈ ವಯಸ್ಸಿರೋ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸೂರು ಒಂದು ಅಂತ ಮಾಡಿಕೊಂಡ್ರೆ ನಾನು ಬದುಕ್ಬೋದಲ್ವೇ ಹಾಗಂತ ಅವರನ್ನು ದೂರ ಮಾಡ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಇಷ್ಟ ಇಲ್ಲ ನನ್ನ ಹೆಂಡತಿಗೂ ಅಷ್ಟೇ ನಾ ಅವರ ಅತ್ತೆ ವಯಸ್ಸಾದ ಮೇಲೆ ಅವರಿಗೆ ನಿಶಕ್ತಿ ಬಂದಾಗ ಸಹಾಯ ಕಾಲಕ್ಕೆ ಅವರು ಪಾದ ಸೇವೆ ಮಾಡಬೇಕು ನಾನೇ ಮಾಡಬೇಕು ಅಂತ ಅವಳು ತುಂಬ ಆಸೆ ಪಟ್ಕೊಂಡಿದ್ದಾಳೆ ನಮಗೇನೋ ಅವರನ್ನು ಬಿಟ್ಟು ಹೋಗಬೇಕು ಅಂತ ಸ್ವಲ್ಪ ಮನಸ್ಸಿನಲ್ಲಿಲ್ಲ ಆದರೆ ಮುಂದೆ ಯಾರು ಹೇ ಹೀಗೆ ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ ಶಂಭುನ ನೆನೆಸ್ಕೊಂಡ್ರೆ ಮಾವ ಇಲ್ಲದೇ ಇರೋ ಮನೆಯಲ್ಲಿ ಶಂಭುನ ನೆನೆಸ್ಕೊಂಡ್ರೆ ಈಗಲೇ ಕೈಕಾಲು ನಡ್ಕೊ ಬರುತ್ತೆ ನನ್ನ ಅನ್ನ ಭವಿಷ್ಯನೂ ನೋಡಬೇಕಲ್ವ ಸ್ವಾಮಿ ಅಂದರು ನಾರಾಯಣಯ್ಯ ಅದಕ್ಕೆ ನಾನಂದೆ ಆಯಿತು ನೀವು ಹೋಗಿ ಹೋಗೋದಾದರೂ ಗೋಪಾಲಯ್ಯನವರಿಗೆ ಹೇಳದೆ ಮಾತ್ರ ಯಾವ ಕೆಲಸನೂ ಮಾಡಬೇಡಿ ತೊಗೊಳ್ಳಿ ಜಮೀನು ತೊಗೊಳ್ಳಿ ತೋಟ ತೊಗೊಳ್ಳಿ ಅಲ್ಲೇ ಹೋಗಿರಬೇಕು ಎಲ್ಲ ಅದನ್ನು ಅವರಿಗೆ ಹೇಳಿ ಅವರ ಅನುಮತಿ ಪಡ್ಕೊಂಡೇ ಮಾಡಿ ನಾನು ಅವ್ರಿಗೆ ಹೇಳದೆ ಏನೂ ಮಾಡೋದಿಲ್ಲ ಸ್ವಾಮಿ ಆದರೆ ಅಷ್ಟು ದೂರದಲ್ಲಿ ಭೂಮಿ ತಗೊಳ್ತೀನಿ ಅಂದರೆ ಯಾಕೋ ನಿನಗೆ ಅಷ್ಟು ದೂರದಲ್ಲಿ ಭೂಮಿ ಇಲ್ಲಿಲ್ವಾ ಸುಮ್ಮನೆ ಇರು ಗೊತ್ತಾಗೋದಿಲ್ಲ ಇನ್ನೂ ಅವ್ರು ನನ್ನನ್ನು ಮಗು ಅಂದ್ಕೊಂಡಿದ್ದಾರೆ ಏನೂ ಗೊತ್ತಾಗೋಲ್ಲ ಅಂತಾರೆ ಆದರೆ ನಾನು ಕೊಳ್ಳೋ ಅಂಥ ಜಾಗ ನಾಳೆ ಆದರೂ ಶಂಭು ಹಂಗಿನಿಂದ ದೂರ ಇರಬೇಕು ಇಲ್ಲೇ ಸುತ್ತಲೂ ತೊಗೊಳ್ಬೋದು ಆದರೆ ಶಂಭು ಹಂಗಿರುತ್ತೆ ಅವನು ಮಾತು ಮಾತಿಗೆ ಚುಚ್ಚುತ್ತಾನೆ ನಮ್ಮಪ್ಪ ಕೊಟ್ಟಿದ್ದು ನಮ್ಮಪ್ಪ ಕೊಟ್ಟಿದ್ದು ಅಂತ ಅದನ್ನು ಹೇಗೆ ಕೇಳಿಸ್ಕೊಂಡಿರೋಕ್ಕೆ ಸಾಧ್ಯ ಅದಕ್ಕೆ ನನಗೇನೆಂದ್ರೆ ಈ ಆಸ್ತಿ ವಿಚಾರ ನೀವು ಮಾವಿನ ಹತ್ರ ಮಾತಾಡಿದರೆ ಹೇಗಿರುತ್ತೆ ಅಂದ ನಾರಾಯಣಯ್ಯ ನಾನೇ ಇನ್ನೂ ಎರಡು ಮೂರು ದಿನದ ಪರಿಚಯ ಏನೂ ವಿಷಯವೇ ಗೊತ್ತಿಲ್ಲ ಅವ್ರ ಮಗ ಕಳೆದೋಗಿದ್ದಾನೆ ಮನೆ ಬಿಟ್ಟು ಹೋಗಿದ್ದಾನೆ ಒಂದು ವಿಷಯ ಬಿಟ್ಟರೆ ಅವರ ಸಂಸಾರದ ಗುಟ್ಟು ನನಗೇನೂ ಗೊತ್ತಿಲ್ಲ ನಾನು ಹೇಗೆ ಹೇಳಿ ಅಂದೆ ಏನೋ ನೀವು ಒಂದು ದಾರಿ ತೋರಿಸಿದರೆ ಚೆನ್ನಾಗಿತ್ತು ಅಂದ ನಾರಾಯಣ ಆಯಿತು ಸೂಕ್ಷ್ಮವಾಗಿ ತಿಳ್ಕೊಳ್ತೇನೆ ಆಸ್ತಿ ವಿಚಾರ ಅವ್ರೇನು ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ ನಾನು ಇನ್ನೊಂದು ಎರಡು ಮೂರು ದಿನ ಇರ್ತೇನೆ ಶನಿವಾರ ಹೊರಡೋದು ಅಷ್ಟರೊಳಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ ಆದರೆ ಏನೇ ಆಗಲಿ ನಿಮಗೆ ಎಷ್ಟೇ ಕಷ್ಟ ಆಗಲಿ ನೀವು ಮಾತ್ರ ನಿಮ್ಮ ಮಾವಯ್ಯನ ಬಿಟ್ಟು ಹೋಗಬೇಡಿ ಅಂತ ಮತ್ತೆ ಹೇಳಿದೆ ಖಂಡಿತ ಅವ್ರನ್ನ ನಾನು ದೇವರು ಅಂತ ಅಂದ್ಕೊಂಡಿದ್ದೇನೆ ದೇವರೇ ನೆಲದ ಮೇಲೆ ನಡೀತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ ಅವ್ರನ್ನ ನೋಡಿದರೆ ಹಾಗಾಗಿ ನಾನು ಅವ್ರ ಹತ್ರ ಹೇಳಿದೆ ಏನೂ ಕೆಲಸ ಮಾಡೋದಿಲ್ಲ ನಾನು ಒಂದು ಒಂದು ವಿಷಯ ನೀವು ಹೇಗೆ ಕೇಳಬೇಕು ಅಂತಂದರೆ ಈ ಕಾಟು ಮೂಲೆ ಗೇಣಿಗೆ ಮಾಡಿಕೊಟ್ರು ಆಯಿತು ನನಗೇನೇ ಬರೆದು ಕೊಡಬೇಕಿಲ್ಲ ಗೇಣಿ ಕೊಟ್ಕೊಂಡಾದರೂ ಇರ್ತೇನೆ ನನಗೂ ಅವ್ರನ್ನ ಬಿಟ್ಟು ಅಭಿಪ್ರಾಯ ಇಲ್ಲ ಅಂತ ಆಯಿತು ಹೌದು ಒಳ್ಳೆಯ ಒಳ್ಳೆಯ ಉದ್ದೇಶನೇ ಮೂಲ ಗೇಣಿಗೆ ಮಾಡಿಸ್ಕೊಂಬಿಡಿ ಅಂದೆ ನಾನು ಅದೇ ಕಷ್ಟ ನಾನು ಬೇರೆಯವ್ರ ಜೊತೆ ಗೇಣಿ ಮಗೆ ಮಾತಾಡಿದ ಹಾಗೆ ಮಾವಿನ ಹತ್ರ ಮಾತಾಡೋಕ್ಕಾಗೋದಿಲ್ಲ ಏನು ಮಾಡೋದು ಅವರತ್ರ ಕೇಳೋದಕ್ಕೆ ಧೈರ್ಯವೇ ಬರ್ತಾ ಇಲ್ಲ ಅವರು ಮುಂದೆ ನಿಂತರೆ ಮಾತೆ ಹೊರಡೋದಿಲ್ಲ ನನಗೆ ತಲೆ ಬಾಗುತ್ತೆ ಅಷ್ಟೇ ಅಂತ ಹೇಳಿದ ನಾರಾಯಣ ಆಯಿತು ಪ್ರಯತ್ನ ಮಾಡ್ತೇನೆ ನೋಡೋಣ ನಾನು ಮಾತಾಡೋ ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ ನಾನು ಎಷ್ಟರ ಮಟ್ಟಿಗೆ ಅವರಿಗೆ ನಂಬಿಕೆಗೆ ಪಾತ್ರ ಅದು ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಕೇಳಿಬಿಟ್ಟು ತಲೆಹರಟೆ ಅನ್ನಿಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದು ಒಂದು ಸ್ವಲ್ಪ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೇನೆ ಆಯಿತು ನೋಡೋಣ ಅಂತ ಇಲ್ಲ ಮಾವಯ್ಯ ಎಲ್ಲರೂ ಹಾಗೆ ನಂಬೋದಿಲ್ಲ ಅವರು ನಂಬಿ ಅವ್ರ ಮಗನ ವಿಚಾರ ನಿಮ್ಮ ಹತ್ರ ಹೇಳಿದ್ದಾರೆ ಅಂತಂದರೆ ನಿಮ್ಮ ಮೇಲೆ ಅವರಿಗೆ ಸಂಪೂರ್ಣ ಭರವಸೆ ಇದೆ ನೀವು ಕೇಳಿ ಅಂದ ನಾರಾಯಣ ಆಯಿತು ಅಂತ ಹೇಳಿ ನಾನು ಮಾತನ್ನು ಅಲ್ಲಿಗೆ ಮುಗಿಸ್ದೆ ಅಲ್ಲಿಂದ ವಾಪಸ್ಸು ಹೊರಟು ಯಾಕೆ ಅಂತಂದರೆ ಹೊಟ್ಟೆ ಹಸಿವಾಗಿತ್ತು ಹಣ್ಣು ತಿಂದಿದ್ದು ಕರಗಿತ್ತು ಹೊರಟಿದ್ದಾಯಿತು ನದಿ ನೀ ನದಿ ಬಂತು ದಾರಿನಲ್ಲಿ ನಾರಾಯಣ ಇಲ್ಲೇ ಸ್ನಾನ ಮಾಡ್ಕೊಂಡು ಬಿಡ್ತೀನಿ ನೀವು ಇಲ್ಲಿ ಇದು ತುಂಬ ಥಂಡಿ ಇದೆ ನಿಮಗೆ ಶೀತ ಆಗಿಬಿಟ್ಟಿತ್ತು ಹೌದು ಹೌದು ಒಂದೇ ಬಟ್ಟೆ ಕೂಡ ತಂದಿರಲಿಲ್ಲ ನಾರಾಯಣನ ಸ್ನಾನ ಮುಗೀತು ಜಪ ಮುಗೀತು ಅಲ್ಲಿಂದ ಪುನಃ ಹೊರಟಿ ಹೊರಡೋ ಹೊತ್ತಿಗೆ ಹಾಗೆ ಮಾತಾಡ್ತಾ ಇರುವಾಗ ಅಲ್ಲಿ ಆ ಥಂಡಿ ನೀರಿನಲ್ಲಿ ನಾ ಗೋಪಾಲಯ್ಯನವರು ಅತ್ಯಂತ ಕೊರೆಯ ಚಳಿಗಾಲದಲ್ಲಿ ಕೂಡ ಆರಾಮಾಗಿ ಸ್ನಾನ ಮಾಡಬಲ್ಲರು ಹಾಗೇ ಮನೆಯಲ್ಲಿ ಕುದಿ ಕುದಿ ನೀರಿನಲ್ಲಿ ಬಿಸಿ ಅಭ್ಯಂಜನ ಸ್ನಾನವನ್ನು ಮಾಡಬಲ್ಲರು ಅಂತ ಹೇಳಿ ದೀಪಾವಳಿ ಸ್ನಾನದ ಬಗ್ಗೆ ನಾರಾಯಣ ವರ್ಣನೆ ಮಾಡಿದ ನಾನು ನನ್ನ ಹೆಂಡತಿ ಮಕ್ಕಳು ದೀಪಾವಳಿ ಇನ್ನೂ ನಾಡಿದ್ದು ಅನ್ನುವಾಗ ಹೋಗಬೇಕು ಹೋಗಿ ಅಲ್ಲಿ ಅಭ್ಯಂಜನ ಎಲ್ರಿಗೂ ಆಮೇಲೆ ಕಡುಬು ಪಾಯಸ ಏನೇನು ಹೋಳಿಗೆ ಎಲ್ಲ ತಿಂದು ದೀಪಾವಳಿ ಹಬ್ಬ ಆಚರಿಸಿ ವಾಪಸ್ ಬರಬೇಕು ನಮ್ಮ ಅತ್ತೆಯವರಿಗೆ ಕೂಡ ಅವರೇ ನೀರು ಹಾಕಿ ಸ್ನಾನ ಮಾಡಿಸ್ತಾರೆ ಅಷ್ಟು ಬಿಸಿ ಬಿಸಿ ನೀರನ್ನ ಹೊಡೆದು ಮೈ ಕೈ ನೋವೆಲ್ಲ ಹೋಗೋ ಹಾಗೆ ಮಾಡಿ ಅವರು ಒಂದು ರೀತಿ ನಿಷ್ಕಳಂಕ ಮನಸ್ಸು ಅವರದ್ದು ಅಂತಹ ಒಂದು ರೀತಿ ಅಂತ ಹೇಳಿ ನಾರಾಯಣ ದೀಪಾವಳಿ ಹಬ್ಬ ಹಬ್ಬದ ಬಗ್ಗೆ ಮಾವಯ್ಯನ ಕುರಿತಾಗಿ ಮಾತಾಡ್ತಾರೆ ಪ್ರತಿಯೊಂದು ಮಾತಿನಲ್ಲೂ ನಾರಾಯಣನಿಗೆ ಅವರ ಮಾವಯ್ಯನ ಬಗ್ಗೆ ಗೋಪಾಲಯ್ಯನವರ ಬಗ್ಗೆ ಇದ್ದಂತಹ ಶ್ರದ್ಧೆ ಭಕ್ತಿ ವಿಶ್ವಾಸ ನಂಬಿಕೆ ಒಡೆದು ಕಾಣಿಸ್ತಾ ಇತ್ತು ನನಗೆ ಅನ್ ಅದು ಸುಮ್ಮನೆ ಬರೋದಲ್ಲ ಅದು ಎಷ್ಟು ದುಡ್ಡು ಕೊಟ್ಟರು ಬರೋದಲ್ಲ ನಾರಾಯಣನ ಜೀವನವನ್ನೇ ರೂಪಿಸಿದರೂ ಕೂಡ ಬರೋದಲ್ಲ ಆ ಒಂದು ಪ್ರೀತಿ ಅಂತರಂಗದ ಪ್ರೀತಿ ಗೋಪಾಲಯ್ಯನವ್ರನಿಂದ ನಾರಾಯಣನಿಗೆ ಸಿಕ್ಕಿರೋದೇ ಅದಕ್ಕೆ ಕಾರಣ ಯಾಕೆ ಅಂತಂದರೆ ಹೆತ್ತು ಮಕ್ಕಳನ್ನು ಪ್ರೀತಿಸದೇ ಇರೋರು ಶಂಭುಗೆ ಎಲ್ಲಿದೆ ಅದು ಇಲ್ಲವೇ ಇಲ್ವಲ್ಲ ಆದರೂ ಮಗ ತಂದೆ ಎದುರು ಏನಪ್ಪ ಹೀಗೆ ಮಾಡಿಬಿಟ್ಟೆ ಅಂತ ಮಾತಾಡೋ ಹಾಗೆ ಇನ್ನೊಬ್ಬರು ಹಂಗಿಗೆ ಇದ್ದವರಾಗಲಿ ಈ ರೀತಿ ಉಪಕೃತರಾದವರಾಗಲಿ ಖಂಡಿತ ಮಾತಾಡೋದಿಲ್ಲ ಯಾವುದೋ ಒಂದು ರೀತಿಯ ಶ್ರದ್ಧೆ ಯಾವುದೋ ಒಂದು ರೀತಿಯ ಭಕ್ತಿ ಅವರನ್ನು ಕಟ್ಟಿ ಹಾಕ್ಬಿಡತ್ತೆ ಇನ್ನು ಮನೆಗೆ ಬಂದಿದ್ದಾಯಿತು ಮನೆಗೆ ಬಂದ ಮೇಲೆ ಭಟ್ಯ ಮತ್ತು ಗೋಪಾಲಯ್ಯ ಅಡಿಕೆ ಸುಲಿತಾ ಇದ್ದರು ಇನ್ನು ಅಡಿಕೆ ಇವರು ನಮ್ಮ ತಹಶೀಲ್ದಾರ್ ಬಂದಾಯಿತು ಅಡಿಕೆ ಕೆಲಸ ಸ್ಟಾಪ್ ಅಂದರು ಗೋಪಾಲಯ್ಯ ಬಟ್ಟೆಯ ನಕ್ಕ ಓ ತಹಶೀಲ್ದಾರ್ ತಹಶೀಲ್ದಾರ್ ಅಲ್ಲ ಬಟ್ಟೆ ಬಟ್ಟೆನಿಗೆ ಗೊತ್ತು ಆಯಿತು ನೋಡಪ್ಪ ಇನ್ನು ಹುಲಿ ಹಿಡೀಬೇಕು ಕರ್ಪು ಕಟ್ಟಬೇಕು ಈಗ ಹೋಗೋಣ ಊಟ ಮುಗಿಸಿದ ಕೂಡಲೇ ಹೋಗಿಬಿಟ್ಟು ಕಟ್ಟಿಟ್ಟು ಬರೋಣ ನಾಳೆ ಹುಲಿ ಹೊಡಿಬೇಕು ಅಂತ ನನಗೂ ಹೋಗಬೇಕು ಅಂತ ಆಸೆ ಆಯಿತು ಆಯಿತು ಊಟಕ್ಕೆ ಊಟ ಮಾಡೋಣಂತೆ ಊಟ ಮಾಡಿದ ಮೇಲೆ ಹೋಗಿಬಿಡೋಣ ಅಂತ ಅಲ್ಲಿಗೆ ಬಟ್ಟೆ ಹೇಳ್ದ ಹುಲಿ ಹಿಡಿದ್ರೂ ಅಷ್ಟೇ ಬಿಟ್ಟರೂ ಅಷ್ಟೇ ಅದಕ್ಕೆ ಒಂದು ಕೋ ಕಲ್ಕುಡನಿಗೆ ಬಲಿ ಕೊಟ್ಟರೆ ಆಗೋದು ಅವನದು ಬಲವಾದ ನಂಬಿಕೆ ಕೋಳಿ ಬಲಿ ಕೊಡದೇನೆ ಹುಲಿ ಬೀಳೋದಿಲ್ಲ ಆಯ್ತಪ್ಪ ಕೊಡೋಣಂತೆ ದೇರಣ್ಣಗೌಡ್ರಿಗೆ ಹೇಳಬೇಕು ಅವರು ದುಡ್ಡಿ ಹಿಂದೆ ಮುಂದೆ ನೋಡ್ತಾರೆ ಸರಿಯಪ್ಪ ದೇರಣ್ಣನಿಗೆ ಹೇಳೋಣ ದುಡ್ಡಿಲ್ಲದೆ ಏನು ಕೆಲಸ ಮಾಡಿದ್ರು ಆತ ಮುಂದೆ ನಿಂತ್ಕೊಳ್ತಾನೆ ನಾನು ಖರ್ಚಿಗೆ ಕೊಡ್ತೇನೆ ನಾವು ಕೋಳಿ ಕೊಡೋ ಹಾಗಿಲ್ವೇ ಬರೀ ತೆಂಗಿನಕಾಯಿ ಬಾಳೆಹಣ್ಣು ಕೊಡ್ತೇವೆ ಅಂತ ಹೇಳಿ ಗೋಪಾಲಯ್ಯ ತಮಾಷೆ ಮಾಡಿದರು ಅಲ್ಲಿಂದ ನಾನು ಸ್ನಾನಕ್ಕೆ ಹೋದೆ ಆಯಿತು ಇಲ್ಲಿ ಇವರು ಮಾವ ಅಳಿಯ ಮಾತಾಡ್ತಾಯಿದ್ರು ಅಲ್ಲಿ ಏನು ಮಾವ ನಾನು ಅಡಿಕೆನ ಪುತ್ತೂರಿಗೆ ನಾನೇ ಸಾಗಿಸ್ಕೊಂಡು ಹೋಗ್ತೇನೆ ಅಂದ ಅಳಿಯ ಬೇಡ ಬೇಡ ನಂಗೆ ಒಂದು ಸ್ವಲ್ಪ ವಕೀಲರತ್ರ ಕೆಲಸ ಇದೆ ಅಂದರು ಮಾವ ಏನು ಅದೇ ಕೆಂಚ ಗೆಣಿ ದುಡ್ಡು ಕೊಟ್ಟಿಲ್ಲ ಅಂತ ಅವನ ಮೇಲೆ ಕೇಸ್ ಹಾಕೋದೆ ಎಷ್ಟು ಹಾಕಿದರೂ ಪ್ರಯೋಜನ ಇಲ್ಲ ಎಂಥದ್ದಿದೆ ನಾವು ಹೋಗಿ ಕೇಳಬೇಕಷ್ಟೇ ಆದರೂ ಕೇಸ್ ಹಾಕಿದರೆ ಏನೋ ಒಂದು ಅವ್ನ ಜಾಗನಾದರೂ ಬಿಟ್ಟು ಹೋಗ್ತಾನೆ ಇಲ್ಲಾಂದರೆ ಅದೂ ಇಲ್ಲ ನಮಗೆ ಅಂದ ಅಳಿಯ ಹಾಂ ಹೌದು ಅಂತ ಹೇಳಿ ಕೆಂಚ ಆತ ಗೇಣಿ ಕೊಡದೇ ಇರೋದು ಅದು ಇದು ಮಾತೆಲ್ಲ ಆಯಿತು ಆಗ ಸ್ನಾನದ ಸಂಭ್ರಮ ಮುಗೀತು ನಂದು ಅಲ್ಲಿಂದ ಇರೋ ಹಾಗೆ ನಾನು ಅಂದೆ ಕೆಂಚಿನ ಬಿಡಿಸ್ಬಿಡಿ ಅಲ್ಲಿಂದ ಕೋರ್ಟ್ ಕೇಸ್ ಹಾಕ್ಬಿಟ್ಟು ಆ ಜಾಗ ನನಗೆ ಗೇಣಿ ಕೊಟ್ಬಿಡಿ ಏನು ಬೇಡ ವರ್ಷಕ್ಕೆ ಒಂದು ಜೊತೆ ಕೋಣಕ್ಕೆ ಐವತ್ತೈವತ್ತು ರೂಪಾಯಿ ಕೊಟ್ಬಿಡಿ ಸಾಕು ನೂರು ರೂಪಾಯಿ ಆರಾಮಾಗಿ ಆದಾಯ ಹ್ಞೂ ಹ್ಞೂ ನೀವು ಭಾರಿ ಭಾರಿ ಕಿವಿ ನಿಮ್ಮದು ನಮ್ಮ ಮಾತೆಲ್ಲ ಕೇಳಿಸ್ಬಿಡ್ತು ಅಂದರು ನಾ ಗೋಪಾಲಯ್ಯ ನಿಮ್ಮ ಮಾತು ಇಲ್ಲಿ ಪಕ್ಕದಲ್ಲಿ ಬಚಲಮನೆಯಲ್ಲಿ ನನಗೇನು ನೀವು ಗಟ್ಟಿಯಾಗಿ ಮಾತಾಡೋದು ಕೆಂಚೂ ಕೇಳಿಸಿರುತ್ತೆ ಅಂದೆ ನಾನು ಹೌದಪ್ಪ ನಮ್ಮ ಬಾಯಿ ಸ್ವಲ್ಪ ಗಟ್ಟಿನೇ ಇನ್ನು ಬನ್ನಿ ಆಯಿತು ಬನ್ನಿ ಊಟ ಮಾಡಿಬಿಡೋಣ ಊಟಕ್ಕೆ ಕೂತ್ಕೊಳ್ಳೋಣ ನಾರಾಯಣ ಅವ್ರನ್ನ ಊಟಕ್ಕೆ ಕುಡ್ಸು ಮಣೆ ಎಲೆ ಎಲ್ಲ ಹಾಕು ಒಂದು ನಿಮಿಷದಲ್ಲಿ ಸ್ನಾನ ಮುಗಿಸ್ಬಂದುಬಿಡ್ತೇನೆ ಅಂದರು ಗೋಪಾಲಯ್ಯ ಅವರು ಹೋದರು ಅವ್ರದ್ದು ಒಂದು ಸ್ಥಾನ ಆಗಿತ್ತು ಪೂಜೆ ಜಪ ಎಲ್ಲ ಆಗಿತ್ತು ಬರೀ ಇನ್ನೊಂದು ಅಡಿಕೆ ಸುಲಿದಿದ್ದು ಕೊಳೆ ಆಗಿತ್ತು ಅಂತ ಹೇಳಿ ಮತ್ತೊಂದು ಚುಟುಕಿನ ಸ್ಥಾನ ಮುಗಿಸ್ಕೊಂಡ್ರು ಬಂದರು ನಮ್ಮ ಊಟ ಆರಂಭ ಆಗೋದ್ರೊಳಗೆ ಬಂದರು ಈಗ ಗೋಪಾಲಯ್ಯನವರಿಗೆ ಒಂದು ಲಹರಿ ಬಂದುಬಿಡ್ತು ಏನು ಏನು ರೀ ಸ್ವಾಮಿ ಶಿವರಾಮಯ್ಯ ನೀವು ಯಾವ್ಯಾರ ಮನೆಯಲ್ಲಿ ಯಾವ್ಯಾವ ರೀತಿ ಊಟ ಇಲ್ಲ ಊರೂರು ತಿರುಗ್ತಿರಲ್ಲ ನಾವು ತುಂಬ ಕಡೆ ಊಟ ಮಾಡಿದ್ದೀನಿ ಸ್ವಾಮಿ ಓಹೋಹೋ ತುಂಬ ಕಡೆ ಮಾಡಿದ್ದೀರಿ ನಮ್ಮ ಹಾಗೆ ಹುಳಿ ಮಾಡೋದಕ್ಕೆ ನಿಮ್ಮ ಕಾಯಿ ಹುಳಿ ಮಾಡೋಕ್ಕೆ ನಿಮ್ಗೆ ಬರುತ್ತೋ ನಿಮ್ಮ ಕಡೆ ನೀವು ಊಟ ಮಾಡಿರೋ ಕಡೆ ಕಾಯಿ ಹುಳಿ ಮಾ ಊಟ ಮಾಡಿದ್ದೀನಲ್ಲ ಪಳದ್ಯ ಎಂಥದ್ರಿ ಪಳದ್ಯ ನೀವು ಕಾಯಿ ಹುಳಿ ಅಂತ ಹೇಳಿ ಅದು ಗಟ್ಟಿ ಬರಬೇಕು ಅಂತ ಕಾಯಿ ಖರ್ಚಾಗಿಬಿಡುತ್ತೆ ಅಂತ ಇಷ್ಟು ಅಕ್ಕಿ ಹುರಿದು ಹಾಕ್ಬಿಡ್ತೀರಿ ಅದು ಮಂದ ಬರಲಿ ಅಂತ ರುಚಿನೇ ಹಾಳು ಕಾಯಿ ಹುಳಿ ಅಂದರೆ ನಮ್ಮ ಶಂಕ್ರಿ ಕೈಯಲ್ಲಿ ತಿನ್ಬೇಕು ನೋಡಿ ಶಂಕ್ರ ಮಂಗೆ ನಾಚಿಕೆ ಆಗೋಯ್ತು ತಕ್ಷಣ ಬಿಟ್ರಲ್ಲ ಅಂತ ಬಡಿಸ್ತಾ ಇದ್ಲು ಆ ಕಾಯಿ ಹುಳಿನ ಈ ಕಡೆ ಬಡಿಸಬೇಕು ಎಲೆ ಮೇಲೆ ಪಟಕ್ಕಂತ ಅನ್ನದ್ಮೇಲೆ ಸುರಿದ್ಬಿಟ್ರು ಎಷ್ಟೇ ಅಡುಗೆ ಮಾಡಿದರೂ ಬಡ್ಸೋಕ್ಕೆ ಮಾತ್ರ ಬರಲ್ಲ ಅಂದ್ಬಿಟ್ರು ಗೋಪಾಲಯ್ಯ ಹೌದು ಹೌದಪ್ಪ ಅಂದರು ಶಂಕ್ರಮ್ಮ ನಮ್ಮ ಯಜಮಾನಿ ನಿಮ್ಮ ಯಜಮಾನ್ ನಿಮ್ಮ ನಿಮ್ಮ ಸರಿಯಾಗಿ ಒಳ್ಳೆ ಕಡೆ ವಿಟ್ಲಿಸಿ ಮೇರನ್ನ ಬೇರೆಯವ್ರನ್ನ ಮಾಡಿದ್ದಿದ್ರೆ ಮಾಡ್ಕೊಂಡು ಬಂದಿದ್ದಿದ್ರೆ ಚೆನ್ನಾಗಿ ಬಡಿಸೂ ಅಂತ ಅಂತನ್ಬಿಟ್ಟು ಓಹೋ ನಾ ಆಗ ನಾನಂದೆ ನೀವು ಶಂಕ್ರಮ್ಮನ್ನ ಹೊಗಳಿದ್ರಲ್ಲ ಕಾಯಿ ಹುಳಿಯ ಕಿರೀಟ ಅಲ್ಲಿಗೆ ಹೋಗ್ಬಿಡ್ತಲ್ಲ ನಿಮಗೇನು ಬಂತು ಹಾಂ ಅಂದೆ ನನ್ನ ಹೆಂಡತಿ ಎಲ್ಲಿ ಬರ್ತಿತ್ತು ಮದುವೆ ಆಗಿ ಬಂದಾಗ ಅವಳಿಗೆ ಕಾಯಿ ಹುಳಿ ಮಾಡೋಕ್ಕೆ ಬರ್ತಿರ್ಲಿಲ್ಲ ಇಂತಿಂಥ ಪದಾರ್ಥ ಇಷ್ಟಿಷ್ಟು ಹಾಕಬೇಕು ಅಂತ ಅಳತೆ ಮಾಡಿ ಹೇಳಿಕೊಟ್ಟವನ್ನೇ ನಾನು ಅದಕ್ಕೆ ಕಿರೀಟ ನನಗೇನೆ ಶಂಕ್ರಮ್ಮ ಅಂದ್ಲು ಹೌದು ಕಾಯಿ ಹುಳಿ ಮಾಡೋದ್ರ ಬಗ್ಗೆ ಹೊಗಳ್ಕೋಬೇಕಿತ್ತು ಅದಕ್ಕೆ ಸುತ್ತಾಡ್ಕೊಂಡು ಇಲ್ಲಿಗೆ ಬಂದ್ರೆ ನಾವು ಹಾಂ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಅಂತನ್ಬಿಟ್ಟು ಆಗ ಗೋಪಾಲಯ್ಯ ಕೇಳಿದರು ಏನೋ ನಿನ್ನೆ ನಾರಾಯಣನ ಮನೇಲಿ ಊಟ ಆಯ್ತಲ್ಲ ಕಾಯುಳಿ ಹೇಗಿತ್ತು ಆಯೋ ಎಷ್ಟು ಅದ್ಭುತವಾಗಿತ್ತು ಎಲ್ಲ ಚೆನ್ನಾಗಿತ್ತು ಎಲ್ಲ ರುಚಿ ನೋಡೋದಕ್ಕೆ ಹೊಟ್ಟೆನೇ ತುಂಬೋಯ್ತು ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳ್ಳೋಣ ಅಂತ ಆಸೆ ಆದರೂ ಹೊಟ್ಟೆಲಿ ಜಾಗವೇ ಇರಲಿಲ್ಲ ಅಷ್ಟು ಅಷ್ಟು ವೈವಿಧ್ಯಮಯವಾಗಿತ್ತು ಊಟ ಅಂದೆ ನಾನು ನಾರಾಯಣನಿಗೆ ಬಹಳ ಸಂತೋಷ ಆಗೋಯಿತು ಆಗ ಗೋಪಾಲಯ್ಯ ಹೇಳಿದರು ಏನು ಗೊತ್ತಾ ಒಂದು ಸ್ವಾರಸ್ಯ ಅಂದರೆ ನಮ್ಮ ಲಕ್ಷ್ಮಿ ನಮ್ಮ ಅಳಿಯನ ನಾರಾಯಣನ ಹೆಂಡ್ತಿ ಅವಳಿಗೆ ಕಾಯಿ ಹುಳಿನ ಮಾಡೋಕ್ಕೆ ಹೇಳ್ಕೊಟ್ಟಿದ್ದೆ ನಮ್ಮ ಶಂಕರಿ ಅವಳು ಇನ್ನೂ ಚೆನ್ನಾಗಿ ಮಾಡ್ತಾಳೆ ಏನಂತಂದರೆ ಮಂಗಗಳು ಕಾಟ ಇನ್ನೊಂದು ಆಗ್ಬಿಟ್ಟು ತೆಂಗಿನಕಾಯಿ ಮನೆಗೆ ಬರೋದು ಕಡಿಮೆ ಆಗಿಬಿಟ್ಟು ಕೈ ಬಿಗಿ ಏನು ಪ್ರಯೋಜನ ಇಲ್ಲ ಅದಕ್ಕೆ ಸೊಸೆನೇ ಮೀರಿಸ್ಬಿಟ್ಲು ಅಂತನ್ಬಿಟ್ಟು ಆಯ್ತಪ್ಪ ನಿಮ್ಮನ್ನು ತೃಪ್ತಿ ಮ ಪಡಿಸ್ಬೇಕು ಅಂದರೆ ಬ್ರಹ್ಮನೇ ಬರಬೇಕು ಹುಳಿ ಚೆನ್ನಾಗಿಲ್ವಾ ಆಹಾಹಾ ಅದ್ಭುತವಾಗಿದೆ ಅಂತೀರಿ ತುಂಬ ಚೆನ್ನಾಗಿತ್ತ ಅಯ್ಯೋ ಹೊಟ್ಟೆನೇ ತುಂಬ ಹೋಯಿತು ಇನ್ನೊಂದು ಸಲ ಊಟ ಮಾಡಬೇಕು ಅನಿಸುತ್ತೆ ಅಂತೀರಿ ಏನು ಹೇಳ್ತೀರಿ ಅರ್ಥ ಆಗೋದಿಲ್ವಲ್ಲ ಅಂದಳು ಹೌದು ಅಡುಗೆ ಚೆನ್ನಾಗಿದೆ ಇಲ್ಲ ನಿಂಗೆ ಹೇಗೆ ಗೊತ್ತಾಗುತ್ತೆ ಅಂದರು ಗೋಪಾಲಯ್ಯ ಯಾಕೆ ನಾನು ಊಟ ಮಾಡೋದಿಲ್ವೇ ನಾನು ನಾಲ್ಗೆ ಇಲ್ವೇ ಆಂ ನೀನು ನಿನ್ನದೇ ಅಭಿಪ್ರಾಯ ಹೇಳ್ತೀಯ ಅದೆಲ್ಲ ಕೂಡ್ದು ನಾನು ಕಾಯಿ ಹುಳಿ ಚೆನ್ನಾಗಿಲ್ಲ ಅಂದರೆ ನೀನು ಚೆನ್ನಾಗಿಲ್ಲ ಅಂದುಬಿಡಬೇಕು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂದ್ಬಿಡ್ಬೇಕು ಅದು ಪತ್ನಿ ಧರ್ಮ ಹೌದು ಹೌದು ನೀನು ಮುಂಚೆನೇ ಊಟ ಮಾಡಿ ನಂಗೆ ಬಡಿಸ್ಬಿಡ್ತೀಯ ಹಾಗಾದರೆ ಹೌದಪ್ಪ ನಾನೆಲ್ಲ ಊಟ ಮಾಡಿ ಮಿಕ್ಕಿದ್ದನ್ನೇ ನಿಮಗೆ ಬಡಿಸ್ತೀನಿ ಸಮಾಧಾನವಾ ಅಂದರು ಶಂಕರಮ್ಮ ಏನು ಪ್ರಯೋಜನ ಅಡುಗೆ ಚೆನ್ನಾಗಿಲ್ಲ ಅಂತ ನಾನು ಹೇಳಿದ ಮೇಲೆ ನೀನು ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀಯಲ್ಲ ಅದೇ ಬೇಜಾರು ಆಶ್ಚರ್ಯ ಆಗುತ್ತೆ ಅಂದರು ಗೋಪಾಲಯ್ಯ ಹಾಂ ಸರಿಯಪ್ಪ ನೀವು ಅಡುಗೆ ಚೆನ್ನಾಗಿಲ್ಲ ಅಂದರೆ ನಾನು ಊಟ ಮಾಡ್ದೇನೆ ಚೆನ್ನಾಗಿದೆ ಅಂದಾಗ ನಾನು ಸ್ವಲ್ಪ ಮಾತ್ರ ಊಟ ಮಾಡಿ ಮಾಡ್ಕೊಳ್ಳೋದಕ್ಕೆ ಪರಮೇಶ್ವರ ಭಟ್ಟರ ಮಗಳನ್ನ ನೀವು ಮದುವೆ ಆಗಬಾರ್ದಿತ್ತು ಜನಕರಾಯನ ಮೊಮ್ಮಗಳದ್ದು ಮದುವೆ ಆಗಿದ್ದರೆ ಆಗಿರೋದು ಅಂದರು ಶಂಕರಮ್ಮ ನನಗೆ ಈ ಊಟಕ್ಕಿಂತ ಈ ದಂಪತಿಗಳ ಮಾತುಕತೆ ಎಷ್ಟು ಸೊಗಸಾಗಿತ್ತು ಅಂತಂದರೆ ಆನಂದವಾಗೋಯಿತು ಎಷ್ಟು ಚೆನ್ನಾಗಿದೆ ಇವರು ದಾಂಪತ್ಯ ಅಂತ ಅಂದ್ಕೊಂಡೆ ಆಮೇಲೆ ಹೀಗೆ ಮಾತಾಡ್ತಾ ಮಾತಾಡ್ತಾ ನನಗೆ ಯಾಕೋ ಒಂದು ಸ್ವಲ್ಪ ಊಟ ಮುಗಿಸಿ ಕೈ ಹೊತ್ತಿಗೆ ಸ್ವಲ್ಪ ಚಳಿ ಚಳಿ ಅನಿಸೋಕೆ ಶುರು ಆಯಿತು ಅಲ್ಲೇ ಒಂದು ಕಂಬಳಿ ಹೊದ್ಕೊಂಡೆ ಮೈ ಕೈ ಭಾರ ಅನ್ಸೋಕ್ಕೆ ಶುರು ಆಯಿತು ಹಾಗೆ ಚಾಪೆ ಮೇಲೆ ಮಲ್ಕೊಳಕ್ಕೆ ಹೋದೆ ಓ ಅಂದರು ಗೋಪಾಲೆ ಇಷ್ಟೊತ್ತು ಐದ್ದಂಥ ಹಸನ ಮುಖ ಸಪ್ಪ ಆಗೋಯ್ತು ಏನಾಯಿತು ಅಂದೆ ನಾನು ಚಳಿ ಜ್ವರ ಬಂದಿರಬೇಕು ನಮ್ಮ ಮನೆಗೆ ಬಂದು ನಮ್ಮ ಈಗ ಆಗೋಯ್ತಲ್ಲ ಶಂಕರಿ ಇನ್ನೊಂದು ಕಂಬಳಿ ಕೊಡು ದಿಂಬಿಡು ಮಲ್ಕೊಳ್ಳಿ ಅವರು ನೀವು ಕರ್ಪು ಕಟ್ಟೋದಕ್ಕೆ ನೀವು ಬರೋದು ಬೇಡ ಏನಿಲ್ಲ ಭಯ ಇಲ್ಲ ಒಂದು ಎರಡು ಮೂರು ಗಂಟೆ ಜ್ವರ ಇರುತ್ತೆ ಆಮೇಲೆ ಮೈ ಬೆವರುತ್ತೆ ಬೆವರಿದ್ಮೇಲೆ ಒಂದು ಕೊನೆನ್ ಗುಳಿಗೆ ನುಂಗ್ಬಿಟ್ರೆ ಅಲ್ಲಿಗೆ ಸರಿ ಹೋಯಿತು ಜ್ವರ ಇರುವ ಕೊಡೋಂಗಿಲ್ಲ ನಮ್ಮ ಹತ್ರ ಕೊನೆ ಇದೆ ಇಟ್ಟಿದ್ದೀನಿ ಜ್ವರ ಕೂಡಲೇ ಶಂಕರಿ ಅವರಿಗೆ ಕಾಫಿ ಕುನೇನು ಕೊಡು ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿ ಹೇಳಿದರು ಅವ್ರು ಹೇಳ್ತಾ ಇದ್ದಿದ್ದು ಕೊನೆ ಕೊನೆ ಮಾತು ನನಗೆ ಕೇಳಿಸ್ಲೇ ಇಲ್ಲ ಪೂರ್ತಿ ಚಳಿ ನಡ್ಕಾ ಬಂದು ಎರಡು ಕಂಬಳಿ ಮೇಲೆ ಕಂಬಳಿ ಕಂಬಳಿ ಮೇಲೆ ಕಂಬ್ಳಿ ಹೊದ್ಕೊಂಡು ಮಲಗಿದ್ದೆ ಒಳ್ಳೆ ನಿದ್ದೆ ಬಂದೇ ಬಿಡ್ತು ನಾನು ಅಷ್ಟೊತ್ತಿಗೆ ಗೋಪಾಲಯ್ಯನವರು ದೇರಣ್ಣ ಬಟ್ಟೆ ಹೋದರು ಹೋಗಿದ್ದು ಸ್ವಲ್ಪ ಸ್ವಲ್ಪ ತಿಳಿವಿಗೆ ಬಂತು ತುಂಬ ಹೊತ್ತಿನ ನಿದ್ದೆ ಮೇಲೆ ಎದ್ದೆ ಜ್ವರ ಬಿಟ್ಬಿಟ್ಟಿದೆ ಪೂರ್ತಿ ಮೈ ಬೆವ್ರುತ್ತಾ ಇದೆ ಅಸಹ್ಯ ಆಗೋಷ್ಟು ಬೆವರು ಫುಲ್ಲು ಬೆವರು ಕ್ವಿನೀನು ತೊಗೊಂಡ್ಬಿಡಿ ಅಂತ ಹೇಳಿ ಶಂಕರಮ್ಮ ಬಿಸಿ ನೀರು ಕ್ವಿನು ತಂದ್ಲು ಕಾಫಿ ಕೊಟ್ಟಲು ಬಿಸಿ ಬಿಸಿ ಕಾಫಿ ಅಯ್ಯೋ ಬೆವ್ರುತಾಯಿದೆಯೇ ನಾನು ಕೊಡ್ತೀನಿ ಬನ್ನಿ ಅಂತ ಹೇಳಿ ಬೆನ್ನು ಉಜ್ಜಿ ಎಲ್ಲ ಮಾಡಿ ನನಗೆ ದಾಕ್ಷಿಣ್ಯ ಆ ಅಮ್ಮ ಎಷ್ಟೊಂದು ಸೇವೆ ಮಾಡ್ತಾ ಇದ್ದಾರೆ ಅಪರಿಚಿತನಾದ ನನಗೆ ಇಷ್ಟೊಂದು ಸೇವೆ ಮಾಡ್ತಾರಲ್ಲ ಅಂತ ಆಯಿತು ಸಾಕು ಸಾಕು ಅಂದೆ ನೋಡಿ ತುಂಬ ಸೆಕೆ ಅಂತ ಹೊರಗಡೆ ಹೆಚ್ಚು ಓಡಾಡಬೇಡಿ ಮೈ ಬೆವರಿಗೆ ಬಿಡಿ ಮೈನ ಗಾಳಿಗೆ ಬಿಡಬೇಡಿ ಏನಾದರೂ ಹೊದ್ಕೊಂಡು ಓಡಾಡಿ ಆಯಿತು ಅಂದೆ ನಾನು ಶರ್ಟ್ ಹಾಕ್ಕೊಂಡು ಹೊರಗಡೆ ಸ್ವಲ್ಪ ಗಾಳಿನ ಸುತ್ತಾಡಿದೆ ತಂಪಾಯಿತು ಅಷ್ಟೊತ್ತಿಗೆ ಬಂದರು ಕಾಡಿಗೆ ಹೋದರು ಕಟ್ಟಿ ಆಗಿದೆ ಇನ್ನೂ ಹುಲಿ ಬೀಳಬೇಕು ಕರ್ಪು ಕಟ್ಟಿಯಾಗಿದೆ ಬರುತ್ತೆ ಬರುತ್ತೆ ಅಂದ್ಕೊಳ್ತೇನೆ ಅಂದ್ಕೊಂಡು ನಿನ್ನೆ ನಮ್ಮ ಹಟ್ಟಿ ಹಿಂದೆಯೇ ಇತ್ತು ಹುಲಿ ಬಂದೇ ಬರುತ್ತೆ ಎಂದ ದೇರಣ ಏನು ಗುಟ್ರು ಹಾಕೋಕೆ ಅದು ಎತ್ತು ಬಸವಾನ ಅದು ಹುಲಿ ಕಣಯ್ಯ ಭಟ ಅಂದರು ಭಟ್ರು ಸರಿ ಆಯಿತು ಸಾಯಂಕಾಲ ಆಯಿತು ಕತ್ಲೆ ಆಯಿತು ಬನ್ನಿ ಈಗ ಊಟಕ್ಕೆ ಹೇಳಿ ನೀವು ಅಂದರು ಗೋಪಾಲಯ್ಯ ನಂಗೆ ಊಟ ಬೇಡ ಅಂದೆ ಬಾಯಲ್ಲ ಒಂಥರ ಕಹಿ ಕಹಿ ಏನೂ ಸೇರ್ತಾ ಇಲ್ಲ ಆ ಕ್ವಿನಿನ್ದು ಕಹಿ ಕದ್ ವಿಷ ಅಷ್ಟು ನಾಲಿಗೆ ಇಲ್ಲ ಕಹಿ ಮೆತ್ಕೊಂಡಂಗೆ ಆಗಿತ್ತು ಇಷ್ಟೇ ನಿಮ್ಮ ಪೇಟೆ ಭರಾಟೆ ಹಾಂ ಒಂದು ಜ್ವರಕ್ಕೆ ತಣ್ಣಗಾಗ್ಬಿಟ್ರಾ ಏಯ್ ಎದ್ದೇಳ್ರಿ ಊಟ ಬಿಟ್ಟು ಕೂತ್ಕೊಳ್ತಾರಾ ಖಂಡಿತ ಊಟ ಬಿಡಬಾರ್ದು ಬಂದ್ಲು ಬಂದಳು ನಿಮ್ಗೇನು ಇಷ್ಟನೋ ಅದನ್ನೇ ಮಾಡಿದ್ದೀನಿ ನಮಗೆ ಗೊತ್ತು ಜ್ವರದ ಬಾಯಿ ಯಾವ್ದು ಇಷ್ಟ ಆಗುತ್ತೆ ಅಂತ ಬಿಸಿ ಬಿಸಿ ಸಾರು ಮಾಡಿದ್ದೀನಿ ಸಾರಲ್ಲಿ ಊಟ ಮಾಡಿದರೆ ಸರಿ ಹೋಗುತ್ತೆ ಉಪ್ಪಿನಕಾಯಿ ನಂಚ್ಕೊಳ್ಳಿ ಮಿಡಿ ಉಪ್ಪಿನಕಾಯಿ ಏನು ಉಪಚಾರ ಏನು ಉಪಚಾರ ಒಂದು ತುತ್ತು ಬಾಯಿಗಿಟ್ಟೆ ಬಾಯೆಲ್ಲ ಕಹಿ ಆದರೂ ಕೂಡ ಅವರು ಉಪಚಾರದ ಮುಂದೆ ನನ್ನ ಕಹಿ ಮನಸ್ಸಿಗೆ ಬರಲಿಲ್ಲ ಸೇರಿದಷ್ಟು ತಿಂದಿದ್ದಾಯಿತು ಉಪ್ಪಿನಕಾಯಿ ಮಾಡೋದ್ರಲ್ಲಿ ನನ್ನ ಶಂಕ್ರಿನೇ ಭಾರಿ ಗಟ್ಟಿ ಅಬ್ಬ ಅಬ್ಬಾ ಒಂದು ಎರಡು ದಿನ ಬ್ರಹ್ಮನ ಪಟ್ಟ ಸಿಕ್ಬಿಟ್ರೆ ಅವಳಿಗೆ ಉಪ್ಪಿನಕಾಯಿ ಬೇಕಾಗಿರೋ ಮಾವಿನ ಮಿಡಿ ಹೇಗಿರಬೇಕು ಅಂತ ಹೇಳಿ ಮಾವಿನ ಮರವನ್ನ ಸೃಷ್ಟಿ ಮಾಡಿಬಿಡ್ತಾಳೆ ಅಂದರು ಗೋಪಾಲಯ್ಯ ನನ್ನ ನಗಿಸೋದಕ್ಕೆ ಶಂಕರ ನಗು ಬಂತು ಉತ್ತರ ಸಂಕೋಚನ ಆಯಿತು ಏನು ಹಾಸ್ಯ ಮಾಡ್ತೀರಾ ನಿಮಗೆ ಇದು ಮಣ್ಣಿಗೆ ಅಂತಂದು ಮಣ್ಣಿಗೆಲ್ಲ ಶಂಕ್ರಿ ನಾವು ಬ್ರಾಹ್ಮಣರು ಮಣ್ಣಿಗೆಲ್ಲ ನಮ್ಮದು ಬೂದಿಗೆ ಅಂದರು ಗೋಪಾಲಯ್ಯ ಅಯ್ಯಪ್ಪ ಎಷ್ಟು ಅಮಂಗಲ ಮಾತಾಡ್ತೀರಿ ಅಂದರು ಶಂಕ್ರಮ್ಮ ಇಲ್ಲ ಶಂಕ್ರಿ ಯೋಚನೆ ಮಾಡಿಬಿಡ ಅಮಂಗಲ ಅಲ್ಲ ನನ್ನ ಕೈ ನೋಡಿ ಜ್ಯೋತಿಷಿ ಹೇಳಿದ್ದಾರೆ ನನಗಿನ್ನೂ ಇಷ್ಟಾದಮೇಲೆ ಇನ್ನೂ ಮುನ್ನೂರು ವರ್ಷ ಬಾಕಿ ಇದೆಯಂತೆ ಎಷ್ಟಕ್ಕಿ ದಾಸ್ತಾನು ನಾನು ಇಡಬೇಕು ಎಷ್ಟು ತೆಂಗಿನಕಾಯಿ ಕೂಡಿಡಬೇಕು ಅಲ್ಲಿವರೆಗೂ ನನಗೆ ಎಷ್ಟು ಸ್ಟೋರ್ ರೂಮಲ್ಲಿ ಇಟ್ಕೋಬೇಕು ಅಂತ ನಾನು ದಿನೋ ಲೆಕ್ಕ ಆಗ್ತಾಯಿರ್ತೇನೆ ಅಂತಂದರು ಗೋಪಾಲಯ್ಯ ಹಾಗೂ ಹೀಗೂ ನಮ್ಮ ಹರಟೆಗಳು ತುದಿ ಮೊದಲಿಲ್ಲ ಆಯಿತು ಚಾಪೆ ಮೇಲೆ ಬಂದಿದ್ದಾಯ್ತು ಮಲಗೋ ಹುನ್ನಾರ ನನಗೆ ನಿದ್ದೆ ಬರ್ತಾ ಇಲ್ಲ ಮಧ್ಯಾಹ್ನ ಗಡದ್ದು ನಿದ್ದೆ ಬೇರೆ ಆಗಿದೆ ನಿಮಗೆ ನಿದ್ದೆ ಬರ್ತಾ ಇಲ್ಲ ತಾನೇ ಆಯಾಸ ಆಗ್ತಾ ಇಲ್ಲ ತಾನೇ ಇಲ್ಲ ಇಲ್ಲ ಎರಡೆರಡು ಸಲ ಕಾಫಿ ಬೇರೆ ಆಯಿತು ನಿದ್ದೇನೂ ಆಗಿದೆ ನನಗೇನು ನಿದ್ದೆ ಬರ್ತಿಲ್ಲ ಅಂದ ಕೂಡಲೇ ಗೋಪಾಲಯ್ಯನವರು ಹಾಗೆ ನಮ್ಮೂರಿಂದು ನಿಮ್ಮೂರಿಂದು ಕತೆಗಳನ್ನು ಕೇಳ್ತಾ ಶಂಕರಮ್ಮ ಕೇಳಿದರು ನಿಮಗೆ ಪರವರ್ದಲ್ಲೆಲ್ಲ ಓಡಾಡಿದ್ದೀರಿ ಸ್ವಾರಸ್ಯವಾಗಿ ಯಾರನ್ನಾದರೂ ಭೇಟಿಯಾಗಿದ್ದರೆ ಹೀಗೆ ಆಕೆಗೆ ಆಕೆ ಮನಸ್ಸಿನಲ್ಲಿ ಏನಿತ್ತು ಗೊತ್ತು ನನಗೂ ಗೊತ್ತು ಗೋಪಾಲಯ್ಯನವರಿಗೂ ಗೊತ್ತು ಅವ್ರ ಮನಸ್ಸಿನಲ್ಲೂ ಅದೇ ಇದೆ ಶಂಕರಮ್ಮ ಹೇಳಿದರು ಗೋಪಾಲಯ್ಯನವರು ಕೇಳಿದರು ಯಾರನ್ನಾದರೂ ಈ ವಿಶೇಷವಾಗಿರೋ ವ್ಯಕ್ತಿ ಅಂತ ಅನಿಸಿದ್ದವ್ರು ನೋಡಿ ನಾನು ನೆನಪು ಮಾಡಿಕೊಂಡೆ ಸುಮಾರು ಜನರನ್ನು ಕಂಡಿದ್ದೀನಿ ಸ್ವಾಮಿ ಒಬ್ಬೊಬ್ಬರು ಒಂದೊಂದು ರೀತಿ ಬೇರೆ ಬೇರೆ ಊರಿನವರು ಪೂನಾದವರು ಒಂಥರ ಮುಂಬೈನಲ್ಲಿ ಒಂಥರ ದಿಲ್ಲಿಗೂ ಹೋಗಿದ್ದೀನಿ ಅಲ್ಲೂ ಒಂಥರ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಈ ರೀತಿ ಈ ಕಡೆ ನಮ್ಮ ಉತ್ತರ ಕನ್ನಡದ ಕಡೆ ಆ ರೀತಿ ಜನ ಸಿಕ್ಕೋತೇ ಒಬ್ಬರೂ ಆದರೂ ಒಬ್ಬರು ನೋಡಿ ನೆನಪಾಯಿತು ನನಗೆ ಏನಂತಂದರೆ ಅಲ್ಲಿ ಯಾರೋ ಒಬ್ಬರು ನನಗೆ ಪೂನಾದಲ್ಲಿ ಸಿಕ್ಕಿದರು ಅವ್ರ ಹೆಸರು ಮರ್ತು ಬಿಟ್ಟೆ ನಾನು ಎಂಥದ್ದೋ ಶರ್ಮ ತಡೀರಿ ಹೇಳ್ತೀನಿ ಪಿ ಕೆ ಶರ್ಮಾನೋ ಪಿ ಎನ್ ಶರ್ಮಾನೋ ಅಂತ ಅಂದರು ಅಕಸ್ಮಾತಾಗಿ ಅಲ್ಲಿ ಅವರು ಒಂದು ಗುಹಾಲಯ ನೋಡೋದಕ್ಕಿಂತ ಹೋಗಿದ್ದೆ ನಾನು ಅಲ್ಲಿಗೆ ಅವರು ಅವ್ರ ಹೆಂಡತಿ ಬಂದಿದ್ದರು ಹೆಂಡತಿ ನೋಡಿದರೆ ಈ ಕಡೆಯವರು ಅಲ್ಲ ಅನ್ನಿಸ್ತಾ ಇತ್ತು ನಾನು ದಕ್ಷಿಣ ಕನ್ನಡ ಅಂದೆ ಅವರು ಉತ್ತರ ಕನ್ನಡದವರು ಅಂತಂದರು ಅವರು ಉತ್ತರ ಕನ್ನಡದವರು ಆಗಿರಲಿಲ್ಲ ಹೆಂಗಸು ಸ್ವಲ್ಪ ಬೇರೆ ಥರ ಮರಾಠಿಗಳ ಥರ ಇದ್ದರು ಆಮೇಲೆ ಹಣೆ ತುಂಬ ಕುಂಕುಮ ಆ ರೀತಿ ಪೈಕಿ ಅಲ್ಲ ಬೇರೆ ಬೇರೆ ಥರ ಇದ್ದರು ಅವರು ತುಂಬ ವಿಶ್ವಾಸವಾಗಿ ಮಾತಾಡಿಸಿದ್ರು ಕನ್ನಡದವ್ರು ಬಂದಿದ್ದೀರಿ ಅಂತಂದ್ಬಿಟ್ಟು ಒತ್ತಾಯ ಮಾಡಿ ಮನೆಗೂ ಕರ್ಕೊಂಡು ಹೋದರು ಮನೆಯಲ್ಲಿ ಉಪಚಾರವಾಯಿತು ಒಂದು ದಿನ ಇದ್ದೇ ಕೂಡ ಅವ್ರ ಮನೆಯಲ್ಲಿ ನಾನು ಆದರೆ ಮನೇಲಿ ಹೆಣ್ತಿದ್ದೆ ಕೈ ಮೇಲ್ಗೈ ಆ ಶರ್ಮ ಅವರದ್ದು ಅಂತ ಏನು ಮಾತು ನಡೀತಾ ಇರಲಿಲ್ಲ ಆಯಿತು ಮೂರು ದಿನ ಅವ್ರ ಮನೇಲಿದ್ದೆ ಅವರು ಊರನ್ನೆಲ್ಲ ತೋರಿಸಿದ್ರು ಇನ್ನೂ ಅವರು ಹೊಸದಾಗಿ ಮದುವೆ ಆಗಿತ್ತಂತೆ ಒಂದು ಒಂದೆರಡು ವರ್ಷ ಆಗಿದ್ದಿರಬೇಕು ಮಕ್ಕಳೇನೂ ಆಗಿರಲಿಲ್ಲ ಈಗ ಮಕ್ಕಳಾಗಿದ್ದಿರಬಹುದು ಆದರೆ ಚೆನ್ನಾಗಿ ಸಂಸಾರ ಮಾಡ್ತಾಯಿದ್ರು ಹೊಂದಾಣಿಕೆ ಇತ್ತು ಅಂತ ಅನ್ನಿಸ್ತು ಅಂದ್ಬಿಟ್ಟು ಆಮೇಲೆ ಶಂಕರಮ್ಮ ಎಲ್ಲಿಂದ ಹಾಗೆ ಹೋಗ್ತಾ ಇದ್ದ ಹಾಗೆ ಹೊರಗಿನವರನ್ನೇ ಮದುವೆ ಆಗಿಬಿಡ್ತಾರೆ ಆ ಹುಡುಗ ನೀವು ಹೇಳಿದಿರಲ್ಲ ಯಾದೋ ಶರ್ಮ ಮರಾಠಿ ಹುಡುಗಿ ಅವರಪ್ಪ ಅಮ್ಮ ಯಾರೋ ಏನು ಕತೆನೋ ಅಂದ್ಕೊಂಡ್ಳು ಹಾಗೂ ಹೀಗೂ ಮಾತು ಹಾಸ್ಯವಾಗಿ ಮುಗೀತು ಯಾವ ನೋವು ಇಲ್ಲದೆ ಯಾವ ಶಂಭುವಿನ ಹತ್ರವೂ ಹೋಗದೆ ಅಲ್ಲಿಗೆ ಮುಗಿತು ಬೆಳಿಗ್ಗೆ ಏಳೋ ಹೊತ್ತಿಗೆ ನನಗೆ ಮೈ ಕೈ ನೋವು ಕಿತ್ತು ಬರೋಷ್ಟು ನೋವು ಜ್ವರ ಜ್ವರದ ಪ್ರಭಾವ ಒಂದಿನ ಜ್ವರಕ್ಕೆ ಇಷ್ಟೊತ್ತು ಸುಸ್ತಾಗ್ಬಿಟ್ಟನೇ ನಾನು ಅಂತ ನಾನು ಮನಸ್ಸಿನಲ್ಲಿ ಅಂದ್ಕೊಂಡೆ ಆದರೆ ಮುಖ ತೊಳೆದು ಕಾಫಿ ಸೇವನೆ ಎಲ್ಲ ಆದಮೇಲೆ ಏನು ಹುಲಿ ನೋಡೋದಕ್ಕೆ ಹುಲಿ ಬಂದಿದ್ಯಾ ಬಿದ್ದಿದೆಯಾ ಇಲ್ವಾ ನೋಡಬೇಕು ಹೊರಗಣ ಬರೋಕ್ಕಾಗುತ್ತಾ ನಡೆಯೋಕ್ಕಾಗುತ್ತಾ ನನಗೆ ಅಹಮ್ ಒಂದು ದಿನ ಜ್ವರಕ್ಕೆ ನಾನು ಮಲಗಿಬಿಟ್ಟೆ ಸುಸ್ತಾದೆ ಅಂತ ಹೇಳ್ಕೊಳ್ಬಾರ್ದು ನಾನು ನೋಡಲೇಬೇಕು ಹುಲಿನ ಅಂತ ಹೇಳಿ ಏನು ಸ್ವಾಮಿ ನನಗೆ ಇಷ್ಟೊಂದು ಪಡಪೋಷಿ ಇನ್ಕೊಂಬಿಟ್ರಾ ಒಂದೇ ದಿನ ಜ್ವರಕ್ಕೆ ಆಯಿತು ನಾನು ಬರ್ತೇನೆ ಖಂಡಿತ ಬರ್ತೇನೆ ಹಾಗಾದರೆ ಹೋಗೋಣ ಬನ್ನಿ ಗೋಪಾಲಯ್ಯನವರು ಯಾವತ್ತೂ ಹುರುಪು ಅವರು ಏನು ನಮ್ಮ ನಾವು ನಾಚಿ ನೀರಾಗಬೇಕು ಅವರ ವಯಸ್ಸಿನಲ್ಲಿ ಅವರು ಅಷ್ಟೊಂದು ಇರುವಾಗ ನಾನು ಉಶ್ಯಪ್ಪ ಅನ್ನೋದು ಹೇಗೆ ಅಂತ ಹೇಳಿ ಆಯಿತು ಹೋಗಿದ್ದಾಯ್ತು ಬಟ್ಟೆಯನ್ನ ಮನೆಯಿಂದ ಹೋಗಿ ಕೆಂಚಣ್ಣನ ಭೂಮಿಗೂ ಹೋಗಿ ಅಲ್ಲಿಂದ ನಾರಾಯಣ ಹೇಳಿದ್ನೆಲ್ಲ ಕೇಳಿಕೊಂಡು ಎಲ್ಲ ವಿಚಾರಿಸ್ಕೊಂಡು ಆಮೇಲೆ ದೇರಣ್ಣನ್ನು ಕರ್ಕೊಂಡು ಹೋಗೋಣಂತೆ ಸರಿ ಹೊರಟಿದ್ದ ಬಟ್ಟೆಯನ್ನ ಮನೆ ಮೊದಲು ಬಂತು ಬಟ್ಟೆ ಮೊಮ್ಮಕ್ಕಳು ದಡಿ ದುಡಿ ಬಾರಿಸ್ತಾಯಿದ್ರು ಏನಿದು ಸದ್ದು ಒಂದೇ ಬಟ್ಟೆ ಬಂದ ನಮ್ಮ ನನ್ನ ಮಕ್ಕಳಲ್ಲಿ ಮಕ್ಕಳಿಲ್ಲ ಮಕ್ಕಳಿಲ್ಲ ಹೋಗ್ಬಿಟ್ರು ಈಗ ಮಗಳ ಮಕ್ಕಳು ಅವ್ರ ಜೊತೆ ಇದ್ದೇನೆ ನಾನು ಏನೋ ಬರುತ್ತೆ ಆಗುತ್ತೆ ಅಲ್ಲಲ್ಲೇ ನಡೆಯುತ್ತೆ ತೀರಾ ಬಡತನದ ಗುಡಿಸ್ಲು ಆದರೂ ಬಟ್ಟೆಯನ್ನು ನಿರಾಳತೆ ಅವನ ಜೀವನದ ಒಂದು ಪರಿಪೂರ್ಣತೆ ಅನುಭವದ ಸಾರ ನೋಡಿ ನನಗೆ ಒಂದು ರೀತಿ ಆಶ್ಚರ್ಯವೇ ಆಯಿತು ಬಟ್ಟೆನನ್ನು ನೋಡಿ ಆಯಿತು ಬಟ್ಟೆಯ ತರಕಾರಿ ಎಲ್ಲ ಬೆಳ್ಕೊಂಡಿದ್ದೀನಿ ಸ್ವಾಮಿ ಯಾವಾಗಲೂ ನಾವು ನಮಗೆ ಸಿಗುವ ಆಹಾರ ಅಕ್ಕಿನೇ ಸಿಗುತ್ತೆ ಏನೋ ಒಂದು ಸಿಗುತ್ತೆ ಅಂದ್ಕೊಳ್ಳೋದಕ್ಕೂ ಆಗೋದಿಲ್ಲ ಗೆಡ್ಡೆ ಗೆಣಸು ಇರುತ್ತೆ ಯಾವ್ದು ಸಿಗುತ್ತೋ ಅನ್ನ ಬೇಯಿಸೋದು ಮಕ್ ಮೊಮ್ಮಕ್ಕಳು ಎರಡು ಮೂರು ಮಕ್ಕಳಿವೆ ಅವರು ಬಾಯಿಗೆ ತುಂಬಿಸ್ಬೇಕಲ್ಲ ಹೊಟ್ಟೆ ತುಂಬಿಸ್ಬೇಕಲ್ಲ ಆಯಿತು ಅಲ್ಲಿಂದ ಬಟ್ಟೆನ ಒಗ್ಗರ್ಕೊಂಡು ಕೆಂಚಣ್ಣನ ಮನೆಗೆ ಹೋಗಿದ್ದೆ ಕೂಗಿದ್ದಾಯಿತು ಕೆಂಚಣ್ಣ ಕೆಂಚ ಎಲ್ಲಿದ್ದೀಯ ಬರಪ್ಪ ಅಂತ ಗೋಪಾಲಯ್ಯ ಕರೆದು ಎಲ್ಲಮ್ಮ ನಿನ್ನ ಗಂಡ ಅಂದರು ಕೆಂಚನ ಕೆಂಚಿನ ಹೆಂಡ್ತಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದಾರೆ ಹಾಂ ಯಾವಾಗ ಬರ್ತಾನೆ ಏನೋ ಸ್ವಾಮಿ ನಮ್ಮ ಹತ್ರ ಎಲ್ಲ ಹೇಳಿ ಹೋಗ್ತಾರೆ ಹೇಳಿ ಹೋಗ್ತಾರಾ ಅಂದ್ಲು ಅದು ಅವಮಾನಕರ ವಿಚಾರವೇ ಅಲ್ಲ ಅವಳಿಗೆ ಸರಿ ಯಾವಾಗಂತೆ ಭತ್ತ ಬರ ಕೊಡೋದು ನೀವು ಗೇಣಿದು ಅಲ್ಲಿ ನೋಡಿದರೆ ಒಂದು ಎರಡು ಮೂಟೆ ಭತ್ತ ಇತ್ತು ಮಾರ್ಕೊಂಬಿಟ್ರ ಎಲ್ಲ ಎಲ್ಲಿ ಮಾರೋದು ಬಂದಿದ್ದೇ ಇಷ್ಟು ಅಂದ್ಲು ಆಯಿತಲ್ಲ ಇನ್ನು ಕೇಳಿ ಪ್ರಯೋಜನವೂ ಇಲ್ಲ ಬಂದಿದ್ದೆ ಇಷ್ಟ ಮೇಲೆ ಅದರಲ್ಲಿ ನೇನು ಕೇಳೋದು ಅಂತ ಹೇಳಿ ಗೋಪಾಲಯ್ಯ ಹೊರಟರು ಅಲ್ಲ ಈ ಥರ ಇಟ್ಕೊಂಡು ಏನು ಕೆಲಸ ಮಾಡಿಸ್ತೀರಿ ಅವ್ನು ಮಾರ್ಕೊಂಡೋ ಬಿಟ್ಟನೋ ಏನೂ ಗೊತ್ತಿಲ್ಲ ಎಷ್ಟು ಬಂತು ಗೊತ್ತಿಲ್ಲ ಅವ್ನು ತೋರಿಸಿದ್ದು ನೀವು ನಂಬಿದ್ದು ಭಾರಿ ಕಷ್ಟ ಇದೆ ಅಂತಂದೆ ನಾನು ಅದಕ್ಕೆ ಗೋಪಾಲಯ್ಯ ಅಂದರು ಬಿಟ್ಟರೆ ಇದು ಇಲ್ಲ ಸ್ವಾಮಿ ಅವನಿರೋದರಿಂದ ಈ ಭೂಮಿ ಒಂಚೂರು ಬೆಳಿತಾನಾದರೂ ಇದೆ ಇಲ್ಲಾಂದರೆ ಇಲ್ಲಿ ಪೂರ್ತಿ ಕಾಡೇ ಆಗಿಬಿಡುತ್ತೆ ಅಷ್ಟಕ್ಕೋಸ್ಕರವಾದರೂ ಅಂತ ನಾಮಕಾವಸ್ಥೆಗೆ ಒಬ್ಬನಿಡೋದು ವರ್ಷಕ್ಕಿಷ್ಟು ಅಂತ ಕೂಲಿ ಕೊಡೋದು ತಿನ್ಕೋತಾನೆ ತಿನ್ಲಿ ಬಿಡಿ ಅಂದರು ಆಯಿತು ಅಲ್ಲಿಂದ ಹೋಗಿದ್ದಾಯಿತು ದೇರಣ್ಣನ ಮನೆ ಕಡೆ ಹೊರಟ್ರಿ ಅಲ್ಲಿ ಹೋಗ್ತಾ ಹೋಗ್ತಾ ಭಟ್ಟಿಯ ಹೇಳ್ದ ನಾರಾಯಣನ ಮನೆಗೆ ಹೋಗಿ ದೇರಣ್ಣನ ಮನೆಗೆ ಹೋಗಬೇಕು ಅಲ್ಲ ನೀವೆಂತೀರಿ ಕೆಂಚಿನ ಮನೆ ಕೆಂಚಿನ ಅಲ್ಲಿ ಒಂದಿಡಬೇಕು ಕಾಡಾಗ್ಬಿಟ್ರೆ ಅದು ಇದು ಅಂತ ಅಂದ್ಕೊಂಡು ಸುಮ್ಮನೆ ವ್ಯರ್ಥವಾಗಿ ಖರ್ಚು ಮಾಡೋಕ್ಕೆ ಬದಲು ಆ ಕಡೆ ಸ್ವಲ್ಪ ದೂರ ಭೂಮಿ ಆತಕ್ಕೆ ತಗೊಂಡು ಕಾಡು ಕಡಿಮೆ ಇರೋ ಜಾಗದಲ್ಲಿ ಯಾಕೆ ಮಾಡ್ಕೋಬಾರ್ದು ಅಂತ ನಾನು ಸುಮ್ಮನೆ ಮಾತಲ್ಲಿ ಕೇಳಿದೆ ಅದಕ್ಕೆ ಬಟ್ಟೆ ಹೇಳಿದೆ ಪಂಜಕ್ಕೆ ಹೋದರೂ ಅದು ಕೂಡ ಇಲ್ಲಿಂದ ವಾಸಿನೆ ಸ್ವಲ್ಪ ದೂರ ಅಲ್ಲಿ ಬೆಳ್ಳಾರೆ ಅದು ಕೂಡ ಚೆನ್ನಾಗಿ ದೂರ ಇರಬಹುದು ಆದರೂ ಕಾ ಈ ಥರ ಹುಲಿ ಆನೆ ಆ ಕಾಟ ಇಲ್ಲ ನಮ್ಮ ನಾರಾಯಣನು ಹೇಳ್ತಾ ಇದ್ರಪ್ಪ ಅಲ್ಲಿ ಭೂಮಿ ಹಗ್ಗ ಅಂತೆ ಸಾವಿರ ರೂಪಾಯಿಗೇ ಬೇಕಾದಷ್ಟು ಹುಡು ಹುಟ್ಟುವಳಿ ಬರೋವಂಥ ಭೂಮಿ ಸಿಗುತ್ತೆ ಅಲ್ಲಿ ಭೂಮಿ ಯಾಕೆ ತಗೋಬಾರ್ದು ಭಟ್ರು ಕೇಳಿದರು ಯಾರು ಹೇಳಿದರು ನಿನಗೆ ನಾರಾಯಣನ ಹೌದು ನಿಮ್ಮ ಮಳೆಯಂಗೆ ತುಂಬ ಮನಸ್ಸಿದೆ ಅಲ್ಲೇ ನಾನು ಭೂಮಿ ತೊಗೋಬೇಕು ಅಂತ ನನಗೆ ಆಶ್ಚರ್ಯ ಆಯಿತು ಯಾರಿಗೂ ಹೇಳಬೇಡಿ ಯಾರಿಗೂ ಹೇಳಬೇಡಿ ಅಂತ ಬಟ್ಟೆಂಗೂ ಹೇಳಿದ್ದಾನೆ ನಾರಾಯಣ ನಾನು ಸುಮ್ಮನಾಗ್ಬಿಟ್ಟೆ ಸಾಕು ನನ್ನ ಮಾತು ಇಲ್ಲಿಗೆ ಇನ್ನೇನಾದರೂ ಹೇಳೋಕ್ಕ ಎಡವಟ್ಟಾಗೋದಕ್ಕಿಂತ ನಾನು ಎರಡು ಕಿವಿ ತಗೊಂಡು ಕೂರೋದೇ ವಾಸಿ ಅಂತ ಹೇಳಿ ಸುಮ್ಮನೆ ಹೆಜ್ಜೆ ಹಾಕ್ದೆ ಆಗ ಭಟ್ರು ಕೇಳಿದರು ಯಾರಿಗಪ್ಪ ಆಸ್ತಿ ಅವನಿಗೋ ಅವನ ಮಾವನಿಗೋ ಯಾರಿಗೆ ಅಂತೇನೂ ಹೇಳಲಿಲ್ಲ ತುಂಬ ಚೆನ್ನಾಗಿದೆಯಂತೆ ಚಿನ್ನದಂಥ ಆಸ್ತಿ ಅದು ತಗೊಂಡು ಹೋಗ ತಗೊಳ್ಳೋಣ ಕ್ರೈಕ್ ಆದರೂ ಆಯಿತು ಅಡವಿಟ್ಟರು ಆಯಿತು ಅಂತ ಅವ್ರು ಕೊಡೋಕ್ಕೆ ರೆಡಿ ಇದ್ದಾರೆ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಓಹೋಹೋ ನಮ್ಮ ಅಳಿಯಂದ್ರ ಸವಾರಿ ಅಲ್ಲಿವರೆಗೂ ಹೋಗಿದ್ದು ಅದಕ್ಕೋ ಯಾಕೆ ಅಂತ ಕೇಳಿದರೆ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿಬಿಟ್ಟ ನೋಡೋಣ ಅಂದರು ಭಟ್ರು ಅವರಿಗೆ ಸೂಕ್ಷ್ಮ ಅರ್ಥ ಆಗದೆ ಇರುತ್ತಾ ಆ ವಯಸ್ಸು ಆ ಒಂದು ಅನುಭವ ಬಟ್ಟೆ ಒಂದಿಷ್ಟು ಹೇಳಿದರೆ ಅಷ್ಟು ಅರ್ಥ ಮಾಡ್ಕೊಳ್ತಾರೆ ಸರಿ ಸರಿ ಆಯಿತು ಅಲ್ಲಿ ಹೋಗಿ ಇದ್ಬಿಡ್ತಾನೋ ಅಲ್ಲಿ ಕೂಲಿ ಕೆಲಸ ಮಾಡಿಸ್ಕೊಡ್ತಾನಂತೋ ಇವನಿಗೆ ಬಾಯಿ ಮನೆ ಮಕ್ಳನ್ನೇ ಗದರ್ಸೋದಕ್ಕೆ ಬರೋದಿಲ್ಲ ಕೂಲಿಕಾರನ್ನ ಗದರಿಸಿ ಕೆಲಸ ಮಾಡಿಸ್ಕೊಳ್ತಾನಂತೋ ಅಂದ್ಬಿಟ್ಟು ಕೇಳಿದರು ನನ್ನನ್ನು ಏನಂತೀರಿ ನಮ್ಮ ನಾರಾಯಣನ ಯೋಚನೆಗೆ ನಾ ಹೇಗೋ ನಾವಿಲ್ಲಿ ಗೊತ್ತಿರೋ ಮುಖಗಳು ಒಂದು ಕೆಲಸ ಮಾಡಿಸ್ಕೊಳ್ತೀವಿ ಒಂದು ಕೆಲಸ ಮಾಡಿಕೊಡ್ತೀವಿ ಇರೋದು ಬಿಟ್ಟು ಯಾವುದೋ ದೂರದಲ್ಲಿ ಅವ್ನು ತೊಗೊಂಡು ಬದುಕೋಕ್ಕಾಗತ್ತೆ ಏನೇನೋ ಯೋಚನೆಗಳು ಬಂದಿದ್ದಾಯಿತು ಸರಿ ನಾರಾಯಣನ ಮನೆಗೆ ಮನೆ ಹತ್ತಿರ ಬಂತು ಮನೆಗೆ ಬಂದ ಕೂಡಲೇ ಈಗ ಭಟ್ರು ಗೋಪಾಲಯ್ಯ ಲಕ್ಷ್ಮಿ ಹಾಂ ಬಾಮ ಮಧ್ಯಾಹ್ನಕ್ಕೆ ಇಲ್ಲಿಗೆ ಊಟಕ್ಕೆ ಬರ್ತೀವಿ ಒಳ್ಳೆ ಪಾಯಸ ಮಾಡಿಬಿಡು ಪಾಯಸದ ಅಡುಗೆ ಮಾಡಬೇಕು ಪಾಯಸದ ಅಡುಗೆ ನಿನ್ನೆ ತಾನೆ ಆಯ್ತಲ್ಲ ಅಂತ ಇಲ್ಲ ನಮ್ಮ ಒಂದು ಇದಕ್ಕೆ ಬೇಕೇ ಬೇಕು ಪಾಯಸದ ಅಡುಗೆ ನಮ್ಮ ಬಟ್ಟಿನಗೋಸ್ಕರ ಬಟ್ಟಿನಗೋಸ್ಕರ ಏನು ವಿಶೇಷ ಬಟ್ಟಿನಿಗೆ ಅಂತ ಕೇಳಿದ್ಲು ಲಕ್ಷ್ಮಿ ಏನೋ ವಕಾಲತ್ತು ಮಾಡಿದವರಿಗೆ ಪರಮಾನ ಹಾಕಬೇಕು ಅಲ್ವೇ ಅಂದರು ಭಟ್ರು ಏನು ಮಕ್ಕಳತ್ತು ಮಾವ ಅಂದ ನಾರಾಯಣ ನಿನಗೇನೋ ಗೊತ್ತು ಅವನು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾನೆ ವಕೀಲಿ ಕೆಲಸ ಮಾಡಿದ್ದಾನೆ ಬಟ್ಟೆಯಾ ನೀನು ಮನೆಗೆ ಹೋಗೋ ಹಾಗಿಲ್ಲ ಊಟ ಇಲ್ಲೇ ಮುಗಿಸ್ಕೊಂಡು ಹೋಗಬೇಕು ಅಂದರು ಏನೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಸ್ವಾಮಿಯಿಂದ ಬಟ್ಟೆ ಬಟ್ ನೀನು ತಾನೇನು ಹೇಳಿದ್ದೀನಿ ನೀನು ಗೊತ್ತಿಲ್ಲ ನನಗೂ ಸೋಜುಗ ಅನ್ನಿಸ್ತು ಆದರೆ ನಾನು ಬಾಯಿ ತೆರೆಯೋದಿಲ್ಲ ಅಂತ ತೀರ್ಮಾನ ಮಾಡಿಕೊಂಡಿದ್ದೆ ಆಯಿತು ಸರಿ ಈಗ ಹೊರಟು ಹೊರಡೋಣ ಈಗ ಹೋಗ್ಬಿಟ್ಟು ನಾವು ಕರ್ಪು ಕಟ್ಟಬೇಕು ಹುಲಿ ಬಿದ್ದಿದ್ಯಾ ನೋಡಬೇಕು ಅವೆಲ್ಲ ಇದೆ ಮೊದಲು ಅಡುಗೆ ಆಗಲಿ ಊಟ ಮುಗಿಸಿ ಹೋಗ್ಬಿಡೋದು ಅಂತ ಸರಿ ಬೇಗ ಮಾಡಿಬಿಡೋಣ ಅಂತ ಹೇಳಿ ಲಕ್ಷ್ಮಿ ಅಡುಗೆ ಮನೆಗೆ ಹೋದಲು ಪಾಯಸ ಇದೆ ತಾನೇ ಖಂಡಿತ ಇದೇ ತಾನೇ ಅಂತ ಎರಡೆರಡು ಸಲ ಕೇಳಿದ್ರು ಮಾಡ್ತೀನಿ ಖಂಡಿತ ಮಾಡ್ತೇನೆ ಅಂದ್ಲು ಅಂದ್ಲು ಲಕ್ಷ್ಮಿ ಕಡಲೆಬೇಳೆ ಪಾಯಸ ಸೊಗಸಾಗಿ ಗಮಗಮ ಬಂತು ಆಗ ಬಟ್ಟಿನಿಗೆ ಎಲೆ ಹಾಕಿ ಪಾಯಸ ತಗೋ ಸ್ವಾಮಿ ಪಾಯಸ ಒಂದು ಪಾತ್ರೆಗೆ ಹಾಕಿ ಕಟ್ಕೊಟ್ಟಿದ್ರೆ ಮೊಮ್ಮಕ್ಕಳಿಗೆ ಕೊಡ್ತಿದ್ದೆ ನನಗೆ ಕೊಡಬೇಡಿ ಇಲ್ಲಿ ನಾನು ಅವ್ರ ಜೊತೆನೇ ಉಣ್ತೀನಿ ಅಂದ ಭಟ್ಟ ಭಟ್ಟೆಯ ನೀನು ಇವತ್ತು ಮಾಡಿರೋ ಕೆಲಸಕ್ಕೆ ನೀನಿಲ್ಲೂ ಪಾಯಸ ತಿನ್ನು ಮೊಮ್ಮಕ್ಕಳಿಗೂ ಕಟ್ಕೊಡ್ತೀವಿ ಅಂತ ಹೇಳಿ ಭಟ್ರು ತಾವೇ ನಿಂತು ಉಪಚಾರ ಮಾಡಿದರು ಏನಾಯಿತು ಅಂದ ನಾರಾಯಣ ಯಾಕೆ ನಿಜವಾಗ್ಲೂ ಬಟ್ಟೆನಿಗೆ ಯಾಕೆ ಇಷ್ಟು ಉಪಚಾರ ಮಾಡ್ತಾಯಿದ್ರಿ ಮಾವ ಭಟ್ಟಿನ ಊಟ ಆದಮೇಲೆ ಗೋಪಾಲಯ್ಯ ಮಗು ಲಕ್ಷ್ಮಿ ಬಾಮ ಇಲ್ಲಿ ನಾರಾಯಣ ಬಾರಪ್ಪ ಇಲ್ಲಿ ಅಂದ್ಕೊಂಡ್ರಿ ನಿಮ್ಮನ್ನ ಕೈ ಬಿಟ್ಬಿಡ್ತೀನಿ ಅಂದ್ಕೊಂಡ್ರಾ ಯಾಕೆ ಈ ಥರ ಯೋಚನೆ ಮಾಡಿದೆ ನಾರಾಯಣ ಹಾಂ ಎಲ್ಲೋ ಆಸ್ತಿ ತೊಗೊಳ್ಬೇಕಾ ನೀನು ನಿನ್ನ ಮಗ ಅಲ್ವೇ ನಿನ್ನ ಮುದ್ದು ಮಗಳಲ್ವೇ ನಿಮ್ಮನ್ನ ಕೈ ಬಿಟ್ಬಿಡ್ತೀನಿ ನಾನು ನಾಡಿದ್ದು ಶನಿವಾರ ವಕೀಲರ ಹತ್ರ ಕೆಲಸ ಇದೆ ಹೋಗಬೇಕು ಅಂತ ಹೇಳಿದ್ನಲ್ಲ ಕೆಂಚಿನ ವಿಚಾರ ಅಲ್ಲ ಇದೇ ವಿಚಾರ ಯಾವ ಕೆಲಸನೂ ಮಾಡಿದ ಮೇಲೆ ಹೇಳಿದರೆ ಚೆನ್ನ ಮುಂಚೆ ಅಲ್ಲ ಬಂದ ಮೇಲೆ ಹೇಳೋಣ ಅಂದ್ಕೊಂಡಿದ್ದೆ ಆದರೆ ನೀನು ಇಷ್ಟು ಮುಂದುವರೆದು ಯೋಚನೆ ಮಾಡುವಾಗ ನಾನು ಸುಮ್ಮನೆ ಇರೋದು ಒಳ್ಳೆಯದಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ ಈ ಕಾಟು ಮೂಲೆ ಯಾರದ್ದಪ್ಪ ನಾರಾಯಣ ನಿಂದೆ ನಿನ್ನ ಹೆಸರಿಗೆ ನಾಡಿದ್ದೇ ರಿಜಿಸ್ಟ್ರಿ ಮಾಡ್ತೀನಿ ಅಂದರು ಗೋಪಾಲಯ್ಯ ನಾರಾಯಣನ ಕಣ್ಣಲ್ಲಿ ಕಂಬನಿ ಹರಿತು ಅಂತ ಬೇರೆ ಹೇಳಬೇಕಿಲ್ಲ ಲಕ್ಷ್ಮಿ ಬಿಕ್ಕಿ ಬಿಕ್ಕಿ ಹತ್ತಲು ಮಾವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದರು ಬೇಜಾರಾಯ್ತಾ ನಮ್ಮಿಂದ ತಪ್ಪಾಯಿತು ದಯವಿಟ್ಟು ಕ್ಷಮಿಸಿ ಅಂದ್ಲು ಲಕ್ಷ್ಮಿ ಕೋಪ ಬಂತ ಮಾವಯ್ಯ ಅಂತ ಕೇಳಿದ್ಲು ನಾರಾಯಣ ಕೂಡ ಮಾವಯ್ಯ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಾನೇನೋ ದುಡುಕ್ಬಿಟ್ಟೆ ಖಂಡಿತ ಇಲ್ಲಪ್ಪ ಯೋಚನೆ ಮಾಡಿಬಿಡ ನಿಮ್ಮ ಬಗ್ಗೆ ನೀನು ಎಷ್ಟು ಯೋಚನೆ ಮಾಡ್ತಿದ್ದೀಯೋ ಅದಕ್ಕಿಂತ ಹೆಚ್ಚು ನಾನು ಯೋಚನೆ ಮಾಡಿದ್ದೀನಿ ಯಾವತ್ತೂ ಶಂಭು ಕೈಯಲ್ಲಿ ನಾನು ಇಟ್ಟು ಹೋಗೋದಿಲ್ಲ ಅಂದರು ನಾರ ಗೋಪಾಲಯ್ಯ ಸಾವಿತ್ರಿ ಕೇಳಿದ್ಲು ಅಜ್ಜ ಯಾಕೆ ಇದ್ದೀರಾ ಅಪ್ಪ ಯಾಕೆ ಅಳ್ತಿದ್ದಾರೆ ಅಣ್ಣ ಯಾ ಅಣ್ಣ ಅಮ್ಮ ಇಬ್ಬರು ಅಳ್ತಿದ್ದಾರಲ್ಲ ಯಾಕೆ ನೀನು ಅಳ್ತಾ ಇದ್ದಿಲ್ಲ ಯಾಕೆ ಅಂದಲು ಸಾವಿತ್ರಿ ಸುಬ್ಬರಾಯ ಇಬ್ಬರು ಕೇಳಿದರು ಇಲ್ವಲ್ಲ ನಾವೆಲ್ಲಿ ಅಳ್ತಿದ್ದೀವಿ ಯಾರು ಹೊಡೆದ್ರು ನಿಂಗೆ ಅಂದು ಕೇಳಿದ್ದು ನನ್ನನ್ನು ಯಾಕೆ ಹೊಡಿತಾರೆ ಯಾರು ಹೊಡೆದಿಲ್ವಲ್ಲ ನಾನು ಅಳ್ತಿಲ್ಲ ಮತ್ತು ಕಣ್ಣಲ್ಲಿ ನೀರಿದೆ ದುಃಖ ಆದರೆ ಮಾತ್ರ ಅಳಬೇಕಾ ಹೊಡೆದ್ರೆ ಮಾತ್ರ ಅಳಬೇಕಾ ಸಂತೋಷ ಆದರೂ ಅಳ್ತಾರೆ ಅಯ್ಯೋ ಸಂತೋಷ ಆದರೆ ಹೇಳ್ತಾರಿಯೇ ಅಂದ್ಲೋಡು ಆ ಮಗುವಿನ ಮಾತು ಮಕ್ಕಳ ಒಂದು ಚೇಷ್ಟೆಯ ಮಾತು ಇವರೆಲ್ಲರ ಕಣ್ಣೀರನ್ನ ಒರೆಸ್ತು ಅಂತ ಬೇರೆ ಹೇಳಬೇಕಾಗಿಲ್ಲ ನನಗೂ ಆ ಹೃದಯಂಗಮ ಸನ್ನಿವೇಶ ನೋಡ್ತಾ ಕಣ್ಣು ನೀರು ತುಂಬಿದರೂ ಕೂಡ ಒಂದು ರೀತಿ ಗೋಪಾಲಯ್ಯನವರು ಬೆಟ್ಟ ಬೆಟ್ಟಗಳ ನಡುವೆ ಇದ್ದಂತಹ ವ್ಯಕ್ತಿ ಬೆಟ್ಟಕ್ಕಿಂತ ದೊಡ್ಡೋರು ಅಂತ ನನಗನ್ನಿಸ್ತು ಅಂತಹ ಒಂದು ಉತ್ತಮವಾದ ಸನ್ನಿವೇಶಕ್ಕೆ ನಾನು ಸಾಕ್ಷಿಯಾಗಿದ್ದೇವೆ ಸಂಜೆ ಆಗ್ತಾ ಇದ್ದ ಹಾಗೆ ಇನ್ನು ಹೋಗಬೇಕು ಇದಕ್ಕೆ ಕರ್ಪು ನೋಡಬೇಕು ಅಲ್ಲಿಂದ ಕೋಲಕ್ಕೆ ಏನೇನು ಬೇಕು ಕೋಳಿ ಬಲಿ ದೇರಣ್ಣನ ಒಂದು ಬೈಕೆ ಹಿಡೇರಬೇಕು ಎಲ್ಲವೂ ಆಗಬೇಕು ಅಂತ ಹಾಗೆ ಮಾತಾಡ್ತಾ ಕುಳಿತುಕೊಂಡಾಗ ಅಲ್ಲಿಗೆ ರಾತ್ರಿ ಹುಲಿ ಬಂದು ಆ ಬಲೆಗೆ ಬೀಳಬೇಕು ಅದು ಬರಬೇಕಾದ್ರೆ ಅಲ್ಲಿ ಏನಾದರೂ ಒಂದು ಇಡಬೇಕಲ್ಲ ಏನು ಇಡಬೇಕು ಒಂದು ಆಡನೋ ಬೆಕ್ಕೋ ನಾಯಿನೋ ಇಡಬೇಕಾಗತ್ತೆ ಅಂತ ಹೇಳಿ ಮಾತಾಡ್ಕೊಂಡು ದೇರಣ್ಣ ಒಂದು ಹೇಳ್ತಾನೆ ಭಟ್ಯಾ ಒಂದು ಹೇಳ್ತಾನೆ ನಾರಾಯಣ ಒಂದು ಹೇಳ್ತಾನೆ ಗೋಪಾಲಯ್ಯನವರು ಒಂದು ಹೇಳ್ತಾರೆ ಸರಿ ಸರಿ ಈಗ ಕಲ್ಕುಡನ ಹತ್ರ ಕರಾರು ಮಾಡ್ಕೊಂಡು ಬಿಡು ನಿನ್ನ ಹುಲಿಗೆ ಇನ್ನೊಂದು ಹುಲಿನೇ ಕಟ್ಬಿಡೋಣ ನಿನ್ನ ಕಲ್ಕುಡನಿಗೆ ಹುಲಿಬಲಿನೇ ಕೊಡೋಣ ಅಂತ ಹೇಳಿ ಎಲ್ಲ ತಮಾಷೆ ಮಾಡಿದರು ಈಗ ಒಂದು ನಾಯಿನ ಕಟ್ಬಿಡೋಣ ಅಂತ ಹೇಳಿ ನಾಯಿ ಯಾವ ನಾಯಿ ಕಡೋ ಒಂದು ಬಡಕಲ್ ನಾಯಿನ ತಂದಿದ್ದಾಯಿತು ಕಟ್ಟಿದ್ದೈತಿ ನೀನು ಸಾಯೋ ಸ್ಥಿತಿಯಲ್ಲಿರೋ ಒಂದು ನಾಯಿನ ಕಟ್ಟಬೇಕು ಅಂತಂದ್ಬಿಟ್ಟು ಸರಿ ಸರಿ ಈಗ ನಾಯಿನ ಕಟ್ಟಿ ಬಂದು ರಾತ್ರಿ ಹುಲಿ ಬಿದ್ದ ಮೇಲೆ ನಾಳೆ ಹೋಗಿ ಆ ಹುಲಿಯನ್ನು ಶಿಕಾರಿ ಮಾಡಬೇಕು ನನಗೋ ಒಂದು ರೀತಿ ರೋಮಾಂಚನ ಯಾವತ್ತೂ ಕೇಳಿಲ್ಲ ನೋಡಿಲ್ಲ ನಾನು ಇದನ್ನು ಇಷ್ಟೊಂದು ಅದ್ಭುತವಾದಂತಹ ಒಂದು ಅನುಭವ ನನಗೆ ಸಿಗುತ್ತೆ ಅಂತಂದ್ಬಿಟ್ಟು ಸರಿ ಮಾತಾಡ್ತಾ ಮಾತಾಡ್ತಾ ಬೋನಿನ ಹತ್ತಿರ ಬಂದ್ವಿ ಬಂದ ಕೂಡಲೇ ಸೊಪ್ಪು ಮುಚ್ಚಿದ ಬೋನು ಕೊಯ್ಯಿ ಕುಯ್ಯಿ ಕುಯ್ಯ ಅಂತ ಕಟ್ಟಿರೋ ನಾಯಿ ಚಳಿಗೆ ಇದೆ ಅಲ್ಲ ಆ ನಾಯಿ ಅನ್ನ ಹಾಕಿದರೂ ತಿನ್ನೋಕ್ಕೂ ಶಕ್ತಿ ಇಲ್ಲ ಮೂಲೆಯಲ್ಲಿ ಮುದುರ್ಕೊಂಡಿದೆ ಆ ನಾಯಿ ಇದೆ ಅಂತ ಹುಲಿಗೆ ಹೇಗೆ ಗೊತ್ತಾಗುತ್ತೆ ಅಂತದ್ಬಿಟ್ಟು ನನಗೆ ಕೋಪ ಬಂತು ಆ ನಾಯಿನ ಕೋಲಿಂದ ಚುಚ್ಚಿ ಎಬ್ಬಸ್ತ ಕುಯ್ಯಿ ಕುಯ್ಯಿ ಅಂದರೆ ಆ ಹುಲಿ ಬರುತ್ತೆ ನೀನೇನು ಮಲಗ್ಬಿಟ್ಟಿದ್ಯಾ ಅಂತ ಅದು ಅಲ್ಲಿಂದ ಚುಚ್ಚಿದ ಕೂಡಲೇ ಬೇರೆ ಕಡೆ ಹೋಗಿ ಬೋನೊಳಗೆ ಮತ್ತು ಮೂಲಲ್ಲಿ ಮುದ್ರಕೊಂಡು ಮಲಗೊಂಡ್ಬಿಡ್ತು ಏನು ಮಾಡೋದಿದು ಅಲ್ಲ ದೇರಣ್ಣ ನಿನ್ನ ಅಂಗಳದಲ್ಲಿ ಒಂದು ಹದಿನೈದು ಇಪ್ಪತ್ತು ನಾಯಿ ಇರುತ್ತೆ ಒಂದು ಒಳ್ಳೆ ನಾಯಿ ತಂದು ಕಟ್ಟೋದಲ್ವ ಅದು ಬಿಟ್ಟು ಈ ನಾಯಿ ಒಳ್ಳೆ ಪೂರ್ತಿ ಮುದಿ ನಾಯಿ ಅದಕ್ಕೆ ಶಕ್ತಿನೇ ಇಲ್ಲ ಕುಯ್ಗುಡೋಕ್ಕೂ ಶಕ್ತಿ ಇಲ್ಲ ಅದನ್ನು ಕಟ್ಟಿದೀಯಲ್ಲ ಅಂತ ಸರಿ ಸರಿ ಕಟ್ಟಬೇಕಿತ್ತು ಇದನ್ನು ಕಟ್ಬಿಟ್ಟಿದ್ದೀವಿ ಅಂತ ಹೇಳಿ ಅಲ್ಲಿಂದ ದೇರಣ್ಣ ಬೇರೆ ನಾಯಿನ ತರೋದೋ ಇದೇ ಆಗುತ್ತೋ ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ದ ಈಗ ಭಟ್ರು ಬೋನು ಹೇಗಿದೆ ಅನ್ನೋದನ್ನು ವರ್ಣನೆ ಮಾಡಿದರು ಹೇಗೆ ಅಂತಂದರೆ ಆ ಬಾಗಿಲು ಹೇಗಿದೆ ಆ ಬಾಗಿಲಿನ ಹತ್ತಿರ ಹುಲಿ ಬಂದಾಗ ಯಾವ ರೀತಿ ಆ ಬಾಗಿಲು ಬಂದು ಹಾಕ್ಕೊಳ್ಬಿಡುತ್ತೆ ಹುಲಿ ಹೇಗೆ ಒಳಗಡೆ ಸಿಕ್ಕಾಕೊಳ್ಳುತ್ತೆ ನಾಯಿ ಎಲ್ಲಿರುತ್ತೆ ಎಲ್ಲವನ್ನೂ ತೋರಿಸಿದರು ದೇರಣ್ಣ ನೋಡು ಹೋಗು ಈಗ ಒಳಗಡೆ ಹೋಗಿ ಹಗ್ಗನ ಎಳಿ ಅಂದರು ಸರಿ ಎಲ್ಲ ತೋರಿಸಿದರು ದೇರಣ್ಣ ಒಳಗಡೆ ಹೋದ ಹಗ್ಗ ದಬಾರ್ ಅಂತ ಬಾಗಿಲು ಮುಚ್ಚಿಕೊಳ್ತು ನೋಡಿ ಹೇಗಿದೆ ಹುಲಿ ಒಳಗಡೆ ಹೋದ ಕೂಡಲೇ ಭಾರವಾದ ಬಾಗಿಲು ಮುಚ್ಕೊಂಡ್ಬಿಡುತ್ತೆ ಹುಲಿ ಎಷ್ಟು ಹೊಡೆದ್ರೂ ಕೂಡ ಆ ಬಾಗಿಲು ತೆಕ್ಕೊಳ್ಳೋದಿಲ್ಲ ಆಗ ಚೆನ್ನಾಗಿದೆ ನನಗೆ ತುಂಬ ಸ್ವಾರಸ್ಯವಾಗಿ ಕಾಣಿಸ್ತು ನನಗೆ ಓದಿದ್ದೆ ಅದ್ರ ಬಗ್ಗೆ ವಿಚಾರ ಗೊತ್ತಿತ್ತು ಯಾವ ರೀತಿ ಇರುತ್ತೆ ಅಂತ ಆದರೆ ಕಣ್ಣನೇ ಕಂಡಿದ್ದಿವತ್ತು ಏನೋ ಒಂಥರ ಖುಷಿಯಾಯಿತು ಹೌದು ಹೌದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಬಾಗಿಲಿನ ಗಟ್ಟಿ ಇದೆ ಮುಟ್ಟಿ ನೋಡಿದೆ ಬಲವಾಗಿತ್ತು ಹುಲಿ ಎಷ್ಟು ಹೊಡೆದ್ರೂ ಕೂಡ ಯಾವ ಕಡೆಯ ಗೋಡೆನೂ ಕಿತ್ತು ಬರೋ ಹಾಗಿರಲಿಲ್ಲ ಆ ಒಂದು ಮೂಲೆಯಲ್ಲಿ ನಾಯಿ ಇತ್ತು ದೇರಣ್ಣ ಒಳಗಡೆ ಇದ್ದ ಭಟ್ರು ಹೇಳಿದರು ದೇರಣ್ಣ ಈ ಹುಲಿಗೆ ಇವತ್ತು ಒಂದು ಬದಲು ಎರಡು ಇಟ್ಟರೆ ಶಿಕಾರಿಗೆ ಆಯ್ ಒಂದು ನಾಯಿಗೆ ಗೊತ್ತಿಲ್ಲ ಎರಡೆಲ್ಲಿಂದ ತರೋದು ಇದೆಯಲ್ಲಪ್ಪ ನೀನೇ ಅಂದರು ಸ್ವಾಮಿ ಸರಿ ಹೋಯಿತು ಅಂದ ದೇರಣ್ಣ ನನ್ನನ್ನು ಬಿಟ್ಟು ಹೋಗ್ಬಿಡ್ತೀರಾ ಸರಿ ಸರಿ ಓಹೋ ನಾಯಿ ನನ್ನೂ ನಾಯಿ ಮಾಡಿಬಿಟ್ರಿ ಆಹಾ ಇವಾಗ ಅರ್ಥ ಆಯಿತಾ ಅಂದರು ಸರಿ ಸರಿ ಈಗ ಬೇಗ ಬಾಗಿಲು ತೆಗೀರಪ್ಪ ಅಂದ ದೇರಣ್ಣ ಸುಮ್ಮನೆ ಕುಡಿಸ್ಕೊಂಡಿರು ನಾಯಿ ಇದೆ ನೀನಿದ್ದೀಯಾ ಊಟಕ್ಕಾಗತ್ತೆ ಅಂದರು ಸರಿ ಆಮೇಲೆ ಅವರು ಬಾಗಿಲನ್ನ ಎತ್ತೋಕ್ಕೆ ಹೋದರು ತುಂಬ ಭಾರವಾದ ಬಾಗಿಲು ಬಡಪಟ್ಟಿಗೆ ಬರಲಿಲ್ಲ ನಾನು ಹೋದೆ ಇಬ್ಬರು ಸೇರಿಕೊಂಡು ಎತ್ತಿದ್ದಾಯಿತು ಅಷ್ಟೊತ್ತಿಗೆ ಬಟ್ಟೆ ಇನ್ನೊಂದು ನಾಯಿನ ಕರ್ಕೊಂಡು ಬಂದ ಅವನು ಬಂದು ಅವನು ಎತ್ತಿದ ಮೇಲೆ ತೆಕ್ಕೊಳ್ತು ಇಲ್ಲ ಅಂದಿದ್ರೆ ಭಟ್ರು ಹೇಳಿದ ಹಾಗೆ ಆ ನಾಯಿ ದೇರಣ್ಣ ಇಬ್ಬರು ಒಳಗಡೆ ಬಿಡಾರ ಇರಬೇಕಾಗಿತ್ತು ಸರಿ ಹೊರಟಾದ ಬಾಗಿಲನ್ನ ಮೇಲಕ್ಕೆ ಎತ್ತಿದ್ದಾಯ್ತು ದೇರಣ್ಣ ಬೇಗ ಹೊರಗಡೆ ಬಂದ ಅವನು ನಾನು ಗೋಪಾಲಯ್ಯ ಭ್ಯ ಎಲ್ಲ ಸೇರಿ ಮತ್ತೆ ಮೇಲಕ್ಕೆ ಬಿಗಿಯಾಗಿ ಕಟ್ಟಿದ್ದಾಯಿತು ಪೂರ್ತಿ ಬಿಗಿ ಕಟ್ಟೋ ಹಾಗೂ ಇಲ್ಲ ಹುಲಿ ಹೋಗ್ತಿದ್ದ ಹಾಗೆ ಅದು ಹಾಕ್ಕೋಬೇಕು ಹಾಗೆ ಅಂತೂ ಕಟ್ಟಿ ಪ್ರಯಾಸವಾಗಿ ಪ್ರಯಾಸಪಟ್ಟು ಪಟ್ಟು ಕಟ್ಟಿದ್ದೆ ಸರಿ ಈ ನಾಯಿ ಬಟ್ಟೆ ತಂದಿದ್ದ ನಾಯಿ ಸ್ವಲ್ಪ ಗಟ್ಟಿಯಾಗಿತ್ತು ಸರಿ ಇದಾಗ್ಬಹುದು ಎರಡೂ ಇರಲಿ ಒಳಗಡೆ ಅವು ಜಗಳ ಮಾಡ್ತಾ ಇದ್ದರೆ ಅಟ್ಲೀಸ್ಟ್ ಹುಲಿಗೆ ಕೇಳಿಸುತ್ತೆ ಬರುತ್ತೆ ಅಂತನ್ಬಿಟ್ಟು ಇದು ಗೌಡನ ನಾಯಿ ಸರಿ ಅಂತ ಹೇಳಿ ಬಟ್ಟೆ ಆ ನಾಯಿ ಎಲ್ಲಿಂದ ತಂದೆ ಅಂತಂದ್ಬಿಟ್ಟು ನಾಯಿಗೆ ಅನ್ನ ಅವನಿಗೆ ಅನ್ನವಿಲ್ಲ ಈ ನಾಯಿಗೆಲ್ಲ ಹಾಕ್ತಾನೆ ಹಾಗಾಗಿ ಅದು ಒಳ್ಳೆಯ ಕೆಲಸಕ್ಕೆ ಬಂತು ಅಂತ ಹೇಳಿ ನಾಯಿಗೆ ಇಟ್ಟಿದ್ದಾಯಿತು ಒಳ ಈ ನಾಯಿ ಒಳಗಡೆ ಹೋದ ಕೂಡಲೇ ಆ ನಾಯಿ ನೋಡ್ತು ಓಹೋಹೋ ನನ್ನ ಜಾತಿದು ಯಾವುದೋ ಬಂದಿದೆ ಅಂತ ಈ ಅಂತು ಇದು ಈ ಅಂತೂ ಇಬ್ಬರು ಪ್ರೀತಿಯಿಂದ ಮಾತಾಡಿಕೊಂಡು ಖುಷಿ ಖುಷಿಯಾಯಿತು ಆಹಾ ಈಗ ಹುಲಿ ಖಂಡಿತ ಬಂದೇ ಬರುತ್ತೆ ಅಷ್ಟೊತ್ತಿಗೆ ಕತ್ಲೆ ಕತ್ಲೆ ಆಗ್ತಿದ್ದ ಹಾಗೆ ಮನೆಗೆ ಬಂದ್ವಿ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ನೋಡಬೇಕು ಪಂಜರಾನ ನನಗೇ ಹೆಚ್ಚು ಕುತೂಹಲ ಯಾವತ್ತೂ ನೋಡಿಲ್ಲ ಆಮೇಲೆ ಕರ್ಪಲ್ಲಿ ಹುಲಿ ಬೀಳುತ್ತೆ ಒಂದು ಮುದಿ ಹುಲಿ ಆದರೆ ಇರಲಿ ಎರಡು ದಿನ ಊರವರೆಲ್ಲ ನೋಡಲಿ ಅಂತ ಹೇಳಿ ದೇರಣ್ಣ ಎಂಟು ದಿನ ಹಾಗೆ ಹುಲಿನ ಬೋನಲ್ಲೇ ಬಿಟ್ಟರೆ ಎಲ್ಲರೂ ಬಂದು ಬಂದು ನೋಡ್ಕೊಂಡು ಹೋಗ್ತಾರೆ ಜನವೆಲ್ಲ ನಮ್ಮ ದನ ತಿಂದಿದ್ದು ಹುಲಿ ಸತ್ತು ಬಿದ್ದಿದೆ ಹಾಗೆ ಹೀಗೆ ಎಂಟು ದಿನ ಇಟ್ಟಿನ ಉಪ್ಪಿನಕಾಯಿ ಹಾಕಬೇಕೆ ಅಂತ ಭಟ್ರು ತಮಾಷೆ ಮಾಡಿದರು ನಿಯಮಗಳಿಗೆ ಬಿಡಿ ಯಾವಾಗಲೂ ಉಪ್ಪಿನಕಾಯಿ ಇದೆ ಯೋಚನೆ ಅಂತ ದೇರಣ್ಣ ವಾಪಸ್ಸು ತಿರುಗಿಟ್ಟು ಕೊಟ್ಟ ಸರಿ ಮನೆಗೆ ಬಂದಿದ್ದಾಯಿತು ಮನೆಗೆ ಬಂದಮೇಲೆ ಹುಲಿನ ಹೇಗೆ ಹೊಡೆಯೋದು ಅಂತ ಹೇಳಿ ದೇರಣ್ಣ ಮತ್ತು ಗೋಪಾಲಯ್ಯ ಮಾತಾಡಿದರು ದೇರಣ್ಣ ನಾನು ಕೇಳಿದೆ ಹುಲಿ ಹೊಡೆಯೋದು ಸುಲಭನೋ ಕಾಟಿ ಹೊಡೆಯೋದು ಸುಲಭನೋ ಆನೆ ಹಿಂಡನ್ನ ಆನೆ ಒಂಟಿ ಸಿಕ್ಕರೆ ತೊಂದರೆ ಇಲ್ಲ ಗು ಹಿಂಡ ಕೇಳೋಕೆ ಬಿಟ್ರೆ ಮುಗೀತು ಪಡ್ಚ ಮರದ ಮೇಲೆ ಹೊತ್ಕೊಂಡ್ಬಿಟ್ರೆ ಒಂದಿನನು ಕೆಳಗಿಳಿಯೋದಕ್ಕೆ ಬಿಡೋದಿಲ್ಲ ಇನ್ನೇನು ಮರನೂ ಉರುಳಿಸ್ಬಿಡುತ್ತೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಸರಿ ಒಂದು ಹುಲಿನ ಹಂದಿ ಕಾಡು ಹಂದಿ ಅವುಗಳನ್ನೆಲ್ಲ ಹಿಂದಿಂದ ಒಂದೇ ಒಂದು ಡಮ್ ಅಂತ ಹೊಡೆಸ್ಬಿಟ್ರೆ ಸತ್ತು ಸತ್ತೋಗ್ಬಿಡುತ್ತವೆ ಅಂತ ಅಲ್ಲಿ ಒಂದು ಅನುಕೂಲನೂ ಇದೆ ಫಾಯಿದೆ ಇದೆ ಲಾಭ ಇದೆ ಅಂದರು ಭಟ್ರು ಏನದು ಏನದು ಲಾಭ ಒಂದು ತೋಟೆಗೆ ಎಂಟಾಣೆ ಒಂದು ಸಲ ಹೊಡೆದು ಗುರಿ ಹೋಗಲಿಲ್ಲ ಅಂದರೆ ಎಂಟಾಣೆ ಡಮಾರು ಹೋಯಿತು ಬೇರೆ ಯಾವಾಗಲೂ ದುಡ್ಡಿಂದೇ ಯೋಚನೆ ಹಾಗಾಗಿ ಎಂಟು ಹತ್ತು ಗುಂಡನ್ನು ಡಮ್ ಡಮ್ ಅನಿಸಿದರೆ ಅಲ್ಲೇ ಎಷ್ಟೊಂದು ರೂಪಾಯಿ ಆಗೋಗುತ್ತೆ ಅಂತ ಅದೇ ನೋಡು ಫಾಯಿದೆ ಎಂದಿದ್ದು ಅದಕ್ಕೆ ಬದಲು ಹುಲಿ ಮಾಂಸ ತಿನ್ನಕ್ಕೆ ಬರುತ್ತೆ ಅಂತ ಅಂದರು ಗೋಪಾಲಯ್ಯ ಕಪ್ಪು ಹುಲಿ ನೋಡಿದ್ದೀರಾ ನೀವು ಕಪ್ಪಂದರೆ ಕಪ್ಪು ಕಾಳು ಬೆಕ್ಕಿನ ಥರ ದೊಡ್ಡ ಹುಲಿ ಚಿಟ್ಟೆ ಹುಲಿ ಎಷ್ಟು ದೊಡ್ಡದಿರುತ್ತೆ ಅದು ಬಲ್ಲೆಲ್ಲಿ ಅಡಗಿದ್ರೆ ಮಾತ್ರ ಮನುಷ್ಯನಿಗೆ ಕಾಣೋದಿಲ್ಲ ನಾನು ನಗ್ತಾ ಕೇಳಿದೆ ಬೆಳೀಕಾಗೆ ನೋಡಿದ್ದೀರಾ ಅಂತ ಇಲ್ಲ ಇಲ್ಲ ಇರುತ್ತೆ ಯಾವುದೋ ಕಡೆ ಇದೆಯಂತೆ ನಮ್ಮ ದೇರಣ್ಣ ರಾತ್ರಿ ಲೈಟ್ ಹಚ್ಚಿಬಿಟ್ಟು ಕಪ್ಪು ಹುಲಿನ ಹೊಡೆದಿದ್ದ ರಾತ್ರಿ ಬರಿ ನೋಡಿನೇ ಹೊಡಿಬೇಕು ಪಳಪಳ ಹೊಡೆಯೋದು ದೇರಣ್ಣಂಗಾದರೆ ಆಗುತ್ತೆ ಅಂತ ಹೇಳಿ ಆಯಿತು ಆ ಹುಲಿನ ಹೊಡೆದಂತಹ ದೇರಣ್ಣನ ಬಾಯಿ ಸ್ವಲ್ಪ ಇದಾಯಿತು ಕುಮಾರ ಪರ್ವತಕ್ಕೆ ಹೋಗಿಬಿಟ್ರೆ ಸಾಕು ಕರಡಿ ಸಿಂಹ ಶಾರ್ದುಲಾ ಎಲ್ಲ ಉಂಟು ಸಿಂಹ ಶಾರ್ದೂಲ ಕೂಡ ಇದೆಯಾ ಅಂದರೆ ಏನೋ ಹೇಳಿಬಿಟ್ನಲ್ಲ ನಿಜವಾಗ್ಲೂ ಇದೆಯೋ ಇಲ್ವೋ ತನಗೇ ಅನುಮಾನ ಆಯಿತು ಇರ್ಬೋದಪ್ಪ ಒಳ್ಳೆ ಜಾತಿ ಸಿಂಹ ಇರ್ಬೋದು ಇಲ್ಲಿರೋದಕ್ಕೆ ಶಾರದೂಲ ಅಂತ ಕರೀತಾರೆ ಅಂದ ಯಾವ ಜಾತಿ ಪ್ರಾಣಿನ ಹುಲಿ ಹಾಗಾ ಸರಿ ಆಯಿತು ಈ ರೀತಿ ದೇರಣ್ಣನ ಒಂದು ಪೆದ್ದು ಪೆದ್ದು ಮಾತಿನಲ್ಲಿ ಆಯಿತು ಮುಗೀತು ಭಟ್ರು ಹೇಳಿದರು ನೀನು ಗಡ್ಡಿ ದಾಟಿ ಬರಬೇಡ ಹೋಗು ನಿನ್ನ ಮನೆಗೆ ಹೋಗು ಬೆಳಿಗ್ಗೆ ಹೋಗಿ ನೋಡೋಣ ಅಂತ ಹೇಳಿ ಕಳಿಸಿದರು ಹೇಗೆ ನಮ್ಮ ದೇರಣ್ಣನ ಬಾಯಿ ಪಟಾಕಿ ಬಾಯಲ್ಲೇ ಎಷ್ಟು ಬೇಕಾದರೂ ಹಾರಿಸ್ತಾನೆ ಅಂತ ಆಗ ಬಟ್ಟೆ ಹೇಳ್ದ ದೇರಣ್ಣ ಹೇಳಿದ್ದು ಸುಳ್ಳಿಲ್ಲ ಅಲ್ಲಿ ಕುಮಾರ ಪರ್ವತದ್ದು ಪರ್ವತ ಅಂದರೆ ದೇವರ ಮನೆ ಅಲ್ಲಿ ಎಲ್ಲ ರೀತಿ ಪ್ರಾಣಿಗಳು ಇದೆಯಂತೆ ನಮ್ಮಮ್ಮ ಹೇಳ್ತಾ ಇದ್ಲು ಕಾಳಿಂಗನ ಹಾವಿದೆಯಂತೆ ಅದಕ್ಕೆ ಪರ್ವತ ಹತ್ತಬಾರ್ದು ಅಲ್ಲಿ ಹೋದರು ಮತ್ತು ವಾಪಸ್ ಬರೋಲ್ಲ ಅಂತ ಹೇಳ್ತಾ ಇದ್ರು ಅಂತಂದ್ಬಿಟ್ಟು ಸರಿ ಸರಿ ನಮ್ಮನೆ ಬಂತು ಬಟ್ಟೆ ತನ್ನ ಮನೆಗೆ ಹೋದ ಬಟ್ಟರು ಸ್ನಾನಕ್ಕೆ ಹೋದರು ಆಮೇಲೆ ನಾನು ದಂಬೆ ನೀರಿನಲ್ಲಿ ಕಾಲ ಆಡಿಸ್ತಾ ಕೂತ್ಕೊಂಡಿದ್ದೆ ಆಮೇಲೆ ಇದು ಇವತ್ತು ಒಂದು ದಿನ ಅಭ್ಯಂಜನ ಮಾಡ್ಕೊಂಬಿಡಿ ಮತ್ತು ನೀವು ಯಾವತ್ತು ನಿಮ್ಮ ಊರಲ್ಲಿ ಸರಿ ಸರಿ ನನಗೆ ಬೇಡಪ್ಪ ನಿಮ್ಮ ಅಭ್ಯಂಜನ ಸ್ನಾನ ಮೊನ್ನೆಗೆ ನಾನು ಸುಸ್ತಾಗಿಬಿಟ್ಟಿದ್ದೇನೆ ಅಂತ ಅಂದೆ ಆಮೇಲೆ ಊಟ ಆಯಿತು ಸ್ನಾನ ಊಟ ಮುಗೀತು ರಾತ್ರಿ ಕಳೆದು ಬೆಳಗಾಯಿತು ಕನಸಿನಲ್ಲೆಲ್ಲ ಹುಲಿ ಕನಸು ಕುಮಾರ ಪರ್ವತದ ಕನಸು ಸಿಂಹ ಶಾರ್ದೂಲದ ಕನಸು ಊಟದ ಕನಸು ಅಭ್ಯಂಜನದ ಕನಸು ಏನೇನು ಬೇಕೋ ಎಲ್ಲ ಬಂತು ಇನ್ನು ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಅಂಗಳನ ನಳೀತಾ ಇದ್ದ ಹಾಗೆ ಅಯ್ಯಾ ಹುಲಿ ಬಿದ್ದಿದೆ ಹುಲಿ ಬಿದ್ದಿದೆ ಅಂತ ಬಟ್ಟೆ ಕೂಕೊಂಡು ಬಂದು ವಾ ಬಿತ್ತೆ ಕೋವಿ ತಗೊಂಡ್ರು ಭಟ್ರು ಬನ್ನಿ ನೋಡೋಣ ಹುಲಿ ಬಿದ್ದಿದೆಯಂತೆ ಭಯ ಇಲ್ಲ ಬನ್ನಿ ಹಾಂ ಭಯ ಇಲ್ಲ ಬನ್ನಿ ಬನ್ನಿ ಅಂತ ಅಂದ್ಕೊಂಡು ನಾನು ಹೊರಟೆ ಗರ್ಜನೆ ಹುಲಿದು ಓ ಅಂತ ಕೂಗ್ತಾ ಇದೆ ಹೆಜ್ಜೆ ಎತ್ತಿಡೋದಕ್ಕೆ ಡವಡವ ಬೆಳಗಾಗುವಾಗ ಬಿದ್ದಿರಬೇಕು ಅಂದರು ಭಟ್ರು ನೀನು ನೋಡಿದ್ಯ ಅಂತ ಕೇಳಿದರು ಬಟ್ಟಿನ ನಾನು ಆರು ಬಟ್ಟೆ ಕೇಳಿ ಬಂದೆ ಭಾರಿ ಹುಲಿನೇ ಇರಬೇಕು ಸ್ವಾಮಿ ಇದು ಅಂದರು ಕೇಳಿದರೆ ಸದ್ದು ನೋಡು ಬೇರೆ ನನ್ನ ಕರ್ಕೊಂಡು ಬಾ ಕೋವಿನ ತೊಗೊಂಡು ಬರೋದು ಕೇಳು ಅಂದರು ಭಟ್ರು ಪಂಜರದಲ್ಲಿ ಬಿದ್ದಿರೋ ಹುಲಿಗೆ ಅಷ್ಟೊಂದು ಸಂಭ್ರಮ ಬೇಕೇ ಅಂದೆ ನಾನು ಆದರೂ ಅದು ಹುಲಿನೇ ಸ್ವಾಮಿ ಪಂಜರದಲ್ಲಿ ಬಿದ್ದರೆ ಹುಲಿ ಹುಲಿನೇ ನಾವು ತುಂಬ ಜೋಪಾನವಾಗಿರಬೇಕು ನೀವು ನಮ್ಮ ಹಿಂದಕ್ಕಿರಿ ಪಕ್ಕನೆ ಬಿತ್ತು ಅಂತ ಧೈರ್ಯವಾಗಿ ಹತ್ರಕ್ಕೆ ಹೋಗಿಬಿಡಬಾರ್ದು ಅಂದರು ದೇರಣ್ಣ ಬರೋವರೆಗೂ ನಾವು ಯಾರೂ ಹೊರಡಲಿಲ್ಲ ದೇರಣ್ಣ ಕೂಡ ಬಂದ ಅವನ ತೋಟೆ ಗುಂಡು ಎಲ್ಲ ತರಬೇಕಿತ್ತು ತೊಗೊಂಡ ಬಂದ ಎಲ್ಲ ಚೆರೆ ಮದ್ದನ್ನ ಎಲ್ಲ ಹಾಕ್ಕೊಂಡಿದ್ದಾಯಿತು ಎಲ್ಲ ರೆಡಿ ಟು ಶೂಟ್ ಅಷ್ಟು ಆಯಿತು ಶಂಕರಮ್ಮ ಸ್ವಲ್ಪ ಜಾಗ್ರತೆ ದೂರದಿಂದ ಗುಂಡಾರಿಸಿ ತುಂಬ ಜೋಪಾನ ಹತ್ತಿರ ಹೋಗಬೇಡಿ ಅಂತ ಕೂಗಿ ಹೇಳಿದರು ಆಯ್ತು ಆಯಿತು ಅಂದರು ಗೋಪಾಲಯ್ಯ ಹೋದ್ವಿ ಬೋನಿನ ಹತ್ತಿರ ಹೋದ್ವಿ ಹತ್ತಿರ ಅಂದರೆ ನೂರಡಿ ದೂರ ಅದೇ ಹತ್ತಿರ ನನಗೆ ಪುಕ ಪುಕ್ಕ ಪಂಜರನ ಮರೆ ಮಾಡೋದಕ್ಕೆ ಸೊಪ್ಪು ಹಾಕಿದ್ರು ಅಲ್ಲಿಂದ ಹುಲಿ ಕಾಣಿಸ್ತಾ ಇಲ್ಲ ಸುತ್ತತಾ ಇದೆ ಒಳಗಡೆ ಹುಲಿ ಆರ್ಬಟೆ ಜೋರಾಗಿ ಕೇಳಿಸ್ತಾ ಇದೆ ತುಂಬ ಸಿಟ್ಟು ಪಂಜರಕ್ಕೆ ಕಚ್ಚಿ ಬಾರಿಸಿ ಎಲ್ಲ ಮಾಡಿಬಿಟ್ಟಿದೆ ಅದು ಓ ಈ ಪಂಜ ಪಂಜರ ಆ ಹುಲಿಗೆಲ್ಲ ಒಡೆದಾಕ್ಬಿಡುತ್ತೆ ಅದು ಅಂತ ಅಂದರು ಗೋಪಾಲಯ್ಯ ಬಟ್ಯಾನು ಹೇಳ್ದೆ ಇನ್ನೊಂದು ನಾಲ್ಕು ಸಲ ಹೊಡೆದ್ರೆ ಬ ಪಂಜರ ಕಿತ್ತು ಬರುತ್ತೆ ಅಷ್ಟು ಜೋರಿದೆ ಅಂತ ಅವ್ರು ಮೆತ್ತಿಗೆ ಕಾಲಿಡ್ತಾ ಮುಂದೆ 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 ಹೋದರು ನಾನು ಮಾತ್ರ ಹೋಗಲಿಲ್ಲ ದೂರ ನಿಂತ್ಕೊಂಡೆ ಅಲ್ಲಿ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದೆ ಆ ಕಡೆಯಿಂದ ನೋಡಿದರೆ ಹುಲಿ ಹೋರಾಡ್ತಾ ಇದೆ ಹೊರಗಡೆ ಬರೋದಕ್ಕೆ ಕಿತ್ತಾಡ್ತಾ ಇದೆ ಢಮಾರ್ ಅನ್ನಿಸಿದರು ಗೋಪಾಲಯ್ಯ ದೇರಣ್ಣ ಢಮಾರ್ ಅನ್ನಿಸ್ತ ಎರಡು ಮೂರು ಗುಂಡು ಹಾರ್ತು ಹುಲಿ ಸದ್ದು ನಿಂತು ಹೋಯಿತು ಹುಲಿ ಬಿತ್ತು ಮತ್ತೊಮ್ಮೆ ಈಡನ್ನು ತುಂಬಿಸ್ಕೊಂಡ್ರು ಸತ್ತಾಯಿತು ಅನಿಸುತ್ತೆ ಇರಿ ಅಂದರು ಮತ್ತೊಂದು ಗುಂಡು ಆ ಮಲಗಿದೆ ಅಂತಂದರೆ ಅವತಾರ ಮುಗಿದು ಹೋಗಿದೆ ಅಂದ ಭಟ್ಯ ನಾನು ತಲೆ ಹೊಡೆದ್ನೆಲ್ಲ ಗುರಿ ಇಟ್ಟು ಅದರಿಂದಾನೇ ಸತ್ತಿದೆ ಎಂದ ಬೇರನ್ನ ಸಾಕು ಸಾಕು ಮೊದಲಿಗೆ ಏನು ತೀರ್ಮಾನ ಹೇಳ್ಬೇಡ ಅಂದರು ಗೋಪಾಲಯ್ಯ ಹೋಗಿ ನೋಡೋಣ ಅಂತ ಆಮೇಲೆ ನನಗೆ ಕೋವಿ ಹೇಗೆ ಬಂತು ನನ್ನ ಕೋವಿ ಯಾರು ತಯಾರು ಮಾಡಿಕೊಟ್ರು ಹುಮ್ಮಸ್ ಬಂತು ನನ್ನ ಹತ್ರ ಆ ವಿವರಣೆಗಳು ಯಾರು ಆಚಾರಿ ರಂಗಪ್ಪ ಯಾವ ರೀತಿ ಈ ಕೋವಿನ ನಾನು ತಯಾರಿಸ್ಕೊಟ್ಟ ನಾನು ಅದಕ್ಕೆ ಹೇಗೆ ಚರೆ ಮದ್ದನ್ನು ಹಾಕ್ತೇನೆ ಹೇಗೆ ಗುಂಡು ಹಾರಿಸ್ತೇನೆ ತೋಟ ಹೇಗೆ ತುಂಬುತ್ತೇನೆ ಎಲ್ಲ ಯಾವ ರೀತಿ ಡಮ್ ಢಮಾರ್ ಮಾಡಿಸ್ತೇನೆ ಅಂತ ಬಾಯಿ ಭರಾಟೆ ಶುಕಾಯಿ ಅಲ್ಲಿಂದ ಮುಂದೆ ಹೋಗಿ ಬಟ್ಟೆ ಕೋಲಿಂದ ಚುಚ್ಚಿ ಪಂಜರದೊಳಗಿರೋ ಹುಲಿಗೆ ಒಂದೆರಡು ಸಲ ಚುಚ್ಚಿದ ಹುಲಿ ಅಲ್ಲಾಡಿಲ್ಲ ಹುಲಿ ಬಿದ್ದಿದೆ ಸತ್ತಿದೆ ಅಂತ ಹೇಳಿ ತೀರ್ಮಾನವಾಯಿತು ಆ ಗೂಡಿನ ಬಾಯಿನ ತೆಗೆದರು ಹುಲಿ ಮಲಗಿತ್ತು ನಾನು ಹಿಂದೆ ಹಿಂದೆ ಹೋಗಿ ತುದೀ ಒಂದು ಸಲ ಮುಟ್ಟಿದೆ ಭಯ ಆಯಿತು ಹಿಂದೆ ಬಂದೆ ಸತ್ತಿರೋ ಹುಲಿ ಬಾಲ ಮುಟ್ಟೋದಕ್ಕೆ ತುಂಬ ಭಯವಾಯಿತು ಸರಿ ಇನ್ನು ಬದುಕಿರೋ ಹುಲಿ ಬ ಬಾಲೇ ಮುಟ್ತಾಯಿದ್ದೀನಿ ಅನ್ನೋ ಭ್ರಮೆ ನನಗೆ ಅಷ್ಟು ಒಂದು ಅಂಜಿಕೆಯಿಂದ ನೋಡಿದ್ದಾಯ್ತು ಎಲ್ಲರೂ ಕಷ್ಟಪಟ್ಟು ಅಭಾರವಾದ ಬಾಗಿಲನ್ನು ತೆಗೆದರು ಹುಲಿ ನಾಯಿ ಎರಡಿದ್ರು ನಾಯಿ ಎರಡು ಪೀಸ್ ಪೀಸ್ ಇಲ್ಲವೇ ಇಲ್ಲ ಚೂರು ಚೂರಾಗೋಗಿದೆ ಹುಲಿನ ಹೊರಗೆ ತಂದ ಕೂಡಲೇ ಜಾಗ್ರತೆ ದೂರ ಅಂದೆ ನಾನು ಭಟ್ರು ನಕ್ಕರು ಸತ್ತೋಗಿದೆ ಸ್ವಾಮಿ ಅಂದರು ಒಂದೇ ಒಂದು ಗುಂಡು ಎದೆ ಪಕ್ಕದಲ್ಲಿದೆ ಈಚೆ ಆಗಿ ಆಚೆಗೆ ಬಂದಿದೆ ಅಂದರು ಅಂದ ದೇರಣ್ಣ ಮೂರು ಗುರುತಿರ್ಬೇಕಿತ್ತಲ್ಲ ನಾನು ತಲೆ ಹೊಡೆದಿದ್ದೆಲ್ಲೋಯ್ತು ತಲೆಗೆ ಹೊಡೆದಿದ್ದು ಗುಂಡು ಎಲ್ಲೋ ಹೋಗಿದೆ ಒಂದೇ ಗುಂಡು ಬಿದ್ದಿರೋದು ಸರಿ ಪಂಜರದ ಕಂಬದ ಮೇಲೆ ಇನ್ನೆರಡು ಬಿದ್ದಿರಬೇಕು ನೋಡು ಅಂದರು ಭಟ್ರು ಹೋಗಲಿ ದೇರೋಣ ನೇರ ನಿನ್ಗುಂಡಿಂದನೇ ಸತ್ತಿದೆ ಅಂತ ಅಂದ್ಕೊಳ್ಳೋಣ ಹಾಗೆ ಸಾಯ್ಲಿಲ್ಲ ಇನ್ನೂ ನಿನ್ನ ನಿನ್ನಲ್ಲಿ ಒಂದು ತೋಟ ಇದೆ ಅಲ್ಲ ಹಾರಿಸ್ಬಿಡು ಸತ್ತಿರೋ ಹೋಲಿ ಮೇಲೆ ನೀನೇ ಸಾಯಿಸಿದ್ದು ಅಂತ ಹೇಳಿ ತೀರ್ಮಾನ ಮಾಡೋಣ ಅಂದರು ಗೋಪಾಲಯ್ಯ ಆಯಿತು ನಾನು ಮೆತ್ತಗೆ ಹೋಗಿ ಹತ್ತಿರ ಹೋಗಿ ಅದರ ಕಾಲು ಮುಟಿದೆ ಅಯ್ಯೋ ಎಂಥ ಗಂಭೀರವಾದ ಎಂಥ ದೊಡ್ಡ ಜೀವ ಇದು ಎಂಥ ಚೆಲುವು ಹಾಂ ಇದ್ದಾಗ ಒಂದು ಸಲ ಗುಡ್ ಗು ಆರ್ಭಟೆ ಮಾಡಿದರೆ ಸುತ್ತ ಅಷ್ಟು ದೂರದಲ್ಲಿರೋ ಒಂದು ಪ್ರಾಣಿ ಕೂಡ ಹತ್ತಿರ ಇರೋದಿಲ್ಲ ಹಾರಿ ಹೋಗಿ ಓಡೋಗ್ಬೇಕು ಅಂತ ಗಂಭೀರವಾದ ಜೀವ ಸತ್ತು ಮಲಗಿದೆಯಲ್ಲ ಸಾಯಿಸಿಬಿಟ್ವಲ್ಲ ಏನೇ ಆದರೂ ಮನುಷ್ಯನಿಗೆ ತನ್ನ ಜೀವ ತೊಡೆದು ಅಂತ ಅನ್ನಿಸ್ತು ನಾವೆಲ್ಲ ಹಿಂದಕ್ಕೆ ಹೊರಟ್ವಿ ಹುಲಿನ ಹುಲಿ ಹೆಣವನ್ನು ಮಧ್ಯಾಹ್ನ ಹೊತ್ಕೊಂಡು ತಂದರೆ ಸಾಕು ಕೈಯಲ್ಲಿ ಕೋವಿ ಇರಲಿ ಇನ್ಯಾವ ಅದ್ರ ಜೊತೆಗಾರ ಹುಲಿ ಇದ್ದುಬಿಟ್ರೆ ನಮ್ಮ ಮೇಲೆ ಆಕ್ರಮಣ ಮಾಡಿಬಿಡುತ್ತೆ ಅಂತ ಹೇಳಿ ಗೋಪಾಲ ಏನೋರಂದ್ರು ಅಷ್ಟೊತ್ತು ಹುಲಿ ಸತ್ತೋಯ್ತು ತ ಅದ್ರ ಬಾಲ ಹಿಡ್ಕೊಂಡಿದ್ದೆವನ್ನ ಮತ್ತೆ ಅಯ್ಯಪ್ಪ ನಾನು ಯಾಕಪ್ಪ ಬರ್ಕೋದೆ ಹಿಂದಿಂದ ಹುಲಿ ಬಂದು ಬೆನ್ಮೇಲೆ ಹೊಡೆದ್ಬಿಟ್ರೆ ಏನು ಮಾಡಲಿ ಅಂತ ಅದೇ ಯೋಚನೆ ನನಗೆ ಹುಲಿ ನೆನಪಿಗೋಸ್ಕರ ಅದ್ರ ಮೀಸೆದು ಒಂದು ಎಳೆ ಕೂದನ್ನ ಕಿತ್ಕೊಂಡು ಇಟ್ಕೊಂಡಿದ್ದೆ ಜೊತೆಗಾರ ಹುಲಿ ಹೆಸರು ಕೇಳಿದ ಕೂಡಲೇ ಮೀಸೆ ಎಲ್ಲ ಬಿದ್ದೋಯ್ತು ನನಗೆ ಅಯ್ಯ ಬಿಟ್ಟಿದ್ದಾಯ್ತು ಪುಕ್ಕ ಪುಕ್ಕ ಅಂದ್ಕೊಂಡು ಮನೆಗೆ ಬಂದಿದ್ದಾಯಿತು ಭಟ್ಯ ಆ ಹುಲಿ ಚರ್ಮದಿಂದ ಎಷ್ಟು ಮೆಟ್ಟು ಹೊಲಿಬಹುದು ಅಂದಾಜು ಭಟ್ಯಾ ಹೇಳ್ದ ಒಂದು ಹದಿನೈದು ಆಗ್ಬೋದು ತಾಲ್ಲೂಕಿಗೆ ತೊಗೊಂಡು ಹೋಗೋಣ ನಾಳೆ ನೀವು ಹೋಗೋದಿದ್ದಿಲ್ಲ ಒಂದು ಸುಮಾರು ಸಿಗುತ್ತೆ ಇಪ್ಪತ್ತು ರೂಪಾಯಿಗಿಂತ ಜಾಸ್ತಿ ಸಿಗ್ಬೋದು ಅಂದರು ಭಟ್ರು ಆಮೇಲೆ ಅಂಥ ದೇರಣ್ಣ ಹೇಳ್ದ ಇಪ್ಪತ್ತೈದು ರೂಪಾಯಿ ಸಿಗ್ಬೋದು ಹುಲಿ ಚರ್ಮಕ್ಕೆ ಎಂಥದ್ದು ಬೇಡ ನೋಡು ಯಾವ ತಾಲೂಕಿಗೂ ತೊಗೊಂಡೋಗೋದಲ್ಲ ಎಲ್ಲಿಗೂ ಹೋಗಿ ಚಪ್ಪಲಿ ಹೊಲಿಸೋದಲ್ಲ ಇಪ್ಪತ್ತು ರೂಪಾಯಿಗೆ ಮಾರೋದು ಅಲ್ಲ ಅದಕ್ಕೆ ಚರ್ಮ ಸುಲಿಸಿ ಉಪ್ಪು ಹಾಕಿ ಚೆನ್ನಾಗಿ ಮಾಡಿ ಇಡಬೇಕು ಆ ಚರ್ಮ ಒಣಗೋದು ಪುತ್ತೂರಲ್ಲಿ ಯಾಕೆ ಅಂತಂದರೆ ನಮ್ಮ ತಹಶೀಲ್ದಾರ್ ಬಂದಿದಾರಲ್ಲ ಇವರು ಅಪರೂಪಕ್ಕೆ ನಮ್ಮ ಗೆಳೆಯರು ಅವರಿಗೆ ನಾನು ಅದನ್ನು ಉಡುಗೊರೆ ಯಾಕೆ ಕೊಡ್ತೀನಿ ಅಂತ ಅಯ್ಯಯ್ಯೋ ನಾನೇ ಹೊಡೆದಿದ್ದರೆ ನಾನು ಹೊಡೆದು ಹುಲಿ ಅಂತ ಹೇಳ್ಕೊಬೋದಿತ್ತ ನಮ್ಮೂರಲ್ಲಿ ಛೇ ನನ್ನ ಕೋವಿನೂ ಮುಟ್ಲಿಲ್ವಲ್ಲ ಅಂತ ನನಗೆ ಆಗ ಪಶ್ಚಾತ್ತಾಪ ಶುರುವಾಯಿತು ಸರಿ ಬೇಡ ಪರವಾಗಿಲ್ಲ ಇಷ್ಟೊಂದು ಅಂದರೆ ದಾಕ್ಷಿಣ್ಯ ಹುಲಿ ಚರ್ಮ ಕೊಡ್ತೀನಿ ಉಡುಗೊರೆಯಾಗಿಂದ ಹೆದ್ರಿಕೋಬಿಡಿ ಸತ್ತು ಹುಲಿ ಕಚ್ಚೋದಿಲ್ಲ ಅಂದರು ಸರಿ ಹುಲಿ ಇದೆ ಕತೆ ಮನೆಯಲ್ಲಿ ಅದೇ ಪುರಾಣ ಎಲ್ಲ ಹೇಗೆ ಬಿತ್ತು ಹೇಗೆ ನಾಯಿಗಳನ್ನು ಚೂರು ಮಾಡ್ತು ಹೇಗೆ ಎಳೆದು ಹಾಕಿದ್ವಿ ಏನಾಯಿತು ಏನಾಯಿತು ಅಂತ ಶಂಕರಮ್ಮ ಆದರೂ ಅದರ ಜೊತೆಗಾರ ಇಲ್ಲೇ ಓಡಾಡ್ತಿರುತ್ತೆ ತುಂಬ ಜೋಪಾನ ಕೆಂಚನಿಗೆ ನಾರಾಯಣನಿಗೆ ಬಟ್ಟೆಯನಿಗೆ ದೇರಣನಿಗೆ ಎಲ್ಲರೂ ಜೋಪಾನವಾಗಿ ಓಡಾಡಿ ಕೈಲಿ ಕೋವಿ ಇರಲಿ ಅಂತ ಹೇಳಿ ರಾತ್ರಿ ಆದಮೇಲೆಲ್ಲ ಓಡಾಡೋದು ಬೇಡ ಅಂತ ಗೋಪಾಲಯ್ಯ ಹೇಳಿದರು ಮನೆ ಮುಂದೆ ಕೋವಿ ಹಿಡ್ಕೊಂಡು ನಿನ್ನೆ ಕೂತ್ಕೊಂಡ್ಬಿಡು ಅಂತ ಅಂದರು ಶಂಕ್ರಮನಿಗೆ ಹಾಸ್ಯ ಮಾಡ್ತ ಆಯಿತು ಈಗ ನಿಮ್ಮ ಅಡುಗೆ ಆಗಿದ್ದರೆ ಕಾಯಿ ಹುಳಿ ಆಗಿದ್ದರೆ ಹೊಡೆಯೋಣಂತೆ ಹುಲಿ ಹೊಡಿದಿದ್ರೇನು ಅಂತ ಹೇಳಿ ಗೋಪಾಲಯ್ಯ ಮಾತಿಗೆ ಪೂರ್ಣ ವಿರಾಮ ಹಾಕಿದರು ಆವತ್ತಿನ ಅಡುಗೆ ಮಜ್ಜಿಗೆ ಹುಳಿ ಕಾಯಿ ಹುಳಿ ಮಜ್ಜಿಗೆ ಹುಳಿ ಸೂಪರಾಗಿತ್ತು ತುಂಬ ಸೊಗಸಾದ ಹುಳಿ ಮಜ್ಜಿಗೆ ಹುಳಿ ಊಟ ಆಯಿತು ಎಲ್ಲ ಎಲೆ ಅಡಿಕೆ ಸಂಹಾರ ಮಾಡ್ತಾ ಕೂತ್ಕೊಂಡಿದ್ದೆ ಗಾಡಿ ಹೊರಡಬೇಕು ಆಮೇಲೆ ನಾನು ಹಾಗೆ ಮಾತಾಡ್ತಾ ಮಾತಾಡ್ತಾ ಭಟ್ರನ್ನ ಕೇಳಿದೆ ಬಟ್ರೆ ನೀವು ಹೇಳಿದ್ರಿ ನಿಮ್ಮ ಮಗನ ಒಂದು ಭಾವಚಿತ್ರ ಇದೆ ನೋಡಿ ನೋಡಿ ಶಂಕರಮ್ಮ ಅಳುತ್ತಾರೆ ಅಂತ ಅಮ್ಮ ಅಳುತ್ತಾರೆ ಅಂತ ತೆಗೆದಿಟ್ಬಿಟ್ಟಿದ್ದೀನಿ ಅಂತ ಅದು ಸಿಗ್ಬೋದಾ ನಾನು ನೋಡ್ಬೋದೆ ಸಲ ಕುತೂಹಲ ಹಾಗೆ ನಾನು ಊರೂರು ಸುತ್ತುವಾಗ ಅವ್ರು ನೋಡಿದ್ರೆ ಅಂತ ಏನು ನೆನಪಾಗೋ ಸಾಧ್ಯತೆ ತುಂಬ ಕಡಿಮೆ ಯಾಕೆ ನಾನು ಯಾವಾಗಲೂ ಯಾರನ್ನೂ ನೋಡಿರೋದು ಈಗ ಈ ಭಾವಚಿತ್ರದಲ್ಲಿ ಇನ್ಯಾವುದೋ ಮುಖ ನೋಡೋದು ಅದು ಯಾವತ್ತಿನ ಭಾವಚಿತ್ರವೋ ಸುಮ್ಮನೆ ಒಂದು ಕುತೂಹಲ ಆಸೆಗೋಸ್ಕರ ಏನು ಸ್ವಾಮಿ ಹಾಂ ಇದರಲ್ಲಿ ಕ ನಿಜದಲ್ಲಿ ಕಾಣೋಕ್ಕಾಗದೇ ಇರೋದನ್ನು ನೆರಳಲ್ಲಿ ಕಾಣೋದು ಅಂತ ಹೇಳ್ತಾ ಇದ್ದೀರಿ ಆಯ್ತು ತರ್ತೇನೆ ಅಂದ್ಬಿಟ್ಟು ಒಂದು ಫೋಟೋ ತಂದರು ಅದು ಒಂದು ಹತ್ತಾರು ಜನ ಇರೋವಂಥ ಒಂದು ಗ್ರೂಪ್ ಫೋಟೋ ಕಪ್ಪು ಬಿಳುಪು ಫೋಟೋ ಆಗಿನ ಕಾಲದ್ದು ಬಣ್ಣದ ಫೋಟೋ ಎಲ್ಲಿತ್ತು ಇದರಲ್ಲಿ ನಮ್ಮ ಶಂಭು ಯಾರು ಹೇಳಿ ನೋಡೋಣ ಅಂದರು ಇದೇ ಇದೇ ಇದೆ ಎಂದೆ ಎಲ್ಲರೂ ನಕ್ಕರು ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಅಂದ್ಬಿಟ್ಟು ಬೆಳಿಗ್ಗಿರೋರನ್ನೆಲ್ಲ ತೋರಿಸ್ತಾ ಹೋದೆ ಆಮೇಲೆ ಈತಾನೆ ನನ್ನ ಮಗ ಅಂತ ಹೇಳಿ ಒಂದು ಮುಖವನ್ನು ತೋರಿಸಿದರು ನಾನು ನೋಡಿದೆ ಮತ್ತೆ ಮತ್ತೆ ನೋಡಿದೆ ಅದನ್ನು ಗುರಿ ಇಟ್ಟು ನೋಡಿದೆ ಈ ಮುಖನಾ ಇವನೇ ನಿಜವಾಗ್ಲೂ ಈತನೇನಾ ಅಂದೆ ಹೌದು ಸ್ವಾಮಿ ಆ ಮುಖನೇ ನನ್ನ ಮಗ ಅವನೇ ನನ್ನ ಮಗ ಅಂದರು ಸರಿಯಾಗಿ ಹೇಳಿ ಇದೇ ತಾನೇ ಅಂದೆ ಮತ್ತೆ ಬೆರಳಿಟ್ಟು ಹ್ಞೂ ಅದೇ ಅದೇ ನನ್ನ ಮಗ ಅಂದರು ಗೋಪಾಲಯ್ಯ ಸುಮ್ಮನೆ ಕುಳಿತುಕೊಂಬಿಟ್ಟೆ ಏನಾಯಿತು ಅಂದರು ಗೋಪಾಲಯ್ಯ ಏನಾಯಿತು ಮಗು ಅಂದರು ಶಂಕರಮ್ಮ ಸ್ವಾಮಿ ನಾನು ನೋಡಿದ ಕೆ ಎಸ್ ಶರ್ಮ ಈತಾನೇ ಅಂದೆ ಆ ಅಂದರು ಮಾತೇ ಇಲ್ಲ ಶಂಕರಮ್ಮನ ಮಾತು ನಿಂತೆ ಹೋಗ್ಬಿಡ್ತು ನಿಜಾನಪ್ಪ ಮಗು ಅನ್ನೋ ಹೊತ್ತಿಗೆ ಅವರು ಕಣ್ಣಲ್ಲಿ ನೀರು ಬರ್ತಿದೆಯೋ ಏನು ಭಾವನೆ ಇದೆ ಯಾರಿಗೂ ಹೇಳೋಕ್ಕೆ ಸಾಧ್ಯವಿಲ್ಲ ಗೋಪಾಲಯ ಮೂಕ ವಿಸ್ಮಿತರಾದರು ನಿಜವಾಗಲೂ ಮತ್ತೆ ಸರಿಯಾಗಿ ನೋಡಿ ಆಸೆ ಹುಟ್ಟಿಸ್ಬೇಡಿ ತುಂಬ ಹೊತ್ತು ಅದೇ ಫೋಟೋ ಇಟ್ಕೊಂಡು ಕೂತೆ ನಾನು ಹೌದು ನಾನು ಅವತ್ತು ಪೂನಾದಲ್ಲಿ ಭೇಟಿಯಾಗಿದ್ದು ಈತನೇ ಬಟ್ರೆ ನಿಮ್ಮ ಮನೆಯದು ಈ ರಸ್ತೆ ಸಂಧಿ ಹೆಸರೇನು ಹೇಳಿ ಇದೆ ಕೆಳಬೈಲು ಹುಡುಗನ ಹೆಸರು ಶಂಭು ಕೆ ಎಸ್ ಶರ್ಮ ಇದೇನೆ ಕೆಳಬೈಲು ಶಂಭು ಭಟ್ಟ ಶರ್ಮ ಈತನೇ ಕೆಳಬೈಲು ಶಂಭು ಭಟ್ಟ ಶಾಲೆ ಹೆಸರುಪಾ ನಾವು ಶಂಭು ಶಂಭು ಅಂತ ಕರಿತೀವಿ ಅಂದರು ನಾನು ಕೆ ನೋಡಿದ ಕೆ ಎಸ್ ಶರ್ಮ ಈತಾನೆ ಅದೇ ಪೂನಾದಲ್ಲಿ ಮರಾಠಿ ಹುಡುಗಿನ ಮದುವೆ ಆಗಿದ್ದಾನೆ ಏನಲ್ಲ ಈ ಹುಡುಗನೇ ಹೌದೇ ಅಂದರು ಭಟ್ರು ಮಾತೇ ನಿಂತೋಗ್ಬಿಡ್ತು ಏನೂ ಮಾತಿಲ್ಲ ಮನೆ ಪೂರ್ತಿ ಮೌನ ನನಗೂ ಮಾತಿಲ್ಲ ಗೋಪಾಲಯ್ಯನವರದ್ದು ಮಾತಿಲ್ಲ ಶಂಕರ ಮಾತಿಲ್ಲ ಒಂದೇ ಕಣ್ಣೀರು ಹೌದಾ ನೀವು ನೋಡಿದ್ದೀರಾ ನನ್ನ ಮಗನ ಜೊತೆ ನನ್ನ ನನಗೆ ಪುನರಾಗಮನ ಪುನಃ ಮಿಲನ ಆಗುತ್ತಾ ಅವರ ಕಣ್ಣಿನಲ್ಲಿ ನೂರು ಪ್ರಶ್ನೆಗಳು ಓ ಹಾಗಾದರೆ ಅವನು ಯಾತಕ್ಕೆ ಮನೆಗೆ ಬಂದಿಲ್ಲ ಅನ್ನೋದು ಗೊತ್ತಾಗೋಯಿತು ಪೂನಾದಲ್ಲಿ ಒಂದು ಹುಡುಗಿ ಸಿಕ್ಕಿದ್ದಾಳೆ ಅವಳನ್ನು ಮದುವೆ ಆಗಿದ್ದಾನೆ ಧೈರ್ಯವಿಲ್ಲ ಮನೆಗೆ ಬರೋದಕ್ಕೆ ಶಂಕ್ರಮ್ಮ ಹೇಗಿದ್ದರೂ ಪರವಾಗಿಲ್ಲ ನನ್ನ ಮಗ ನನಗೆ ಸಿಕ್ಕರ್ ಸಾಕು ಯಾರಾದ್ರೇನಂತೆ ಅವನು ಸುಖವಾಗಿರಲಿ ಅಂತಲೇ ಬಯಸ್ತಾ ಇರೋದು ಸಾಯೋಕ್ಕೆ ಮುಂಚೆ ಒಂದು ಸಲ ನೋಡಿಬಿಡಬೇಕು ನೋಡ್ ನೋಡ್ಬೋದಾ ನೀವು ಮತ್ತೆ ಹೋಗಿ ಹೇಳ್ಬೋದಾ ನಿಮ್ಮ ತಾಯಿ ನಿಮ್ಮ ತಂದೆ ಕೈಯಲ್ಲಿ ಜೀವ ಇಟ್ಕೊಂಡು ಕಾಯ್ತಾ ಇದ್ದಾರೆ ಅಂತ ಒಂದು ಮಾತು ನೀವು ಅವನಿಗೆ ಹೇಳಿ ಅವನನ್ನು ಕರ್ಕೊಂಡು ಬರೋದಕ್ಕೆ ಸಾಧ್ಯವಾಗಬಹುದಾ ಅತಿ ಆಸೆ ಇಲ್ಲ ಸ್ವಾಮಿ ಅವನಿಲ್ಲೇ ಇರಬೇಕು ನಮ್ಮ ಜೊತೆನೇ ಬದುಕಬೇಕು ಬಾಳಬೇಕು ಯಾವುದನ್ನು ನಾವು ಕೇಳ್ತಾ ಇಲ್ಲ ಒಂದು ಸಲ ಒಂದು ಸಲ ನೋಡೋದಕ್ಕೆ ಆಗಿಬಿಟ್ರೆ ಸಾಕಿತ್ತು ನಾನು ಏನು ಉತ್ತರ ಕೊಡೋದು ನನ್ನ ಗಂಟ್ಲು ಕಟ್ಟಿದ ಹಾಗೆ ಆಗ್ತಾಯಿದೆ ಬಾಗಿಲ ಕಡೆ ನೋಡದೆ ಶಂಕರಮ್ಮ ಕಣ್ಣೀರು ಸುರಿಸ್ತಾ ನಿಂತಿದ್ಲು ಆಕೆ ಕಣ್ಣೀರೇ ಮಾತಾಡ್ತಾಯಿತ್ತು ನನಗೆ ಧೈರ್ಯ ನಾನು ಕೆ ಎಸ್ ಶರ್ಮನ ಹುಡುಕ್ತೇನೆ ಕರ್ಕೊಂಡು ಬರ್ತೇನೆ ಖಂಡಿತ ಅಮ್ಮ ನಿಮ್ಮ ಮನೆಗೆ ಅವನು ಬಂದೇ ಬರ್ತಾನೆ ನಿಮ್ಮ ಮಗ ಬಂದೇ ಬರ್ತಾನೆ ಅಷ್ಟನ್ನು ನಾನು ಮಾಡಿ ಖಂಡಿತ ಮಾಡಿಕೊಡ್ತೇನೆ ಈ ನಿಮ್ಮ ವಿಚಾರ ತಿಳಿಸಿದರೆ ಆತ ಬರದೇ ಇರೋದಿಲ್ಲ ನಾನು ಖಂಡಿತ ಕರ್ಕೊಂಡು ಬರ್ತೇನೆ ನೋಡಿ ನೀವು ನನ್ನ ಮಗನ ನನ್ನ ಹತ್ರ ಕರ್ಕೊಂಡು ಬನ್ನಿ ಒಂದೇ ಒಂದು ಆಕ್ಷೇಪಣೆ ಮಾತೂ ನಾನು ಅವನ ಹತ್ರ ಹೇಳೋದಿಲ್ಲ ಯಾಕಪ್ಪ ನಮ್ಮನ್ನು ಬಿಟ್ಟೋದೆ ಅಂತ ಬೈಯೋದಿಲ್ಲ ಅವನ ಸುಖನ ಹಾಳು ಮಾಡಿ ನಮಗೇನು ಸಂತೋಷ ಸಿಗಬೇಕಾಗಿದೆ ಅವನು ನೆಮ್ಮದಿಯಾಗಿರೋದೇ ಬೇಕು ನಮಗೆ ಬೇಕಾಗಿರೋದು ಒಂದೇ ಒಂದು ಅವನನ್ನು ಒಂದು ಸಲ ನೋಡಬೇಕಾಗಿರೋದು ರಾತ್ರಿ ಊಟ ಆಯಿತು ಮನೆ ದಿನ ಹೊರಡಬೇಕು ಗಾಡಿ ಕಟ್ಟಿಯಾಗಿದೆ ಶಂಕರಮ್ಮ ಮತ್ತೊಂದು ಸಲ ಬಂದು ನನ್ನ ಮಗು ಬರುತ್ತಾ ಅಂತ ಮಾತಾಡಿದರು ಅಯ್ಯೋ ತಾಯಿ ಖಂಡಿತ ಖಂಡಿತ ನಾನು ಕರ್ಕೊಂಡು ಬರ್ತೇನೆ ಅಂತ ಕೊಟ್ಟೆ ಹೊರಡೋಕ್ಕಾಯಿತು ನಾರಾಯಣ ನಾನು ಹೋಗಿ ಬರ್ತೇನೆ ನೀನು ಮನೆ ನೋಡ್ಕೊಳ್ತಾ ಇರೋ ನಾನು ಬರೋದಕ್ಕೆ ಒಂದು ಹತ್ತು ಹನ್ನೆರಡು ದಿವಸ ಆದರೂ ಆಗ್ಬೋದು ಯೋಚನೆ ಮಾಡಿಬಿಡಾಕಾಗ್ದ ಹಾಕ್ತೇನೆ ಎಂದರು ಭಟ್ರು ಆಗಲೇ ಅವರು ಪುತ್ತೂರಿಗೆ ಲಾಯರ್ ಕಾಣೋದಕ್ಕೆ ಹೋಗಿ ಹೊರಡೋದಲ್ಲ ಪುಣೆವರೆಗೂ ಕಾಲು ಗೋಪಾಲಯ್ಯ ಅವ್ರ ಜೊತೆ ನಾನು ಬೆಟ್ಟದ ಜೀವ ಇಲ್ಲಿಗೆ ಮುಗಿಯಿತು ಶಿವರಾಮ ಕಾರಂತರ ಕಾದಂಬರಿಗಳಲ್ಲಿ ಓದ್ತಾ ಹೋಗದ ಹಾಗೆ ಈ ರೀತಿಯ ಒಂದು ಹೃದಯಂಗಮ ಸನ್ನಿವೇಶಗಳು ಅಲ್ಲಲ್ಲಲ್ಲಲ್ಲಲ್ಲಿ ಬರ್ತಾನೆ ಇರುತ್ತವೆ ಕಣ್ಣು ಒದ್ದೆ ಆಗದೆ ಇರೋದಿಲ್ಲ ಒಂದು ಸ್ವಲ್ಪ ಹೀಗೆ ಅಂದ್ಕೊಂಡು ಓದಬೇಕು ತಕ್ಷಣ ಅಕ್ಷರಗಳು ಕಾಣೋದಿಲ್ಲ ಈ ಬಟ್ಟರ ಕಣ್ಣೀರು ಶಂಕರಮ್ಮನ ಕಣ್ಣೀರು ಯಾರ ಮುಖದಲ್ಲೂ ಕಣ್ಣೀರನ್ನು ತರಿಸೇ ತರಿಸುತ್ತೆ ಅದೇ ರೀತಿ ಮರಳಿ ಮಣ್ಣಿಗೆ ಮರಳಿ ಮಣ್ಣಿಗೆಯಲ್ಲಿ ಐತಾಳ್ರ ಮಗ ಲಚ್ಚ ಲಕ್ಷ್ಮೀನಾರಾಯಣ ಎಷ್ಟು ಪ್ರೀತಿಯಿಂದ ಸಾಕಿರ್ತಾರೆ ಆತ ಹಾಳಾಗೋದು ಮತ್ತೆ ರಾಮ ಐತಾಳ ಅವ ಲಚ್ಚನ ಮಗ ರಾಮ ಐತಾಳ ಆತನ ಒಂದು ಸೌಜನ್ಯ ಆತನ ತಾಯಿ ರಾಮನ ತಾಯಿ ನಾಗವೇಣಿಯ ಒಂದು ಹಿರಿಮೆ ಆಕೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇವ್ರ ಮನೆಗೆ ಬಂದು ಸೊ ರೀತಿ ಅದೆಲ್ಲ ನೋಡ್ತಾ ಇದ್ದರೆ ನಾಗವೇಣಿಯ ಒಂದು ಕಾಗದ ಮಗನಿಗೆ ಬರೆಯೋ ಕಾಗದ ಮಗು ಕಣ್ಣೀರು ಕುಡ್ದೇ ಬದುಕಬೇಕೆ ಒಟ್ಟಿಗೆ ಕುಡಿಯೋ ಕಣ್ಣೀರನ್ನೇ ಒಟ್ಟಿಗೆ ಕುಡಿಯೋಣ ಬಾಪ ಅಂತ ಬರೆಯೋ ಕಾಗದ ಬಹಳ ಸಂಕಟ ತರಿಸುತ್ತೆ ಇವೆಲ್ಲ ಬಹುಶಃ ನನಗನ್ಸೋದು ಒಂದು ಸುಮಾರು ದಶಕಗಳ ಹಿಂದೆ ಬದುಕಿ ಬಾಳಿದವರಿಗೆ ಈ ಒಂದು ಭಾವನೆಗಳು ಕಲಕುತ್ತವೆ ಅಂತ ಇವತ್ತಿನವರಿಗೆ ಇದನ್ನು ನೋಡಿದರೆ ಇಷ್ಟು ಒದ್ದಾಡಬೇಕು ಒಂದು ಮೆಸೇಜ್ ಹಾಕಿದ್ರೆ ಆಗಿತ್ತಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ ಈಗಂತೂ ಯಾವುದೋ ಒಂದು ಕಂಪನಿನಲ್ಲಿ ರಾತ್ರಿ ಇಡೀ ಕೆಲಸ ಮಾಡಿದರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸಂಬಳ ದುಡ್ಡಿಗೆ ಕೊರತೆಯೇ ಇಲ್ಲ ಏನೋ ಕೊಳ್ಳು ಬಾಕ ಸಂಸ್ಕೃತಿ ಅಂತಾರಲ್ಲ ಕಣ್ಣಿ ಕಂಡಿದ್ದನ್ನು ಕೊಂಡ್ಕೊಳ್ಳೋಷ್ಟು ದುಡ್ಡು ಸಿಗುತ್ತೆ ಅಪ್ಪ ಅಮ್ಮನ್ನ ಒಂದೊಳ್ಳೆ ಅನಾಥಾಶ್ರಮ ತುಂಬ ದುಡ್ಡು ಕೊಟ್ಟು ಇಡ್ತಾರೆ ತುಂಬ ದು ಅನಾಥಾಶ್ರಮ ರೀ ನಮ್ಮಪ್ಪನಿಟ್ಟಿರೋದು ಏನು ವೈಭವ ರೂಮ್ ರೂಮಿಗೆ ಟಿ ವಿ ಇದೆ ಯಾರಿಗೆ ಬೇಕು ಅವರಿಗೆ ಬೇಕಾಗಿರೋದು ಟಿ ವಿ ಅಲ್ಲ ಬೆಳ್ಳಿ ತಟ್ಟೆಯಲ್ಲಿ ಊಟ ಅಲ್ಲ ಅವ್ರಿಗೆ ಬೇಕಾಗಿರೋದು ಎಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಅಮ್ಮ ಅಪ್ಪ ಅಂತ ಕರೆಯೋ ಮಕ್ಕಳ ಧ್ವನಿ ಅದನ್ನು ಕೊಡೋದಕ್ಕೆ ಇವರಿಗೆ ಪುರ್ಸೋತಿಲ್ಲ ದುಡ್ಡು ದುಡ್ಡು ಸಂಪಾದನೆ ಮಾಡೋ ಟೈಮಲ್ಲಿ ಮಾಡಿಬಿಡ್ಬೇಕಪ್ಪ ಮನೆ ಮಾಡ್ಕೊಂಬಿಡ್ಬೇಕು ಬೇಕಾದಷ್ಟು ಆಗ ಅವರು ವಯಸ್ಸಾಗತ್ತಲ್ಲ ಆಗ ಅವರು ಮಗನಿಗಾಗಿ ಹಂಬಲಿಸ್ತಾರಲ್ಲ ಅವಾಗ ಗೊತ್ತಾಗುತ್ತೆ ನಮ್ಮಪ್ಪ ಎಷ್ಟು ಹಂಬಲಿಸ್ತಾ ಇದ್ರು ಅಂತ ಮಿಂಚೋಗಿರುತ್ತೆ ಅದೇ ಮತ್ತೆ ಪುನರಾವರ್ತನೆ ಆ ಮಗನಿಗೆ ಮತ್ತೆ ಗೊತ್ತಿರೋದಿಲ್ಲ ಇಂತಹ ಪ್ರಸಂಗಗಳು ಕಾರಂತರ ಒಂದು ಭಾಷಾ ಶೈಲಿಯಲ್ಲಿ ತುಂಬ ಉತ್ತಮವಾಗಿ ಬರುತ್ತೆ ಬೆಟ್ಟದ ಜೀವದ ಬಗ್ಗೆನೇ ಹೇಳಬೇಕು ಅಂತಂದರೆ ಮೂರು ದಿನದಲ್ಲಿ ಓದಿ ಮುಗಿಯೋ ಕಾದಂಬರಿ ಅಲ್ಲ ಒಂದು ಅಕ್ಷರವನ್ನು ಬಿಡದೆ ಓದಿದ್ರು ಕೂಡ ನಾಲ್ಕೈದು ದಿನ ಬೇಕು ಅಲ್ಲಲ್ಲಿ ಮುಖ್ಯವಾದ ವರ್ಣನೆಯೇ ನಾನು ಹಾರಿಸಿ ಹೋಗಿದ್ದೇನೆ ಅದನ್ನು ಹೇಳ್ತಾ ಹೋದರೆ ಇಲ್ಲಿಂದ ಇನ್ನೂ ಮತ್ತೆ ಒಂದೂವರೆ ಗಂಟೆ ಎರಡು ಗಂಟೆ ಎಳೆದು ಬಿಡುತ್ತೆ ಅಂತ ಕಥಾಭಾಗವನ್ನು ತೊಗೊಂಡು ಹೋಗಿದ್ದೇನೆ ದಯವಿಟ್ಟು ಸಹನೆಯಿಂದ ನಿಮಗೆ ಅವಕಾಶ ಸಿಕ್ತು ಪುಸ್ತಕ ಸಿಕ್ತು ಅಂತಂದರೆ ಬೆಟ್ಟದ ಜೀವನ ಸಾಂಗವಾಗಿ ಓದಿ ಆ ಕಬ್ಬಿನ ಗದ್ದೆ ಆ ಒಂದು ತೋಟ ಕಬ್ ಭತ್ತ ಬೆಳೆದಿದ್ದ ಗೋಪಾಲಯ್ಯನವರ ಒಂದು ಜೀವನ ಶೈಲಿ ಪ್ರತಿಯೊಂದು ಕಾಣುತ್ತೆ ಅದೆಷ್ಟು ಸಲ ಅವರು ಊಟ ಮಾಡ್ತಾರೆ ನಾವು ಅಷ್ಟು ಸಲ ನಮ್ಮ ಹೊಟ್ಟೆ ತುಂಬದಷ್ಟು ಭಾವನೆ ಬರುವ ಹಾಗೆ ಕಾರಂತರು ವರ್ಣನೆಯನ್ನು ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಎಲ್ಲದಕ್ಕಿಂತ ನನಗೆ ಹೆಚ್ಚು ಸಂತೋಷ ಕೊಟ್ಟಿದ್ದು ಅಂತಂದರೆ ಈ ಬೆಟ್ಟದ ಜೀವ ಕಾದಂಬರಿಯನ್ನು ನಾನು ಎಷ್ಟು ಸಲ ಓದಿದ್ದೀನಿ ನನಗೆ ಗೊತ್ತಿಲ್ಲ ಅಷ್ಟು ಸಲ ಓದಿದ್ದೀನಿ ಅದೆಲ್ಲದಕ್ಕೂ ಮೆಕ್ಕು ಹೆಚ್ಚು ಅತಿ ಹೆಚ್ಚು ಸಂತೋಷ ಕೊಟ್ಟಿದ್ದು ಅಂದರೆ ನೀವೆಲ್ಲ ಸಹೃದಯಿ ಶ್ರೋತೃಗಳು ನನ್ನ ನನ್ನಂಥವಳು ಸಾಧಾರಣ ಓದುಗಳು ನಾನು ಸಾಧಾರಣದ ವಾದವುಗಳನ್ನು ಮಾತುಗಳನ್ನು ಇಷ್ಟೊತ್ತು ಸಹನೆಯಿಂದ ಕೇಳಿದ್ದೀರಿ ಎಷ್ಟು ಧನ್ಯವಾದ ಹೇಳಿದರು ಕಡಿಮೆನೇ ತುಂಬ ಹೃದಯದ ನಮಸ್ಕಾರಗಳು ಇದೇ ರೀತಿ ಅವಕಾಶ ನನಗೆ ಸಿಗಲಿ ಅಂತ ನಾನು ಪ್ರಯತ್ನಿಸ್ತೀನಿ